ಕರ್ಜಿ ಅವರ ಈಶಾವಾಸ್ಯೋಪನಿಷತ್ ಕುರಿತ ಪ್ರವಚನ ಮಾಲೆ ಇವತ್ತು ಮುಕ್ತಾಯ ಆಗ್ತಾ ಇದೆ. 18 ಮಂತ್ರಗಳ ಈ ಉಪನಿಷತ್ತಿನ ಅವಲೋಕನವನ್ನು ಡಾಕ್ಟರ್ ಕರಜಿಗಿಯವರು 9 ದಿನಗಳಲ್ಲಿ ಮಾಡಿದ್ದಾರೆ. ವಿಷಯ ಮುಗೀತು ಅಂತಲ್ಲ, ಅವಧಿ ಮುಗೀತು ಅಷ್ಟೇ. ಮಂತ್ರಗಳ ಒಳಹೊಕ್ಕ ಹಾಗೆಲ್ಲ ಎಷ್ಟು ವಿಶಾಲವಾದ ಮತ್ತು ಗಹನವಾದ ಅರ್ಥ ಪ್ರಪಂಚ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಅನ್ನೋದನ್ನು ನೋಡಿದ್ವು. ನಮ್ಮ ಪರಂಪರೆಯಲ್ಲಿ ಈಶೋಪನಿಷತ್ತಿಗೆ ತುಂಬ ಎತ್ತರದ ಸ್ಥಾನ ಇದೆ. ಅದಕ್ಕೆ ಕಾರಣ ವೈದಿಕ ಜೀವನ ದೃಷ್ಟಿ ಮತ್ತು ವೇದಾಂತ ದರ್ಶನ, ಈ ಎರಡರ ಮುಖ್ಯ ಪ್ರಮೇಯಗಳು ಈ ಉಪನಿಷತ್ತಿನಲ್ಲಿ ಸೂತ್ರಪ್ರಾಯವಾಗಿ ಬಂದಿವೆ ಅನ್ನೋದು. ಆದರೆ ಅದರ ಈ ಆಧಾರ ಸ್ವರೂಪದ ಕಾರಣದಿಂದಲೇ DVG ಅದನ್ನು ಆರಿಸಿಕೊಂಡು ಪದ್ಯಾನುವಾದ ಸಹಿತ ವ್ಯಾಖ್ಯಾನವನ್ನು 1953 ಹಿಂದೆಯೇ ಬರೆದು ಪ್ರಕಟ ಮಾಡಿದರು. ಜಗತ್ತಿನ ವಿಷಯದಲ್ಲಿ ನಮ್ಮ ದೃಷ್ಟಿ ಏನಿರಬೇಕು ಮತ್ತು ಯಾವ ತಾತ್ವಿಕ ನೆಲೆಗಟ್ಟು ನಮ್ಮ ಬದುಕಿಗೆ ಇರಬೇಕು, ಇದನ್ನು ಈ ಉಪನಿಷತ್ತು ಬೋಧಿಸಿದೆ. ಇದಕ್ಕಿಂತ ಮುಖ್ಯ ವಿಷಯ ಬೇರೆ ಯಾವುದು ಇರೋದು ಸಾಧ್ಯ ಇಲ್ಲ. ಮತ್ತು ನಿರಾಕರಣೆಯೂ ಅಲ್ಲದ ಪೂರ್ಣ ಸ್ವೀಕೃತಿಯೂ ಅಲ್ಲದ ಎರಡನ್ನೂ ಮೀರಿದ ಸ್ಥಿತಪ್ರಜ್ಞ ದರ್ಶನವನ್ನು ಈ ಉಪನಿಷತ್ತು ಪ್ರತಿಪಾದನೆ ಮಾಡಿದೆ. ಇದು ಬಹಳ ಮಹತ್ವದ್ದು. ಯಾಕಂದರೆ ವೇದಾಂತ ಅಂದರೆ ಬದುಕನ್ನು ತಿರಸ್ಕರಿಸಿ ಆಕಾಶಕ್ಕೆ ಮುಖ ಮಾಡೋದು ಅನ್ನುವ ಅಶಾಸ್ತ್ರೀಯ ಕಲ್ಪನೆ ಯಾವ್ಯಾವುದೋ ಕಾರಣದಿಂದ ನಮ್ಮಲ್ಲಿ ಹರಡಿಬಿಟ್ಟಿತ್ತು. ವೇದಾಂತ ಕೊಡೋದು ಅದಕ್ಕೆ ಪೂರ್ತಿ ವಿರುದ್ಧವಾದ ಸಂದೇಶವನ್ನೇ ಅನ್ನೋದನ್ನು ನಿನ್ನೆ ಸರ್ ಪ್ರಕಟ ಮಾಡಿದ್ದಾರೆ. ಸಮೃದ್ಧವಾಗಿ ಬದುಕಬೇಕು, ಸದಾ ದೈವದ ಸಂಗಡಿಕೆಯಲ್ಲಿ ಇರಬೇಕು ಅಂತ ನಿನ್ನೆ ಹೇಳಿದರು. ಭಿತ್ತಿ ಮತ್ತು ಚಿತ್ರದ ಉಪಮಾನ ಕೊಟ್ಟರು. ಚಿತ್ರದ ಆಸ್ವಾದನೆಯೂ ಆಗಲಿ, ಭಿತ್ತಿಯ ಮೇಲೆ ಚಿತ್ರ ಮೂಡಿದೆ ಅನ್ನೋದರ ಸ್ಮರಣೆಯೂ ಯಾವಾಗಲೂ ತಪ್ಪದಿರಲಿ ಅಂತ ನಿನ್ನೆ ಹೇಳಿದರು. ಈ ಸೂಕ್ಷ್ಮತೆಯ ಪ್ರಜ್ಞೆನೇ ಅಪ್ಪಟ ವೇದಾಂತ ಅಂತ ಕರೆಸಿಕೊಳ್ಳೋದು. ಈ ಅಮೂಲ್ಯ ಬೋಧೆಯನ್ನು ಒಳಗೊಂಡ ಅದ್ಭುತವಾದ ಉಪನಿಷತ್ತಿನ ಮೇಲೆ ನೀಡಿದ ಈ ಪ್ರವಚನ ಸರಣಿಗೋಸ್ಕರ ಆದರಣೀಯ ಡಾಕ್ಟರ್ ಗುರುರಾಜ ಕರಜಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ ಪ್ರವಚನ ಮಾಲೆಯನ್ನು ನಮ್ಮ ಹಿತೈಷಿಗಳಾದ ಶ್ರೀ ಜನಾರ್ದನ ಐರೋಡಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸದಾ ಶ್ರೇಯಸ್ಸಾಗಲಿ ಅಂತ ಹಾರೈಸ್ತೇನೆ. ನಾಳೆ ಸಂಜೆ 6 ಗಂಟೆಗೆ ನಾವೆಲ್ಲ ಸೇರೋಣ ಅಂತ ನೆನಪು ಮಾಡ್ತಾ ಡಾಕ್ಟರ್ ಕರಜಿಗಿ ಅವರಿಗೆ ವಿನಮ್ರ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಸಹೃದಯರಿಗೆ ನನ್ನ ನಮಸ್ಕಾರ. ನೋಡ್ತಾ ಕೊನೆಗೆ ಬಂದ್ಬಿಡ್ತೀವಿ. ನಿನ್ನೆ ಮಾತ್ರ 15 ನೋಡ್ತಾ ಅಂತ ಅದ್ಭುತವಾದ ಕಲ್ಪನೆಯನ್ನು ಉಪನಿಷತ್ಕಾರರು ಕೊಡ್ತಾರೆ. ಜೀವನದಲ್ಲಿ ಅಡ್ಡಾಡಿ ತಿರುಗಾಡಿ ಒಂದು ರೀತಿ ಬಸವಳಿದು ವೃದ್ಧಾಪ್ಯದಲ್ಲಿ ಹಣ್ಣಾದಂಥ ಮನುಷ್ಯ ಕೊನೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಕಣ್ಣಿಗೆ ಕಾಣಿಸುವಂಥ ಭಗವಂತ ಅಂದರೆ ಸೂರ್ಯ ಅಗ್ನಿ ಅಂತ ಹೇಳಿ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಎಂಥದ್ದು ಅಂತ, ಈ ವಯಸ್ಸಿಗೆ ಮನಸ್ಸು ಮಾಗಿ ಹೋಗಿದೆ, ದೇಹ ಮಾಗಿ ಹೋಗಿದೆ, ಇನ್ನೇನೂ ಸ್ವಂತದ ಅಪೇಕ್ಷೆ ಅವನಿಗಿಲ್ಲ. ಸ್ವಂತದ ಅಪೇಕ್ಷೆ ಇದ್ದರೂ ಅದು ವೈಯಕ್ತಿಕವಾಗಿ ದೈಹಿಕವಾಗಿ ಲಾಭ ಮಾಡುವಂಥದ್ದೇನಲ್ಲ. ಅವನು ಕೇಳ್ತಾನೆ, ಎಷ್ಟು ಚಂದ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಮುಖಂ. ನನಗೀಗ ಭಗವಂತ ನೀ ಸೂರ್ಯದೇವ ಇದ್ದೀಯಲ್ಲಪ್ಪ,
ನಿನ್ನ ಹೊಂಗಿರಣಗಳ ತಟ್ಟೆಯನ್ನು ಮುಂದಿಟ್ಟುಬಿಟ್ಟಿದ್ದೀಯಾ. ನನಗೀಗ ನಿನ್ನ ಭೌತಿಕ ರೂಪ ಬೇಕಾಗಿಲ್ಲ, ಹುಟ್ಟಿದಾಗಿನಿಂದ ನೋಡಿದ್ದೇನೆ ನಿನ್ನ ಭೌತಿಕ ರೂಪವನ್ನು, ಆ ಹೊಂಗಿರಣಗಳನ್ನು ನೋಡಿದ್ದೇನೆ, ಬಂಗಾರದ ಕಿರಣಗಳ ಆಸೆ ಕೂಡ ನನಗಿಲ್ಲ ಈಗ. ಆದರೂ ಒಂದೇ ಆಸೆ, ಆ ಕಿರಣ ನನ್ನ ಕಣ್ಣನ್ನು ಕುಕ್ತಾ ಇದ್ದಾವೆ, ಎಲ್ಲನೂ ಒಗ್ಗೂಡಿಸಿ ಸ್ವಲ್ಪ ಮಗ್ಗಲಿಗೆ ಸರಿಸು, ಪಕ್ಕಕ್ಕೆ ಸರಿಸು. ಸರಿಸಿದಾಗ ನಿನ್ನ ಹಿಂದಿರುವಂತಹ ಶಕ್ತಿಯ ಸತ್ವವನ್ನು ನೋಡಬೇಕಾಗಿದೆ ನನಗೆ. ನೀನು ಎಷ್ಟು ಪ್ರಜ್ವಲನಾಗಿದ್ದೀಯ, ನಿನ್ನ ಹಿಂದೆ ಒಂದು ಶಕ್ತಿ ಇದೆ ಅಲ್ಲ, ಆ ಸತ್ಯವನ್ನು ನೋಡಬೇಕಾಗಿದೆ ನಿನಗೆ. ನಿನ್ನ ಶಕ್ತಿಯ ಹಿಂದಿರುವಂಥ ಸತ್ವವನ್ನು ಅರ್ಥ ಮಾಡ್ಕೊಳ್ಬೇಕು, ದಯವಿಟ್ಟು ಅದನ್ನು ತೋರಿಸು. ನಾನು ಸತ್ಯಧರ್ಮನಾಗಿದ್ದೇನೆ, ಸತ್ಯವಾಗಿಯೂ ಧರ್ಮದಲ್ಲಿ ಆಚರಣೆ ಉಳ್ಳವನಾಗಿದ್ದೇನೆ, ಆದ್ದರಿಂದ ನನಗೆ ನಿನ್ನ ಸತ್ಯ ದರ್ಶನ ಮಾಡಿಸು ಅಂತ ಕೇಳ್ತಾನೆ. ಎಷ್ಟು ಚಂದದ ಪದ್ಯ! ಮುಂದಿನ ಪದ್ಯ ಇನ್ನೂ ಚಂದ, ಮುಂದಿನ ಮಂತ್ರ ಇನ್ನೂ ಚಂದ. ಅದು 16, ಮಂತ್ರ 16. ಪೂಷಣ್ಯೇ ಕರ್ಷೇ ಯಮಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮಿನ್ ಸಮೂಹ ತೇಜೋ ಏತತ್ತೇ ರೂಪಂ ಕಲ್ಯಾಣತಮಂ ತತ್ ತೇ ಪಶ್ಯಾಮಿ ಯೋ ಅಸಾವಸಾವು ಪುರುಷ ಸೋಹಮಸ್ಮಿ ಅಂತ. ಕಡೆ ಸಾಲನ್ನು ಸ್ವಲ್ಪ ವಿವರ ನೋಡ್ಕೊಂಡು ಹೋಗೋಣ. ಅದನ್ನು ಡಿ ವಿ ಜಿ ಎರಡು ರೀತಿ ಅನುವಾದ ಮಾಡಿದ್ದಾರೆ. ಓ ಸೂರ್ಯ ಏಕಚರ, ಅವನ ಏಕಚರನೇ, ಒಬ್ಬನೇ ಅಡ್ಡಾಡೋದು. ಅದಕ್ಕೆ ಹೇಳ್ತಾರೆ, ಬೇರೆ ಸಣ್ಣ ಸಣ್ಣ ಪ್ರಾಣಿಗಳಿಗೆ ರಸ್ತೆ ಬೇಕು, ಸಲಗಕ್ಕೆ ರಸ್ತೆ ಬೇಕಾಗಿಲ್ಲ, ಅದು ಹೋದದ್ದೇ ರಸ್ತೆ. ಹಾಗೆ ಸೂರ್ಯ ಚಲಿಸ್ತಾನೆ, ಅವನ ಹಾದಿ ಸೂರ್ಯಪಥ ಅಂತ. ಆದ್ದರಿಂದ ನೀನು ಏಕಚರ. ಓ ಪ್ರಜಾಪತಿ ಪುತ್ರ ಪೂಷ ಯಮ, ಬಿಸಿಯ ಬಿಸುಟು, ಅನುವಾದ ಎಷ್ಟು ಚೆನ್ನಾಗಿದೆ ನೋಡಿ, ನಿನ್ನ ಝಳ ಇದೆಯಲ್ಲಪ್ಪ ಬೆಂಕಿ ಝಳ, ಬಿಸಿಯ ಬಿಸುಟು ಒಡ್ಡು ಕಿರಣಗಳ ಲೇಸಿ ನಿಮ್ಮ ಪ್ರೀತಿಯಿಂದ ಸ್ವಲ್ಪ ನಿನ್ನ ಕಿರಣಗಳನ್ನು ಸರಿ ಮಾಡಪ್ಪ. ಒಂದು ಕಡೆಗೆ ನಿನ್ನಿಂಬು ರೂಪವನ್ನು ಕಾಣುವೇನು, ವಾಸಿಪನ್ ಅದರೊಳಾರೋ ಆ ಪುರುಷ ನಾನು. ಇದು ದೊಡ್ಡ ಮಾತು. ನಿನ್ನೊಳಗೊಬ್ಬ ಯಾವನ ಪುರುಷ ಇದ್ದಾನಲ್ಲ, ಮಹಾಶಕ್ತಿವಂತ ಪುರುಷ, ಅದು ನಾನೇನಪ್ಪ ಅಂತ. ಈ ಹಂತಕ್ಕೆ ಬಂದಾಗ, 17 ಪಂದ್ಯಕ್ಕೆ ಬಂದಾಗ ಯಾವ ರೂಪಕ್ಕೆ ಬಂದಿದ್ದಾನೆ ಭಕ್ತ ಅಂತಂದರೆ, ಭಗವಂತ ನೀನು ದರ್ಶನ ಕೊಡು ಅಂತ ಹೇಳ್ತಾ ಇಲ್ಲ, ನಿನ್ನೊಳಗೆ ಶಕ್ತಿ ಇದೆಯಲ್ಲಪ್ಪ ಅದು ನಾನೇ ಅಂತ ಹೇಳ್ತಾನೆ ಈಗ. ಆ ಶಕ್ತಿ ನಾನೇ. ಅದನ್ನು ಇನ್ನೊಂದು ಅನುವಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಪೂಷನ್ ಓ ಏಕರ್ಷಿ ಯಮ ಸೂರ್ಯ ಪ್ರಾಜಾಪತ್ಯ ಒಂದುಗೂಡಿಸು ನಿನ್ನ ಕಿರಣಗಳೆಲ್ಲವನು, ನಿನ್ನ ಕೃಪೆಯಿಂದ ನಾನು ಕಾಣುವೆನು ನಿನ್ನ ಕಲ್ಯಾಣತಮ ರೂಪವನು. ಅವನಲ್ಲಿ ಯಾವ ಪುರುಷನಿದ್ದಾನೋ ಅವನೇ ನಾನು, ನಿಮ್ಮಲ್ಲಿ ಯಾವ ಪುರುಷ ಇದ್ದಾನೋ ಅವನೇ ನಾನು. ಏನು ಧಾರ್ಷ್ಟ್ಯ ಅನಿಸುತ್ತೆ, ಉದ್ದಡತನ ಅನಿಸ್ಬಿಡುತ್ತದೆ, ಆ ಉದ್ದಡತನ ಅಲ್ಲ ಅದು. ಅವನಿಗಿರುವಂಥ ಒಂದು ಅಭಿಮಾನ, ಅವನಿಗಿರುವಂಥ ಆತ್ಮವಿಶ್ವಾಸ ಈಗಾಗಿದೆ. ಅದಕ್ಕೆ ಈಶಾವಾಸ್ಯ ಮುಖ್ಯ ಅನ್ನೋದು ನನಗೀಗ. ನನ್ನಲ್ಲಿ ಯಾವ ಆತ್ಮ ಇದೆಯೋ ಅದು ನಿನ್ನಲ್ಲೂ ಇದೆ, ಆದ್ದರಿಂದ ನಾನು ಬೇರೆ ಅಲ್ಲ, ಆಕಾರದಲ್ಲಿ ದೊಡ್ಡವನಿರ್ಬೋದು, ನೀನು ನಾನು ನೀನು ಒಂದೇನೆ ಅಂತ ಆ ತಿಳುವಳಿಕೆಗೆ ಬಂದಿದ್ದಾನೆ ಅಂತ. ಅತ್ಯಂತ ಮರಣಾಸನ್ನನಾಗಿರುವಂಥ ಈ ವ್ಯಕ್ತಿ ಉಪಾಸಕ ಸೂರ್ಯನನ್ನು ಉದ್ದೇಶಿಸಿ ಹೀಗೆ ಹೇಳ್ತಾನೆ, ಪೂಷಣ್ಣ ಏಕರ್ಷಿ ಒಬ್ಬನೇ ಋಷಿ ನೀನು, ಯಮ ಸೂರ್ಯ ಪ್ರಾಜಾಪತ್ಯ ಏಕಾಂಗಿಯಾಗಿ ಯಾರೂ ಇಲ್ದಂಗೆ ಅಡ್ಡಾಡ್ತೀಯಲ್ಲಪ್ಪ, ಒಬ್ಬನೇ ನೀನು ಸಂಚಾರ ಮಾಡ್ತೀಯ, ಸೌರವ್ಯೂಹದ ಎಲ್ಲ ಚಟುವಟಿಕೆಗಳನ್ನು ನಿಗ್ರಹಿಸಿ ಹತೋಟಿಯಲ್ಲಿ ಇಟ್ಕೊಂಡಿರೋ ನೀನೇ, ಅತ್ಯಂತ ಸೂಕ್ಷ್ಮವೂ ಸ್ಥೂಲವೂ ಆದ ಸಕಲ ವ್ಯಾಪಾರಗಳನ್ನು ನಿಯಂತ್ರಿಸುವ ನೀನೇ. ಅವನಿಲ್ಲದೆ ಹೋದರೆ ಪ್ರಪಂಚ ನಿಂತು ಹೋಗ್ತದೆ. ಸೂರ್ಯ ಪ್ರಾಜಾಪತ್ಯ, ಪ್ರಜಾಪತಿಯ ಮಗ ನೀನು, ಎಲ್ಲರ ಜನಕ ನೀನು, ಮತ್ತು ಎಲ್ಲವನ್ನು ನಿಯಂತ್ರ ಇಟ್ಕೊಂಡಿದ್ರೆ ನೀನು ಯಮಾನೂ ಹೌದು, ನೀನಿದ್ದೀಯಲ್ಲ. ವ್ಯೂಹ ರಶ್ಮಿನ್ ಸಮೂಹ, ನಿನ್ನ ಕಿರಣಗಳನ್ನು ಒಂದು ಕಡೆ ಮಾಡು, ಸಮೂಹ ಮಾಡು, ಒಂದು ಕಡೆ ಗುಂಪು ಮಾಡು. ನಾವು ಸಾಮಾನ್ಯವಾಗಿ ಮಾಡ್ತೀವಿ, ಏನಾದರೂ ಬಿಸಿಲು ಬಂದ ತಕ್ಷಣ ಕೈ ಇಟ್ಕೋತೀವಿ, ಹೀಗೆ ಇಟ್ಕೊಳ್ಳೋದು. ಅದಕ್ಕೆ ಅಂದರೆ ಆ ಕಿರಣಗಳನ್ನು ಕಣ್ಣನ್ನು ಕುಕ್ಕಬಾರ್ದು ಅಂಥೇಳಿ ಒಂದು ಭಾಗ ಕಿರಣಗಳನ್ನು ಮರೆ ಮಾಡ್ಕೋತೀವಿ ನಾವು. ಅವನು ಹೇಳೋದು ಅದೇನೇ, ನಿನ್ನ ಕಿರಣಗಳನ್ನು ಒಂದು ಕಡೆ ಒಡ್ಡು ಮಾಡು. ಅದೇ ಡಿವಿಜ್ ಅನುವಾದ, ಅದ್ಭುತ ಅದು. ಬಿಸಿಯ ಬಿಸುಟು ಒಡ್ಡು ಕಿರಣಗಳ ಲೇಸಿ ನಿಮ್ಮ ಪ್ರೀತಿಯಿಂದ ನನಗೆ ಕಿರಣ ಒಂದು ಕಡೆ ಮಾಡ್ಕೊಳ್ಳಪ್ಪ, ಮಾಡು. ತೇಜೋ ಎತ್ತತೇ ರೂಪಂ ಕಲ್ಯಾಣತರಂ, ನಿನ್ನ ಕಲ್ಯಾಣತರವಾದ ರೂಪವನ್ನು ನೋಡಬೇಕಂತೆ ನಾನು, ನಿಜವಾದ ಮಂಗಳಕರವಾದ ತೇಜಸ್ಸನ್ನು ನೋಡಬೇಕಂತೆ ನಾನು ಬಂದಿದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾನು ನೋಡು ಬಯಸೋದು ಅದನ್ನೇ, ಯಾಕಂದರೆ ನಿನ್ನ ತೋರಿಕೆಯ ಭೌತಿಕ ರೂಪವನ್ನು ನಾನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೇನೆ. ಬೆಳಗ್ಗೆ ಎದ್ದಾಗ ನಮ್ಗೆ ಹೇಳ್ತಾರೆ, ಸೂರ್ಯ ನೋಡು, ಸೂರ್ಯ ನೋಡು ಅಂತ ಹೇಳ್ತಾರೆ. ಸೂರ್ಯ ನೋಡ್ತಾನೆ ಇದ್ದೀನಿ. ಆದರೆ ಇದುವರೆಗೂ ನನ್ನ ದುಃಖ ಏನು ಅಂದರೆ, ನಾನು ಬರೀ ಬಾಹ್ಯ ರೂಪದ ಸೂರ್ಯವನ್ನು ನೋಡಿಬಿಟ್ಟೆ. ಆ ಸೂರ್ಯನ ಹಿಂದೆ ಒಂದು ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಇದೆ ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೇ ಇಲ್ಲ. ನಾನೀಗ ನನ್ನ ದೇಹ ದುರ್ಬಲವಾದಾಗ ಮಾತ್ರ ನೋಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ದೇಹ ಗಟ್ಟಿ ಇದ್ದಾಗ ವಸ್ತುಗಳನ್ನು ಗಮನಿಸೋದೇ ಇಲ್ಲ, ನಾವು ಇರ್ತಾ ಬಿಡೋ ಹೋಗ್ತೀವಿ. ಯಾವಾಗ ಟೈಮ್ ಸಿಗ್ತದೆ ಅಡ್ಡಾಡೋಕ್ಕಾಗದೇ ಇದ್ದಾಗ
ಸುತ್ತಮುತ್ತಲ ವಸ್ತುಗಳನ್ನು ಸರಿಯಾಗಿ ನೋಡ್ಕೋತೀವಿ. ಸೂರ್ಯನನ್ನು ಈಗ ನೋಡ್ತಾ ಇದ್ದೀನಿ ನಾನು, ಆಗ ಅನಿಸ್ತಾ ಇದೆ ನೀನು ರೂ ಕೊಡಬೇಕು, ನಿನ್ನ ಭೌತಿಕ ಸೂರ್ಯನ ಹಿಂದಿರುವಂಥ ಆಧ್ಯಾತ್ಮಿಕ ಸತ್ಯವನ್ನು ನೋಡಬೇಕಾಗಿದೆ ನಾನೀಗ ಅಂತ ಹೇಳ್ತೇನೆ. ನನ್ನ ಇನ್ನೊಂದು ಬಹಳ ಮುಖ್ಯ ಇದು, ಸೂರ್ಯ ಒಬ್ಬನೇ ಅಲ್ಲ, ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರನ್ನು ದಿನ ಬೆಳಗ್ಗೆ ನೋಡ್ತೀವಿ ನಾವು. ಅರ್ಥ ಆಗಿದೆಯಾ? ಅವರು ಎಷ್ಟೋ ಸಲ 20 ವರ್ಷ 30 ವರ್ಷ ಜೊತೆಗೆ ಬದುಕಿದವರು ಹೀಗಿದೆಯಾ ನೀನು, ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷ ಅಂತೀವಿ. 30 ವರ್ಷ ಜೊತೆಗೆ ಬದುಕಿದವರು ಹೇಳ್ತೀವಿ ಅಂದರೆ ನಿಜವಾದ ವ್ಯಕ್ತಿ ಯಾರು ಅಂತ ಗೊತ್ತಾಗಲೇ ಇಲ್ಲ ನನಗೆ. ಅಂದರೆ ವ್ಯಕ್ತಿಗಳ ಜೊತೆಗೆ ಈಗಂತೂ ಪ್ರಪಂಚ ಹೇಗಾಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಟ್ರಾನ್ಸಿಯೆಂಟ್ ಆ್ಯಂಡ್ ಟೆಂಪರರಿ. ಆಳವಾದದ್ದು ಯಾವುದು ಉಳಿಲಿಲ್ಲ. ಮೊದಲು ನೌಕರಿ ಆದರೂ ಭಾಳ ದಿವಸ ಇರ್ತಿತ್ತು. ಯಾರಾದರೂ ನೌಕರಿಗೆ ಸೇರಿಕೊಂಡ್ರೆ 25-30 ವರ್ಷ ಒಂದೇ ನೌಕರಿಗಿದ್ದು ಅದೇ ಇಲ್ಲೇ ಸೇರಿಕೊಂಡು ಅಲ್ಲೇ ರಿಟೈರ್ ಆಗೋದು ಅಂತ ಒಂದು ಪದ್ಧತಿ ಇರ್ತಿತ್ತು. ಈಗ ಹಾಗಿಲ್ಲ. ಈಗ ನಮಗೆಲ್ಲ ಹೊಸ IT ಕಂಪನಿ ಸಿದ್ಧಾಂತಗಳು ಬಂದುಬಿಟ್ಟಿದ್ದಾವೆ. IT ಕಂಪನಿ ಸಿದ್ಧಾಂತ ಅಂದರೆ ಇಫ್ ಯು ಆರ್ ಇನ್ ದ ಸೇಮ್ ಕಂಪನಿ ಫಾರ್ 3 ಇಯರ್ಸ್ ಸಮಥಿಂಗ್ ರಾಂಗ್ ವಿತ್ ಯು ಅಂತ. ಒಂದೇ ಕಂಪ್ನಿಯಲ್ಲಿ 3 ವರ್ಷ ಕೆಲಸ ಮಾಡಿದ್ರೆ ಪಾಪ ಏನು ಅವಕಾಶಗಳು ಸಿಕ್ಕಿಲ್ಲ ಅವನಿಗೆ ಅಂತ. ಅಂದರೆ ಎಷ್ಟು ಬೇಗ ಬೇಗ ಬಿಡ್ತೀರೋ ಅಷ್ಟು ಮೇಲೆ ಏಣಿ ಹತ್ತಿ ಹೋಗ್ತೀರಿ ಅನ್ನೋ ನಂಬಿಕೆ ಬಂದಿದೆ. ಈಗ ಇದು ಕೆಲಸಕ್ಕೆ ಮಾತ್ರ ಉಳಿದಿಲ್ಲ ಸ್ನೇಹಿತರೆ, ಸ್ನೇಹಿತರ ಕೆಲಸಕ್ಕೆ ಮಾತ್ರ ಉಳಿದಿಲ್ಲ, ನಮ್ಮ ಸಂಬಂಧಗಳಲ್ಲೂ ಹಾಗೆ ಆಗಿದೆ. ನನಗೆಷ್ಟೋ ಸಲ ಗಾಬರಿ ಆಗ್ತದೆ, ಎಷ್ಟು ಮುಖವಾಡ ಹಾಕ್ಕೊಂಡ್ಬಿಟ್ಟಿದ್ದೀವಿ ಅನಿಸುತ್ತೆ. ನಾವು ಜೊತೆ ಜೊತೆಗೆ ಇದ್ದಿದ್ದೇವೆ, ಪ್ರೀತಿ ಎಂದಿರೋ ಹಾಗೆ ಪ್ಲಾಸ್ಟಿಕ್ ನಗೆ ಅಂಟಿಸ್ಕೋತೀವಿ. ಎಲ್ಲ ಪ್ಲಾಸ್ಟಿಕ್ಕೇ, ಕರೆನ್ಸಿ ಕೂಡ ಪ್ಲಾಸ್ಟಿಕ್ಕು, ಎಲ್ಲವೂ ಪ್ಲಾಸ್ಟಿಕ್ಕಾಗಿ ನೈಜತೆ ಎಲ್ಲೂ ಉಳಿಲೇ ಇಲ್ಲ. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ಒಂದು ವಠಾರ, ವಠಾರದೊಳಗೆಲ್ಲ ಮನೆ ಹತ್ತತ್ರ ಇರ್ತಾವಲ್ಲ ಎಲ್ಲ ಒಂದು ಗುಂಪಲ್ಲಿ. ಒಂದು ಮನೆ ಖಾಲಿ ಇತ್ತು, ಅಲ್ಲಿ ದಂಪತಿಗಳು ಬಂದರು, ಹೊಸದಾಗಿ ಮದುವೆ ಆದವರು ಬಂದರು. ಬಂದ ತಕ್ಷಣ ಉಳಿದವ್ರಿಗೆಲ್ಲ ಕುತೂಹಲ. ನಮ್ಮ ವಠಾರಗಳಿರೋದೇ ಹಾಗೆ, ಹೊಸದಾಗಿ ಮದುವೆ ಆಗೋದು ಬಂದವ್ರು ಉಳಿದವ್ರು ಜಾಸ್ತಿ ಕುತೂಹಲ. ಅವ್ರದ್ದೇನು ಕುತೂಹಲ ಅಂದರೆ ಅವ್ರು ಗೋಡೆ ಕಿವಿ ಹೆಚ್ಚಕ್ಕೆ ಕೂತಿದ್ರು. ಅವರು ಏನು ಜಗಳಾಡ್ತಾರೆ ಇವ್ರು ನೋಡಬೇಕು ಅಂತ. ಇವರು ಬೇಕಾದಷ್ಟು ಜನ ಇದ್ದಿರಲ್ಲ ದಂಪತಿಗಳು, ನಮ್ಮ ಹಾಗೆ ಅವರು ಜಗಳಾಡ್ತಾರೆ. ಜಗಳ ಆಡಲಿಲ್ಲ ಅವರು, ಒಂದು ವಾರ ಆದರೂ ಜಗಳಾಡಲಿಲ್ಲ. ಇವರಂದರು ಒಂದು ವಾರ ಆಗಿದೆ ಇನ್ನು, ಆಮೇಲೆ ಶುರು ಆಗ್ತದೆ, ಏನು ತೊಂದರೆ ಇಲ್ಲ ಅಂದರು. 6 ತಿಂಗಳಾಯಿತು ಜಗಳ ಇಲ್ಲ, ಆದರೆ ಮನೆಯಿಂದ ಬರೀ ನಗೋ ಸಪ್ಪಳ ಕೇಳಿಸ್ತಾ ಇತ್ತು. ಗಂಡ ನಗಬೇಕು, ಹೆಂಡತಿ ನಗಬೇಕು, ನಗನಗ್ತಾ ಇರ್ತಿದ್ರು ಯಾವಾಗಲೂ. ಮುಂದೆ ಅಂದರು ಈ ಹೆಂಗೆ ಸಾಧ್ಯ, ಮದುವೆಯಾಗಿ 6 ತಿಂಗಳಾದರೂ ಒಂದ್ಸಲೂ ಜಗಳಾಡಿಲ್ಲ ಇವರು, ನೋಡೋಣ ಇನ್ನೊಂದು ವರ್ಷ ನೋಡೋಣ ಅಂದರು. ಒಂದು ವರ್ಷ ಆಯಿತು, ಇನ್ನೂ ನಗನಗ್ತಾ ಇದ್ದಾರೋ, ಜಗಳನೇ ಇಲ್ಲ. ಎಲ್ರಿಗೂ ಆಶ್ಚರ್ಯ, ಸ್ವಲ್ಪ ದುಃಖನೂ ಆಯಿತು. ದುಃಖ ಯಾಕಂದರೆ ನಮ್ಮಂಗಿಲ್ಲಲ್ಲ ಇವರು ಅಂತ. ಹೀಗೆ 10 ವರ್ಷ ಹೋಯ್ತದೆ, 10 ವರ್ಷ ಹೋದರೂ ನಗನಗ್ತಾನೇ ಇದ್ದಾರೆ, ಜಗಳ ಇಲ್ಲ ಏನಿಲ್ಲ. ಮಂದಿ ಅಂದರು ಇವರು ಗ್ರೇಟ್, ಎಕ್ಸ್ಟ್ರಾಡಿನರಿ, ಇವರು ಇವರಂಥ ದಂಪತಿಗೋಗಿ ಸಾಧ್ಯ ಇಲ್ಲ, ಆದರ್ಶ ದಂಪತಿಗಳು ಇವರು ಅಂತ ಹೇಳಿ ತೀರ್ಮಾನ ಮಾಡಿದರು. ಒಂದು ಪ್ರಶಸ್ತಿ ಕೊಡಬೇಕು ಅವರಿಗೆ ಅಂದರು. ಆ ಪ್ರಶಸ್ತಿಯೂ ಕೊಟ್ಟಾಯಿತು. ಆ ಊರಿನ ನ್ಯಾಯಾಧೀಶರು ಯಾರೋ ಒಬ್ಬರನ್ನು ಕರೆದು ಪ್ರಶಸ್ತಿ ಕೊಡಿಸಿದ್ರಂತೆ. ಮುಂದೆ ಕಾಲ ಉಳಿತು. ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದವರು ಹೈಕೋರ್ಟ್ ಜಡ್ಜ್ ಆದರು. ಎಷ್ಟೋ ವರ್ಷ ಆಯಿತು, 20 ವರ್ಷ ಆಯಿತು. ಆದಮೇಲೆ ಒಂದು ಸಲ ಹೈಕೋರ್ಟ್ ಜಡ್ಜ್ ಮುಂದೆ ಒಂದು ಕೇಸ್ ಬಂತಂತೆ, ಡೈವೋರ್ಸ್ ಕೇಸ್, ಡೈವೋರ್ಸ್ ಮಾಡಬೇಕು ಅಂತ ಬಂತಂತೆ. ಯಾರ್ದು ಇದು ಅಂತ ನೋಡಿದ್ರೆ ಅವ್ರದ್ದು, ಆ ದಂಪತಿಗಳದ್ದು. ಇವರೇ 20 ವರ್ಷದಿಂದ ಆದರ್ಶ ದಂಪತಿಗಳನ್ನು ಬಿರುದು ಕೊಟ್ಟಿದ್ದಾರೆ, ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾಕೆ ಜಗಳಾಡ್ತಾರೆ ಇವರು, ಛೇ ಛೇ ಛೇ, ಅನ್ಯಾಯ ಅಲ್ವಾ ಇದು. ಕೋರ್ಟಲ್ಲಿ ಅಸಹ್ಯ ಮಾಡೋದು ಬೇಡ. ಇಷ್ಟ ಆದರ್ಶ ದಂಪತಿಗಳನ್ನು ತಮ್ಮ ಚೇಂಬರಿಗೆ ಕರೆದ್ರಂತೆ ಇಬ್ಬರನ್ನು, ಗಂಡ ಹೆಂಡ್ತಿನ. ಯಾಕಪ್ಪ ಡೈವೋರ್ಸ್ ಮಾಡ್ತೀರಿ, ಇಷ್ಟು ಒಳ್ಳೆಯ ವೃದ್ಧವ್ರು ನೀವು, ಎಲ್ಲರೂ ಸೇರಿ ಬಿರುದು ಕೊಟ್ಟರೆ ನಿಮಗೆ ಒಂದು ಸಲವೂ ಜಗಳಾಡಿಲ್ಲಂತೆ, ನೀವು ನಗನಗ್ತಾ ಇರ್ತೀರಂತೆ, ಯಾಕೆ ಡೈವೋರ್ಸ್ ಮಾಡ್ಕೋತೀರಿ ಅಂತ ಕೇಳಿದರು. ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡಬೇಕು ಅಂತ ಇರ್ತದೆ ಅವ್ರದ್ದು ಪಾಪ. ಗಂಡ ಹೇಳಿದ್ದಂತೆ, ಹೌದು ಸ್ವಾಮಿ, ನನಗೂ ಅರ್ಥ ಆಗ್ತದೆ, ಆದರೆ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆಯಲ್ಲ. ಒಂದಂತೆ ಏನು ತಾಳ್ಮೆ ಪ್ರಶ್ನೆ ಏನು ಬಂತು ಅಂತ ಜಡ್ಜ್ ಕೇಳಿದ್ರಂತೆ. ನಿಮಗೆ ಗೊತ್ತಿಲ್ಲ ಸರ್, ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ ಮದುವೆ ಆದಾಗ. ಸಿಟ್ಟು ಬರಲ್ಲ ಅಂತಲ್ಲ, ಸಿಟ್ಟು ಬರ್ತದೆ, ಇಬ್ಬರಿಗೂ ಬರ್ತದೆ. ಆಕೆಗೆ ಏನು ಹೇಳಿದ್ದೆ ನಾನು ನನ್ನ ಹೆಂಡತಿಗೆ, ನಿನಗೆ ಸಿಟ್ಟು ಏನಾದರೂ ನನ್ನ ಬಗ್ಗೆ ಬಂದರೆ ನಿನ್ನ ಕೈಯಲ್ಲಿ ಸಿಗುವಂಥ ಯಾವುದೇ ಸಾಮಾನು ತೊಗೊಂಡು ಬೀಸಿ ಹೋಗಿ, ನನಗೆ ತಂಬಿಗೆ ಸಿಗ್ಬೋದು, ಲೋಟ ಸಿಗ್ಬೋದು, ಏನು ಸಿಗ್ತವೋ ನನಗೆ ಎಸಿ ಅದನ್ನು. ನನಗೇನಾದರೂ ಬಡಿದ್ರೆ ಆಕೆ ನಗ್ತಿದ್ಲು, ಹೆಂಗೆ ಕರೆಕ್ಟಾಗಿ ಬಿತ್ತು ನೋಡು ಅಂತ. ನಾನು ತಪ್ಸ್ಕೊಂಡ್ರೆ ನಾನು ನಗ್ತಾ ಇದ್ದೆ, ಹೆಂಗೆ ತಪ್ಸ್ಕೊಂಡೆ ಅಂತ. ಹೊರಗಡೆ ನಗು ಕೇಳಿಸ್ತಿತ್ತಲ್ಲ, ಈ ನಗು ಅದು. ಆಕೆ ಗುರಿ ಸರಿಯಾಗಿ ಬಿದ್ದರೆ ಆಕೆ ನಗ್ತಾ ಇದ್ದು, ತಪ್ಸ್ಕೊಂಡ್ರೆ ನಾನು ನಗ್ತಾ ಇದ್ದೆ. ಆದರೆ ಈ 30 ವರ್ಷ ಆಯಿತು ಸರ್, ನಗೋದು ನಡೆದಿದೆ, ಅದು ನನಗೆ ವಯಸ್ಸಾಗಿದೆ. ಆಕೆ ಒಗೆದು ಒಗೆದು ಗುರಿ ಚೆನ್ನಾಗಿ ಆಗಿಬಿಟ್ಟಿದೆ, ನನಗೆ ಮೊಳಕಾಲು ಹಿಡ್ಕೊಳ್ಳುತ್ತೆ, ಬೇಗ ಪಕ್ಕೋಕ್ಕಾಗಲ್ಲ, ಎಷ್ಟೋ ಒಂದು ತೊಡಸ್ಕೊಳ್ಳಿ, ಬರೀ ಆಕೆನೇ ನಗೋದಾಗಿದೆ, ಅದಕ್ಕೆ ಡೈವೋರ್ಸ್ ಬೇಕು ಅಂದಂತೆ. ಇದು ಒಂದು ಮುಖವಾಡ ಅಲ್ವಾ,
ಮೂವತ್ತು ವರ್ಷ ಮೂವತ್ತೈದು ವರ್ಷ ಮುಖವಾಡ ಹಾಕ್ಕೊಂಡು ಬದುಕ್ತೀವಲ್ಲ ನಾವು, ಎಷ್ಟು ನಿಮಿಷ ಬದುಕುವಾಡ ಹಾಕೋದು, ಅದು ಸತ್ಯ ಗೊತ್ತಾಗೋದಿಲ್ಲ. ಇದೊಂದು ವಜಾ ಹೇಳ್ತಾರೆ. ನಾವು ಬಹಳಷ್ಟು ಜನರನ್ನ ಭೆಟ್ಟಿ ಆಗ್ತೇವೆ, ಆದರೆ ಅವ್ರ ದರ್ಶನ ಆಗಿರೋಲ್ಲ. ದರ್ಶನ ಯಾವುದೋ ಒಂದು ಗಳಿಗೆಗೆ ಆಗಬೇಕಾದದ್ದು. ಆ ದರ್ಶನದ ಗಳಿಗೆನೇ ಅದ್ಭುತ ಅದು. ಅರ್ಜುನ ಕೃಷ್ಣ ಇಬ್ಬರು ಸಮ ವರ್ಗೆಯವರು, ಅಂತರನೇ ಇಲ್ಲ, ಮೂರು ತಿಂಗಳ ಅಂತರ ಇರಬೇಕಷ್ಟೇ ಅವ್ರ ನಡುವೆ. ಅಂಥದ್ದು ನರನಾರಾಯಣರಾಗಿದ್ದವರು ಜೊತೆಗೆ ಇದ್ದವರು. ಕೃಷ್ಣ ಕೂಡ ಹೇಳ್ತಾನೆ ಪಾಂಡವರಲ್ಲಿ ಅರ್ಜುನ ನಾನು ಅಂತ ಹೇಳ್ತಾನೆ. ಅಂಥ ಪಾಂಡು ಅಂಥ ಕೃಷ್ಣ ಅಂಥ ಅರ್ಜುನ ಜೊತೆಗೆ ಆಗಿರುವಂಥವರು. ನಿಜವಾಗ್ಲೂ ಅರ್ಜುನನ ಕೃಷ್ಣ ಅರ್ಥ ಆಗಿತ್ತು ಅಂತ ಅನಿಸ್ಲಿಲ್ಲ ನನಗೆ. ಹನ್ನೊಂದನೇ ಅಧ್ಯಾಯದಲ್ಲಿ ಆ ವಿಶ್ವರೂಪ ತೋರಿಸ್ದಾಗ ಹೇಳ್ತಾನೆ, ಅವನು ನೋಡ್ತಾನೆ ಯುವಕತಿಯ ಮೊದಲೇ ಕೇಳ್ಕೊತಾನೆ, ಮನ್ಯಸಿ ಯದಿ ಅಚ್ಚಕ್ಕೆ ಮಯಾ ದೃಷ್ಟಿ ಮಿತಿ ಪ್ರಭು, ನನ್ನ ದೃಷ್ಟಿಗೆ ನೋಡೋಕೆ ಸಾಧ್ಯ ಇದೆ ಅಂದರೆ ತೋರ್ಸಪ್ಪ ಅಂತಾನೆ. ಅದಕ್ಕೆ ನೋಡಿಸಿದ ಮೇಲೆ ಗಾಬರಿ ಆಗಿಬಿಡ್ತದೆ, ಗಾಬರಿ ಆಗಿಬಿಡ್ತದೆ, ಗಾಬರಿ ಆಗಿಬಿಟ್ಟು ಇವನೇನ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾ ಅನಂತ ವೇದಂ ಮಯಾ ಪ್ರಮಾದ ಪ್ರಣಯೇನ ವಾಪಿ ಅಂತ ಕೇಳ್ತಾನೆ. ನೀನು ಇಷ್ಟು ದೊಡ್ಡವನ್ ಗೊತ್ತೇ ಇರಲಿಲ್ಲಪ್ಪ ಮಹಾರಾಯ ನನಗೆ. ಸಖೇತಿ ಮತ್ವ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ, ಗೆಳೆತನದಲ್ಲಿ ಪ್ರೀತಿಯಲ್ಲಿ ಆಟಾಡ್ತಾ ಹೇ ಕೃಷ್ಣ ಬಾರೋ ಇಲ್ಲೇ, ಹೇ ಸಖ ಬಾರೋ ಇಲ್ಲೇ ಅಂತ ಕರೀತಾ ಇದ್ದೆ ನಾನು. ನೀನು ಇಷ್ಟು ದೊಡ್ಡ ಜಗದ್ಗುರು ಅಂತ ನನಗೆ ಗೊತ್ತೇ ಆಗಿರಲಿಲ್ಲಪ್ಪ ಅಂತ. ಅಂದರೆ ಅರ್ಜುನನಿಗೆ ಕೃಷ್ಣನ ಭೆಟ್ಟಿ ಮೊದಲೇ ಆಗಿತ್ತು, ಆದ ದರ್ಶನ ಕುರುಕ್ಷೇತ್ರದಲ್ಲಾಯಿತು. ನಮಗೂ ಹಾಗೆ ವ್ಯಕ್ತಿಗಳು ಭೆಟ್ಟಿ ಆಗ್ತಾ ಇರ್ತಾರೆ, ವ್ಯಕ್ತಿಗಳ ಅಂತಃಕರಣದ ದರ್ಶನ ಆಗೋದು ಯಾವತ್ತೂ ಒಮ್ಮೆ ಆಗ್ತದೆ. ಒಂದು ಘಟನೆ ಆದದ್ರ ಬಗ್ಗೆ ನಾನೇ ಬರೆದಿದ್ದೆ ಒಂದು ಕಡೆಗೆ. ಒಬ್ಬ ಬಾಂಬೆದಲ್ಲಿದ್ದಂಥ ದೊಡ್ಡ ವ್ಯಾಪಾರಿ ಬಿಸ್ನೆಸ್ ಮನ್, ಭಾರಿ ಶ್ರೀಮಂತ, ಅವನು ಯಾರೋ ಬಂದು ಅವ್ರಿಗೊಂದು ಉಪನ್ಯಾಸದ ಕೊಟ್ಟು ಹೋದ್ರಂತೆ. ನಮ್ಮ ಗುರುಗಳು ಉಪನ್ಯಾಸ ಮಾಡ್ತಾರೆ, ಚೆನ್ನಾಗಿರ್ತದೆ ಕೇಳಿ ಅಂತ. ಪುಸ್ತಕ ಕೊಟ್ಟರು, ಒಂದಿಷ್ಟು ಸಿ ಡಿ ಕೊಟ್ಟಿರಬೇಕು. ಆತ ಬಿಸ್ನೆಸ್ ಮನ್ ಕೇಳ್ತಾ ಇದ್ದ ಕೇಳ್ತಾ ಇದ್ದ. ಅಂದಾಜು ಗುರುಗಳು ಭಾಳ ದೊಡ್ಡವರು ಇವರು, ಅವ್ರನ್ನ ಭೇಟಿ ಆಗಬೇಕು. ಎಲ್ಲಿರ್ತಾರೆ ಗುರುಗಳು ಅಂತ ಕೇಳ್ದ. ಅಹಮದಾಬಾದಲ್ಲಿ ಇರ್ತಾರೆ ಅವರು, ಅವ್ರನ್ನೋ ಭೇಟಿ ಆಗಬೇಕು. ಇವನು ಸ್ವಲ್ಪ ಟೈಮ್ ಇಲ್ಲ ಪಾಪ, ಬಿಸಿ ಮನುಷ್ಯ ಆಯ್ತಾ, ಒಂದ್ಸಲ ಬಿಸಿ ಫ್ರೀ ಮಾಡಿಕೊಂಡು ಹೋಗಿ ಗುರುಗಳನ್ನ ಭೆಟ್ಟಿ ಹಾಗೇ ಬರ್ತೀನಿ ಇವತ್ತು ಅಂತ ಹೋದ. ಅಹಮದಾಬಾದಕ್ಕೆ ಹೋದ. ಅವನದೇನು ಥಿಯರಿ ಅಂದರೆ ಗುರುಗಳು ಸಾಮಾನ್ಯವಾಗಿ ಆಶ್ರಮದಲ್ಲಿ ಕೂತೇ ಇರ್ತಾರೆ ಅಂತ. ಈತ ಹೋದ, ಗುರುಗಳು ಊರಲ್ಲಿಲ್ಲ, ಅಹಮದಾಬಾದಲ್ಲಿಲ್ಲ, ಇಂದೋರ್ಗೆ ಹೋಗಿದ್ದಾರೆ, ಯಾವುದು ಉಪನ್ಯಾಸಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಯಾವಾಗ ಬರ್ತಾರೆ? ಇನ್ನು ಮೂರು ದಿವಸ ಬಿಟ್ಟು ಬರ್ತಾರೆ. ಅವನಂದ ಮೂರು ದಿವಸ ಕೂತ್ಕೊಳ್ಳೋಕ್ಕಾಗಲ್ಲ, ನಾನು ಇನ್ನೊಂದು ಫ್ಯಾಕ್ಟ್ರಿ ದಿಲ್ಲಿಯಲ್ಲಿದೆ, ಅದು ನೋಡ್ಕೊಂಬರ್ತೀನಿ ಅಂತ ದಿಲ್ಲಿಗೆ ಹೋದ. ದಿಲ್ಲಿಗೆ ಹೋಗಿ ವಾಪಸ್ಸು ಬರಬೇಕಲ್ಲ ಅಹಮದಾಬಾದಿಗೆ, ಯಾವತ್ತು ಹೋಗಬೇಕು ಅಂತ ತೀರ್ಮಾನ ಆಗಿತ್ತು. ಮೂರು ದಿವಸದ ಮೇಲೆ ಟಿಕೆಟ್ ಬುಕ್ ಮಾಡಿಕೊಂಡ, ಫಸ್ಟ್ ಎ ಸಿ, ಫಸ್ಟ್ ಕ್ಲಾಸ್ ಎ ಸಿಯಲ್ಲಿ ಬರ್ತಾ ಇದ್ದ. ದಿಲ್ಲಿಯಿಂದ ಸ್ವಲ್ಪ ಮುಂದೆ ಬಂದಿದ್ದಾನೆ, ಆ ಕಂಪಾರ್ಟ್ಮೆಂಟಲ್ಲಿ ಫುಲ್ ಇತ್ತಲ್ಲ, ಒಂದು ಎರಡು ಮೂರು ಸೀಟ್ ಇತ್ತು. ಮುಂದೆ ಯಾವುದೋ ಸ್ಟೇಷನ್ನಲ್ಲಿ ಜನ ಜಂಗುಳಿ ಬಂತು. ಒಬ್ಬ ಸನ್ಯಾಸಿ ಇನ್ನೊಬ್ಬ ಶಿಷ್ಯ ಒಳಗೆ ಬಂದರು, ಒಬ್ಬ ಸನ್ಯಾಸಿ ಶಿಷ್ಯ ಕಂಪಾರ್ಟ್ಮೆಂಟ್ ಒಳಗೆ ಬಂದರು. ಇವ ಮುಖ ಮುರಿಸ್ಕೊಂಡ, ಈ ಸಾಧುಗಳು ಫಸ್ಟ್ ಕ್ಲಾಸ್ ಬರೋಕ್ಕೆ ಶುರು ಮಾಡಿದ್ರೆ, ಇವರು ಯಾರೋ ಕೊಡ್ತಾರೆ ಬಂದುಬಿಡ್ತಾರೆ, ಇವರು ಇವರೆಲ್ಲ ಬರಬಾರ್ದು ಒಳಗಡೆ ಅಂತ ಅಂದ್ಕೊಂಡ. ಅವ ಸನ್ಯಾಸಿ ಶಿಷ್ಯ ಇದ್ನಲ್ಲ, ಆತ ಬಂದು ಇವನ ಮುಖ ನೋಡ್ಕೊಂಡು ನೋಡ್ಕೊಂಡು ಹಿಂಗೆ ಮಾಡ್ತಿ, ಏನಪ್ಪ ನಿಂದು ಅಂತ ಕೇಳ್ದ ಶಿಷ್ಯನಿಗೆ. ಇವನು, ಸರ್ ನಿಮ್ಮ ಸೀಟ್ ನಂಬರ್ 19 20 ಅಂತ ಕೇಳ್ದ. ಅಂದ 19 ಅಂತ ಅವನಂದ ವ್ಯಾಪಾರಿ. ಇವನು ತಪ್ಪಾಗಿರ್ಬೇಕು ನೋಡಿ ಸರ್, ನಂದು 19 20 ನಮ್ಮದು ಒಂದು ಬರ್ತಾ ಇದೆ, ನಿಮ್ದು 18 ಇರಬೇಕು ನೋಡಿ ಅಂದ. ಏ ನೋಡೋಕೆ ಬರುತ್ತೆ ನನಗೆಲ್ಲ, ಕೂತ್ಕೊಳ್ರಿ ಎಲ್ಲ ಒಂದು ಕಡೆ ಅಂದ. ಆ ಗುರುಗಳು ಸನ್ನೆ ಮಾಡಿದ್ರು ಕೂತ್ಕೊ ಅಂಥೇಳಿ. ಆಮೇಲೆ ಈ ಪಕ್ಕದಲ್ಲಿ ಸನ್ಯಾಸಿ ಈ ಕಡೆ ಕೂತ್ಕೊಂಡ್ರು, ಅವನ ಆ ಕಡೆ ಕೂತ್ಕೊಂಡ್ರು, ಗುರುಗಳು ಆ ಕಡೆ ಕೂತ್ಕೊಂಡ್ರು. ಎರಡು ನಿಮಿಷ ಟಿ ಸಿ ಬಂದ. ಟಿ ಸಿ ಬಂದ ಕೂಡಲೇ ಅವ್ನು ನೋಡಿ, ಸ್ವಾಮಿ ನೀವು ಬೇರೆ ಸೀಟಲ್ಲಿ ಕೂತ, ಆ ಕಡೆ ಕೂತ್ಕೊಳ್ರಿ, ನಿಮ್ಮ ಸೀಟ್ ಈ ಕಡೆ ಅಂತ ವ್ಯಾಪಾರಿನ ಸರಿಸಿ ಗುರು ಶಿಷ್ಯರು ಪಕ್ಕ ಪಕ್ಕದಲ್ಲೇ ಕೂತ್ಕೊಂಡ್ರು. ಮೊದಲೇ ಅವನು ಸ್ವಲ್ಪ ಕಿರಿಕಿರಿ ಆಗಿದೆ, ಪಕ್ಕದಲ್ಲಿ ಸನ್ಯಾಸಿಗಳು ಕೂತಿದ್ದಾರೆ ಅಂತ. ಅದು ಕೊಳಕರು ಅಂತ ಅವನು ಅಷ್ಟ. ಇವ್ರು ಯಾರೋ ದುಡ್ಡು ಕೊಡ್ತಾರೆ, ಫಸ್ಟ್ ಕ್ಲಾಸ್ ಎ ಸಿ ಬಂದಿದ್ದಾರೆ, ಹೇಳಿದಂತೆ ಗೊತ್ತಾ ನಿಮಗೆ ಇದು ಫಸ್ಟ್ ಎ ಸಿ ಅಂತ ಅಂತ ಕೇಳಿದೆ. ಅದು ಗೊತ್ತಿದೆ ಅಂದರು ಅವರು. ಒಗ್ಗರು ಸುಮ್ಮನೆ ಕೂತಿದ್ರು. ಮುಂದೆ ಹೋಗ್ತಿರ್ಬೇಕಾದ್ರೆ ಅಜ್ಮೇರ್ ಬಂತು. ಅಜ್ಮೇರ್ ರೈಲ್ವೆ ಸ್ಟೇಷನ್ ನಿಂತು ಟ್ರೈನು, ಪ್ಲಾಟ್ಫಾರ್ಮ್ ಮೇಲೆ ನೂರಾರು ಜನ ಜೈಕಾರ ಹಾಕ್ತಿದ್ದಾರೆ, ಹೋ ಅಂತ ಕುಣಿತಿದ್ದಾರೆ ಎಲ್ಲರೂ, ಗುರುಗಳೇ ಗುರುಗಳೇ ಅಂತ ಕುಣಿತಿದ್ದಾರೆ. ಇವನಂತ ಯಾರು ಬಂದಿರಬೇಕು ಇಷ್ಟು ಜನ ನೋಡೋಕೆ ಬಂದಿದ್ದಾರಲ್ಲ ಇವರು, ಎಲ್ಲರೂ ಈ ಕಂಪಾರ್ಟ್ಮೆಂಟ್ ಕಿಟಕಿ ಎತ್ತವರು, ಅಲ್ಲಿದ್ದ ಕೈ ಮಾಡೋರು, ಗುರುಗಳೇ ನಮಸ್ಕಾರ ಆಶೀರ್ವಾದ ಮಾಡಿ ಅಂತ ಕೂಗ್ತಿದ್ರು. ಇವ್ರು ಇಂಥ ಪ್ರಸಿದ್ಧ ಗುರುಗಳ, ಅಜ್ಮೇರಲ್ಲಿ ಬಂದು ಇಷ್ಟು ಜನ ಕೈ ಮುಗಿತಾರೆ ಇವ್ರು ಪ್ಲಾಟ್ಫಾರ್ಮಲ್ಲಿ, ಅವರು ಪಾಪ ಹಣ್ಣು ತಂದು ಕೊಡೋದು, ಖಾಲಿ ಮುಟ್ಟಿ ಇರೋ ನಿಮಿಷದಲ್ಲಿ 5 ನಿಮಿಷದಲ್ಲಿ 100 ಜನ ನಮಸ್ಕಾರ ಮಾಡಿ ಹೋಗ್ತಿದ್ರು. ಟ್ರೈನ್ ಹೊರಟದು. ಅವ ಶಿಷ್ಯನೇ ಕೇಳಿದಂತೆ, ಯಾರು ಇವರು, ಜೋರು ಕಾಣಿಸ್ತಾರೆ ಸ್ವಲ್ಪ ಅಂದನು. ಅವ ಹೇಳಿದಂತೆ, ಇವರು ಅಹಮದಾಬಾದಲ್ಲಿ ಸನ್ಯಾಸಿಗಳು, ಇಂಥವ್ರು ಇದ್ದಾರೆ ಅಂತ. ಎದೆ ಹೊಡೆದೋಯ್ತು.
ಯಾರು ನೋಡುತ್ತಾ ಮುಂಬೈಯಿಂದ ಬಂದಿದ್ದಾನೋ, ಅಲ್ಲಿಂದ ದಿಲ್ಲಿಯಿಂದ ಜೊತೆಗೆ ಬಂದಿದ್ದಾರೆ ಅವರು. ಅವನು ಹೇಳ್ತಾನೆ, ನಾನು ಇವ್ರನ್ನ ಭೆಟ್ಟಿ ದಿಲ್ಲಿಯಲ್ಲೇ ಆಯಿತು, ಆದರೆ ದರ್ಶನ ಅಜ್ಮೇರಲ್ಲಾಯಿತು. ಭೆಟ್ಟಿ ದರ್ಶನದ ನೋಡಿ ತುಂಬ ವ್ಯತ್ಯಾಸ ಇದೆ. ಭೆಟ್ಟಿ ಆಗೋದು ಯಾರನ್ನಾದರೂ ಭೆಟ್ಟಿ ಆಗ್ತೀವಿ ನಾವು, ಆದರೆ ದರ್ಶನ ನಿಜವಾಗಲೂ ಅವ್ರ ಅಂತಃಸತ್ವ ಅರ್ಥ ಆಗಬೇಕಾದ್ರೆ ಆ ತೆರೆದ ಕಣ್ಣಿರಬೇಕು, ತೆರೆದ ಮನಸ್ಸಿರಬೇಕಾಗ್ತದೆ. ಅದು ಬಹಳ ಕಮ್ಮಿ ಆಗಿದೆ ಇವತ್ತು. ಒಂದು ಒಬ್ಬ ಮನುಷ್ಯ ನಾನು ಇತ್ತೀಚೆಗೆ ಓದ್ತಾ ಇದ್ದೆ, ಉತ್ತರ ಧ್ರುವಕ್ಕೆ ಹೋಗಿ ಸಂಶೋಧನೆ ಮಾಡಿ ಬಂದಂತಹ ದೊಡ್ಡ ಸೈಂಟಿಸ್ಟ್ ಆತ, ಫ್ರಿಡ್ಜ್ ಆಫ್ ನಾನ್ಸೆನ್ ಅಂತ. ನಾನ್ಸೆನ್ಸ್ ಅಲ್ಲ, ನಾನ್ಸೆನ್ ಅಂತ ಬಹುದೊಡ್ಡ ವಿಜ್ಞಾನಿ. ಆತ ಮನುಷ್ಯರ ಪ್ರಪಂಚವನ್ನು ಪರೀಕ್ಷೆ ಮಾಡ್ತಾ ಜಗತ್ತಿನಲ್ಲಿ ಹೇಗೆ ಸೋಷಿಯಾಲಜಿಸ್ಟ್ ಅವನು ಹೇಗೆ ಬದುಕಿದ್ದಾರೆ ಅಂತೆಲ್ಲ ನೋಡಿ ಆತ ಹೇಳ್ತಾನೆ. ಅವನ ಮಾತು ಹೆಂಗಿದೆ ನೋಡಿ, ನಾಗರಿಕತೆಯ ಉತ್ತುಂಗಕ್ಕೆ ಬೆಳೆದ ಆಧುನಿಕ ನಗರಗಳು ಹೇಗಿವೆ ಅಂದರೆ, ಇಲ್ಲಿ ಮಾನವರು ಒಬ್ಬರನ್ನೊಬ್ಬರು ಒಂದೇ ಸಮನೆ ಉಜ್ಜುತ್ತಲೇ ಹೋಗಿ ಕೊನೆಗೆ ದುಂಡನೆಯ ನಯವಾದ ಸೊನ್ನೆಗಳಾಗಿ ಆಗುವಂಥ ಸ್ಥಳಗಳಾಗಿದ್ದಾವೆ ಅಂತ. ಕಲ್ಲು ಒಂದಕ್ಕೊಂದು ಉಜ್ಜುತ್ತಾ ಇದ್ದರೆ ಬೆಣಚಿಗೆಲ್ಲ ಗುಂಡಾಗಿ ಕೂತ್ಕೊಂಡ್ಬಿಡ್ತೀವಿ. ಹಾಗೆ ಮನುಷ್ಯರು ನಾವು ಭೌತಿಕವಾಗಿ ಒಬ್ಬರನ್ನೊಬ್ಬರು ಉಜ್ಜುತ್ತಾ ಇದ್ದೇವೆ ಹೊರತಾಗಿ ಅಂತಃಕರಣದಿಂದ ಯಾರೂ ನೋಡ್ತಾ ಇಲ್ಲ ಅಂತ. ಇದು ಆಗಿದೆ ಚಿಂತೆ. ಅದಕ್ಕೆ ಹೇಳ್ತಾನೆ ಅವನು, ಗೋಚರವಾಗುವಂತಹ ಭೌತಿಕ ರೂಪನೇ ಬೇರೆ, ಆ ಒಳಗೆ ಗೋಚರವಾಗದೇ ಇರುವಂತಹ ಅತ್ಯಂತ ಹೆಚ್ಚು ಸತ್ಯವಾದಂತಹ ಅಂತರಂಗದ ಆಳ ಹೊಂದಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದನ್ನು ಈ ಭಕ್ತ ಕೇಳ್ತಿದ್ದಾನೆ, ನನಗೆ ಭೌತಿಕ ಜೀವನ ಆ ಅಂತಃಕರಣದ ಆಳವನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗದೆ ಹೋದರೆ ನನ್ನ ಭೌತಿಕ ಜೀವನಕ್ಕೆ ಅರ್ಥ ಇಲ್ಲ ಅಂತ ಅನಿಸ್ಬಿಟ್ಟಿದ್ದೆ ಅವನಿಗೆ. ಇಷ್ಟು ವರ್ಷ ಬದುಕಿದ್ದೀನಿ, ಇಷ್ಟೊಂದು ಜನರ ಜೊತೆಗೆ ಬದುಕಿದ್ದೀನಿ, ಯಾವುದೂ ನನ್ನ ಅಂತಃಕರಣಕ್ಕೆ ಮುಟ್ಲೇ ಇಲ್ಲಲ್ಲ. ಅದಕ್ಕೆ ಹೇಳ್ತಾನೆ, ಇನ್ನು ಸೂರ್ಯನಾದರೂ ಕೇಳೋಣ, ಅವನ ಅಸತ್ಯ ಏನಿದೆ ಕೇಳೋಣ ಅಂತ ಹೋಗ್ತಾನೆ. ಆದನು ಸಾಧಕ ಸೂರ್ಯನ ಹಿಂದೆ ಇರುವಂಥ ಸತ್ಯವನ್ನು ಒಳಹೊಕ್ಕು ನೋಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನಿಗೆ ಗೊತ್ತಿದೆ ಸೂರ್ಯನ ಹಿಂದೆ ಏನು ಶಕ್ತಿ ಇದೆಯೋ, ಯಾವುದು ಸೂರ್ಯನನ್ನು ಉರಿಸ್ತಾ ಇದೆಯೋ ಆ ಶಕ್ತಿ ಸೂರ್ಯನಕ್ಕಿಂತ ದೊಡ್ಡದಾಗಿರ್ಬೇಕಲ್ಲ. ಈಗ ನಾನು ಕಡ್ಡಿ ಕೊರೆದು ಬೆಂಕಿ ಹಚ್ಚಬೇಕಾದ್ರೆ ಕಡ್ಡಿಕ್ಕಿಂತ ದೊಡ್ಡವನಾಗಿರ್ಬೇಕು ನಾನು. ಆದ್ದರಿಂದ ಸೂರ್ಯನಿಗೆ ಶಕ್ತಿ ಕೊಡುವಂಥ ಒಂದು ಯಾವುದೋ ಶಕ್ತಿ ಹಿಂದಿರಬೇಕಲ್ಲ, ಅದು ಇದಕ್ಕಿಂತ ದೊಡ್ಡದಾಗಿರ್ಬೇಕಲ್ಲ. ಹಾಗಾದರೆ ಅದಕ್ಕೆ ಹೇಳ್ತಾನೆ, ಬಹಳ ದೊಡ್ಡದಾದಂಥ ಶಕ್ತಿ ಅಂದರೆ ಕಣ್ಣಿಗೆ ಕಾಣಿಸುವಂಥ ಪ್ರಭೆಕ್ಕಿಂತ ಹಿಂದಿರುವಂಥ ಸತ್ಯ ಹೆಚ್ಚು ದೊಡ್ಡದಾದದ್ದು. ಈ ಸೂರ್ಯ ಯಾವುದಕ್ಕೆ ಸಂಕೇತ ಆಗಿದ್ದಾನೋ, ಸಂಕೇತದ ಹಿಂದಿರುವಂತಹ ವಿರಾಟ್ ಸತ್ಯವನ್ನು ಆ ಅಂತರಂಗವನ್ನು ನೋಡಬೇಕು ಅಂತ ಬಯಸ್ತಾನೆ. ಯಾಕಂದರೆ ಈ ಸೂರ್ಯನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದವನು. ಆದ್ದರಿಂದ ಸೂರ್ಯನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದವನು ಒಬ್ಬನು ಇರಬೇಕಲ್ಲ ಅಂತ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ರೂಪ ಎಂಥದ್ದು ಅಂದರೆ ಕಲ್ಯಾಣತಮ ರೂಪ, ಕಲ್ಯಾಣ ಮಾಡುವಂಥ ರೂಪ, ಮಂಗಳಕರವಾದ ರೂಪ, ಅದನ್ನು ತೋರಿಸ್ಬೇಕು ಅಂತ. ಇಲ್ಲಿ ಒಂದು ಮಾತಿದೆ, ಇದನ್ನು ನಾವು ಗಟ್ಟಿಯಾಗಿ ಗಮನಿಸಬೇಕಾದ. ಸೂರ್ಯನನ್ನು ಕೇಳುವಾಗ ಹೇಗೆ ಕೇಳಬೇಕು, ಭಕ್ತ ಭಗವಂತ ನಿನ್ನ ಸರ್ವಾರ್ಪಣ ಭಾವದಿಂದ ಶರಣಾಗಿದ್ದೇನೆ, ನಿನ್ನ ಭಕ್ತಿ ದರ್ಶನ ಕೊಡು ಅಂತ ಕೇಳಬೇಕು. ಆದರೆ ಇಲ್ಲಿ ಇದು ಈಶಾವಾಸ್ಯಮನದ ಹೆಗ್ಗಳಿಕೆ. ಇದು ಅವನು ಕೇಳೋದು ಹೇಗೆ ಕೇಳ್ತಾನೆ ಅಂತ. ಅದಕ್ಕೆ ಶಂಕರಾಚಾರ್ಯರು ಭಾಷ್ಯದಲ್ಲಿ ಬರೀತಾರೆ, ಅವನ ಪ್ರಾರ್ಥನೆ ಕೊರಗಿನ ಪ್ರಾರ್ಥನೆ ಅಲ್ಲ, ದೈನ್ಯದ ಪ್ರಾರ್ಥನೆಯೂ ಅಲ್ಲ. ಆ ಪ್ರಾರ್ಥನೆ ಹೇಗಿದೆ ನೋಡಿ, ಕಿಂಚ ಅಹಂ ನತುತ್ವಂ ಭೃತ್ತವದ್ ಆಚೆ ಅಂತ. ಭೃತ್ಯನಾಗಿ ನೀನು ಕೇಳ್ತಾ ಇಲ್ಲ, ನಾನು ಸೇವಕನಾಗಿ ನೀನು ಕೇಳ್ತಾ ಇಲ್ಲ. ಹೇಳ್ತಾನೆ, ತನ್ನ ಆಧ್ಯಾತ್ಮಿಕ ಸಂಬಂಧ ನನಗಿದೆ, ಆದ್ದರಿಂದ ನಾನು ನಿನ್ನ ದೀನನಂತೆ ಸೇವಕನಂತೆ ಕೇಳ್ತಾ ಇಲ್ಲ ನಿನ್ನ ಮಾತನ್ನು, ದರ್ಶನ ಕೊಡು ಅಂತೇಳಿ. ನೀನೇನು ತೋರಿಸಿ ಉಪಕಾರ ಮಾಡಬೇಕಾಗಿಲ್ಲ ಅನ್ನೋ ಹಾಗೆ. ನೀನು ಯಾಕೆ, ನಾನು ನೀನು ಒಂದೇ ಅಪ್ಪ, ನಾನು ನೀನು ಒಂದೇ. ಆದ್ದರಿಂದ ಹೇಳ್ತಾನೆ, ಆ ದೇವತೆಯವರಿಗಿರುವಂಥ ಅಧ್ಯಾತ್ಮದ ಸಂಬಂಧವನ್ನು ಗುರುತಿಸಿಕೊಂಡು ಅವನಿಗೆ ಮಹೋತ್ಕರ್ಷದ ಉನ್ಮತ್ತ ಭಾವನೆಯಲ್ಲಿ ಮಾತಾಡ್ತಾನೆ. ಏನು ಹೇಳ್ತಾನೆ ಅವನು, ಯೋ ಅಸಾವಸೌ ಪುರುಷ ಸೋಹವಸ್ಮಿ, ಸೂರ್ಯನಲ್ಲಿ ಯಾವ ಪುರುಷನಿದ್ದಾನೋ ಅವನೇ ನಾನು ಅಂತ. ಒಂದು ಮಾತನ್ನು ಸ್ವಲ್ಪ ಸ್ಪಷ್ಟ ಮಾಡಿಬಿಡೋದು ವಾಸಿ. ಎಷ್ಟೋ ಕಡೆ ನಾನು ಮಾತಾಡಿದಾಗ ಪುರುಷ ಅಂದ ತಕ್ಷಣ ಕೆಲವು ಅಂತಾರೆ, ಇದು ಲಿಂಗವಾಚಕ ಅಂತ ಬರ್ತದೆ. ಪುರುಷರ ಬಗ್ಗೆ ಹೇಳ್ತಾರಲ್ರಿ, ಸ್ತ್ರೀ ಇರೋಕ್ಕೆ ಸಾಧ್ಯ ಇಲ್ವಾ ಹಿಂದೆ ಅಂತ, ಅದು ಹಂಗೆ ತಿಳ್ಕೊಳ್ಳೇಬಾರದು. ಪುರುಷ ಅಂತಂದರೆ ಈಗ ನಾವು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷರ ಸಹಸ್ರಪಾತ್ ಅಂತ ಹೇಳಿದಾಗ ಅದು ಪುರುಷ ಲಿಂಗವಾಚಕ ಅಲ್ಲ. ಅದು ಯಾವುದು ಜಗತ್ತನ್ನು ಆವರಿಸಿಕೊಂಡಿದೆಯೋ ಮಹಾಶಕ್ತಿ. ಪುರುಷ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಯಾವುದು ನೀಡೋದಕ್ಕೆ ಸಾಧ್ಯ ಇದೆಯೋ ಅದು ಮಾತ್ರ ಪುರುಷ ಆಗುವಂಥದ್ದು. ಪ್ರಪಂಚಕ್ಕೆ ಎಲ್ಲವನ್ನು ಕೊಡುವಂತಹ ಶಕ್ತಿ ಇರುವಂಥದ್ದು ಅದು, ಅದಕ್ಕೆ ಪುರುಷ ಅಂತ. ಅದಕ್ಕೆ ನಮ್ಮ ಎಲ್ಲ ಧರ್ಮಗಳಲ್ಲೂ ಬಂದಿರುವಂಥ ಕಲ್ಪನೆ ಅದು, ಭಗವಂತ ಪುರುಷ ರೂಪಿ ಅಂತ ಹೇಳ್ತಾರೆ. ಯಾಕಂದರೆ ಪುರುಷ ರೂಪಿ ಅಂದರೆ ಪುರುಷಾಕಾರ ಅಲ್ಲ, ಆ ಸತ್ವ ಕೊಡುವಂಥ ಸತ್ವ ಇರಬೇಕು ಅಂತ. ಅದಕ್ಕೆ ನಮ್ಮ ಅಕ್ಕ ಮಹಾದೇವಿ ಹೇಳೋದಾಗಲಿ, ವಚನಕಾರ ಹೇಳೋದು, ಲಿಂಗಪತಿ ಶರಣ ಸತಿ. ಈಗ ನಮ್ಮ ಕೂಡ ಹಾಗೆ ಹೇಳ್ತಿದ್ರು ಯಾರು, ನಮ್ಮ ಮೀರಾ ಕೂಡ ಹಾಗೆ ಹೇಳೋದು,
ಕೃಷ್ಣ ಒಬ್ಬನೇ ಗಂಡಸು, ಉಳಿದವರೆಲ್ಲ ಹೆಣ್ಮಕ್ಳು ನಾವು. ಯಾಕಂದರೆ ಕೃಷ್ಣ ಗಂಡಸು ಅಂದಾಗ ಮಾತ್ರ ನಾನು ಹೆಣ್ಣಾಗಬೇಕು, ಪ್ರತಿಯೊಬ್ಬ ಭಕ್ತ ಕೂಡ ಹೆಣ್ಣಾದಾಗ ಮಾತ್ರ ಭಗವಂತನ ಸೇವೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ಆ ಪುರುಷ ಅಂತ ಮಾತು ಬಂದಿರೋದು. ಸೂರ್ಯನಲ್ಲಿ ಯಾವ ಪುರುಷ ಇದ್ದಾನೋ ಅವನೇ ನಾನು. ಆ ಇರುವಂಥ ಆಧ್ಯಾತ್ಮಿಕ ಸತ್ಯವೇ ನನ್ನ ಸತ್ಯನೂ ಹೌದು. ನಾವಿಬ್ಬರು ಒಂದೇನೆ, ದೇಹದಲ್ಲಿ ಬದಲಾವಣೆ ಇರಬಹುದು. ನೀನು ಬಹುದೊಡ್ಡ ನಕ್ಷತ್ರ ಆಗಿರಬಹುದು, ಬಹಳ ದೊಡ್ಡ ನಕ್ಷತ್ರ ಆಗಿರ್ಬೋದು, ದೊಡ್ಡ ಗಾತ್ರ ಇರ್ಬೋದು, ದೊಡ್ಡ ಶಕ್ತಿ ಇರ್ಬೋದು, ನಾನು ಸಣ್ಣವನಾಗಿರಬೇಕು. ಆದರೆ ಇಬ್ಬರ ಮೂಲ ಸತ್ವ ಒಂದೇ ಇದೆ, ಯಾಕಂದರೆ ನಮ್ಮಲ್ಲಿರುವಂಥ ದಿವ್ಯ ಆತ್ಮ ಒಂದೇನೆ ಅನ್ನೋ ದೃಷ್ಟಿಯಿಂದ ಭಕ್ತ ಹೇಳ್ತಾನೆ. ಇದು ಉಪನಿಷತ್ತುಗಳ ದೊಡ್ಡ ವಿಶೇಷ ಅಂತ ಹೇಳಬೇಕು. ನಾವು ಬಹಳ ದೊಡ್ಡ ವಿಶೇಷ, ನಮ್ಗೆ ಕೊಡುವಂಥ ಶಕ್ತಿ. ನಮ್ಮಲ್ಲಿ ಸಿನ್ ಆ್ಯಂಡ್ ದ ಸಿನ್ನರ್ ಅಂತ ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಹಿಂದೂ ಧರ್ಮದಲ್ಲಿ ಬರಲೇ ಇಲ್ಲ. ಅಮೃತಸ್ಯ ಪುತ್ರ ನಮ್ಮಲ್ಲೆಲ್ಲ ಕೊರಕೊಂಡು ಯಾಕೆ ಸಾಯ್ತೀರಿ, ಅಮೃತಸ್ಯ ಪುತ್ರ ನಾವು, ಕೊರಗಿಲ್ಲ ನಮಗೆ. ಆದ್ದರಿಂದ ಅವ್ರು ಹೇಳ್ತಾನೆ, ನೋಡೋ ಸೂರ್ಯ ಇರ್ಬೋದಪ್ಪ ನೀನು, ದೊಡ್ಡ ಗಾತ್ರ ನಿಂದು, ಅಸಾಧ್ಯ ಶಕ್ತಿ ಇದೆ, ಸ್ಥಾನ ದೊಡ್ಡದು ನಿಂದು, ಆದರೆ ನಾನು ನೀನು ಮೂಲತಃ ಒಂದೇ, ನನ್ನೊಳಗಿದ್ದೀವಿ. ನಾವು ಕೆಮಿಸ್ಟ್ರಿ ಮೂಲಕ ಹೇಳೋದಾದರೆ ಡೈಮಂಡ್ ಒಂದೇ, ಈಜಿಲ್ ಪುಡಿನೂ ಒಂದೇ, ಎರಡೂ ಕಾರ್ಬನೇ. ನೋಡೋಕೆ ಇದ್ರ ವಜ್ರ ಹೀಗಿರ್ಬೋದು, 3,000 ಅಡಿ ಆಳದಲ್ಲಿರ್ಬೋದು, ಹೊಳಪು ಹೊಳಪಿರಬೇಕು, ಥಳಥಳ ಹೊಳಿಬಹುದು, ಆದರೆ ಮೂಲತಃ ಎರಡನ್ನು ಸುಟ್ಟು ಬೂದಿ ಮಾಡಿದ ಎರಡೂ ಕಾರ್ಬನೇ, ಮತ್ತೊಂದೇನೂ ಇಲ್ಲ. ಅದಕ್ಕೆ ಈಜಿಲಿಗೆ ಕೀಳರಿಮೆ ಬೇಕಾಗಿಲ್ಲ, ನಾನು ನೀನು ಒಂದೇನಯ್ಯ, ನಮ್ಮ ಅಣ್ಣತಮ್ಮಂದರು ಅಂತ ಹೇಳಬೇಕು ವಜ್ರಕ್ಕೆ. ಆ ರೀತಿ ಅವನು ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನೆ, ಆಕಾರ ಪ್ರಮಾಣ ಕಾರ್ಯದಲ್ಲಿ ರಕ್ಷಣದೊಳಗೆ ನೋಡಿದಾಗ ದೊಡ್ಡದು ಕಾಣಿಸ್ಬೋದು, ಆದರೆ ಸತ್ವದಲ್ಲಿ ನಮಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಕಲ್ಪನೆ ಮಾಡಿಕೊಳ್ಳಿ, ಶಂಕರಾಚಾರ್ಯರ ವರ್ಣನೆ ಎಷ್ಟು ಚೆನ್ನಾಗಿದೆ. ಅದರೊಳಗೆ ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡಿದ್ದೀವಿ ನಾವು, ದೊಡ್ಡದೊಂದು ತೆರೆ ಬರ್ತೇವೆ, ಅಯ್ಯೋ ಏನು ದೊಡ್ಡ ತೆರೆ ಇದು ಅಂತೇನೆ. ಅದು ಕೊನೆಗೆ ಸಮುದ್ರ ದಂಡೆಗೆ ಬಂದು ಹಿಂಗೆ ವಾಪಸ್ ಹೋಗುವಾಗ ತಾವು ಗಮನಿಸಿರಬೇಕು, ತೆಳುವಾಗಿ ಆ ಮರಳಿಗೆ ಅಂಟುಕೊಂಡು ವಾಪಸ್ ಹೋಗಬೇಕಾದ್ರೆ ಸಣ್ಣ ಸಣ್ಣ ಗುಳ್ಳಿಗಳು ಕಾಣಿಸ್ತಾ ಇವೆ, ಸಹಸ್ರಾರು ಸಣ್ಣ ಸಣ್ಣ ಗುಳ್ಳಿಗಳು ಕಾಣಿಸ್ತಾ ಇವೆ. ಈ ಗುಳ್ಳೆ ಬೇರೆ, ಆ ದೊಡ್ಡ ಅಲೆ ಬೇರೆನಾ? ಅದು ಗಾತ್ರ ದೊಡ್ಡ ಅಲೆ, ಅದು ಯಾರನ್ನಾದರೂ ಕೊಚ್ಕೊಂಡು ಹೋಗುವಂಥ ಅಲೆ ಅದು. ಆದರೆ ಕೊನೆಗಿರುವಂಥ ನೀರಿನ ಗುಳ್ಳೆ ಅದೇನೂ ಶಕ್ತಿ ಇಲ್ಲ, ಒಂದು ಕ್ಷಣಕ್ಕೆ ಒಡೆದು ಹೋಗುವಂಥದ್ದು. ಆದರೆ ಅದು ಬೇರೆ ಆದರೂ, ಗಾತ್ರ ಬೇರೆ ಆದರೂ, ಆ ನೀರಿನ ಗುಳ್ಳೆ ಆ ಅಲೆ ಎರಡು ಒಂದೇ, ಮೂಲದಲ್ಲಿ ನೀರೇ ಅದು. ಒಂದು ಬಹುದೊಡ್ಡ ವೃಕ್ಷ ಆಗ್ಬೋದು, ಒಂದು ಸಣ್ಣ ಮರದ ತುಂಡು ಆಗ್ಬೋದು, ಅವು ಗಾತ್ರದಲ್ಲಿ ಬೇರೆ ಆದರೂ ಸತ್ವದಲ್ಲಿ ಒಂದೇನೆ. ದೊಡ್ಡ ಮಣ್ಣಿನ ಗುಡ್ಡೆ ರಾಶಿ ಇರ್ಬೋದು, ದೊಡ್ಡ ಮಣ್ಣಿನ ರಾಶಿ, ಒಂದು ಸಣ್ಣ ಮಣ್ಣಿನ ಬೊಂಬೆ ಇರ್ಬೋದು, ಅವೆರಡು ಗಾತ್ರದಲ್ಲಿ ಬೇರೆ ಆದರೂ ಒಟ್ಟು ಸತ್ವದಲ್ಲಿ ಒಂದೇನೆ. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ಒಂದು ಮಾತು ಹೇಳ್ತಾರೆ, ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಖೇಟಕಃ ತಯೂರ ಪೋಹೆ ನ ಭಟೋ ನ ರಾಜ. ಉಡುಪು ಮತ್ತು ಆಳ್ವಿಕೆಯ ಉಪಾಧಿಗಳಿಂದ ಒಬ್ಬನನ್ನು ರಾಜ ಅಂತ ಕರೀತೇನೆ. ಒಳ್ಳೊಳ್ಳೆ ಉಡುಪು ಹಾಕ್ಕೊಂಡಿದ್ದಾನೆ, ಭರ್ಜರಿ ಉಡುಪು ಹಾಕ್ಕೊಂಡಿದ್ದಾನೆ, ಎತ್ತರ ಸಿಂಹಾಸನ ಮೇಲೆ ಕೊಡ್ತಾನೆ, ಅವನ ರಾಜ್ಯ ನಡೆಸ್ತಾನೆ ಅನ್ನೋದರಿಂದ ಅವನು ರಾಜ ಅಂತಾರೆ. ಇನ್ನೊಬ್ಬನು ತನ್ನ ಉಡುಪು ಮತ್ತು ಕೆಲ ಕೆಲಸ ಮಾಡುವಂಥ ರೀತಿಯನ್ನು ನೋಡಿ ಅವನಿಗೆ ಸೇವಕ ಖೇಟಕ ಅಂತ ಕರಿತೀವಿ, ಅವನು ಸೇವಕ ಅಂತ ಕರಿತೀವಿ. ಆದರೆ ಉಪಾಧಿಗಳನ್ನೆಲ್ಲ ತೆಗೆದುಹಾಕಿದರೆ, ಅವನು ಒಂದೇ ಡ್ರೆಸ್ ಹಾಕಿ ಊರು ಹೊರಗೆ ಬಿಟ್ಟರೆ, ಅವನ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಕಳಿಸಿದರೆ, ಅದಕ್ಕೆ ಹೇಳ್ತಾರೆ ಅವರು ಎಲ್ಲ ತೆಗೆದುಬಿಟ್ಟು, ಉಪಾಧಿ ತೆಗೆದುಬಿಟ್ರೆ, ನ ಭಟೋ ನ ರಾಜ. ಅವನು ರಾಜನೂ ಅಲ್ಲ ಭಟನೂ ಅಲ್ಲ, ಇಬ್ಬರು ಮನುಷ್ಯರು ಮಾತ್ರ, ಮೂಲತಃ ಮನುಷ್ಯರವರು. ಅವರ ಸ್ಥಾನ ದೊಡ್ಡದಿರ್ಬೋದು. ಈಗ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ಆಟ ಆಡಿದಂಥವ್ರು ಬಾಲ್ಯದಲ್ಲಿ ಯಾರೋ ಇರ್ಬೋದು. ಆದರೆ ಪ್ರಧಾನಮಂತ್ರಿಗಳಾದ ಮೇಲೆ ಸ್ಥಾನ ವ್ಯತ್ಯಾಸ ಆಯಿತು, ಜವಾಬ್ದಾರಿ ಹೆಚ್ಚಾಯಿತು, ಆದರೆ ಮೂಲತಃ ಸ್ನೇಹ ಹಾಗೇ ಇದೆ, ಇಬ್ಬರು ಕೂಡ ಇದ್ದಂಥವ್ರು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಆದ್ದರಿಂದ ಕೇಳಬೇಕಾದ್ರೆ ಭಗವಂತನ ಕೇಳಬೇಕಾದ್ರೆ ಧೈರ್ಯದಿಂದ ಹೇಳ್ತಾನೆ, ಸೂರ್ಯನ ಹಾಗೂ ನನ್ನಲ್ಲಿರುವ ಸತ್ಯ ಒಂದೇ ಅಂತ ಸಾಧಕ ಗಟ್ಟಿಯಾಗಿ ಹೇಳ್ತಾನೆ. ಸಮಾನತೆಯಲ್ಲಿ ವ್ಯಕ್ತಿಯಾಗಲಿ ಸೂರ್ಯ ಆಗಲಿ ಎರಡು ಒಂದೇ ಆಗಿರೋದ್ರಿಂದ ಹುಟ್ಟು ಸಾವುಗಳನ್ನು ಶುದ್ಧವು ಪೂರ್ಣವಾಗಿರುವಂಥ ಆತ್ಮ ನನ್ನೊಳಗೇನಿದೆಯೋ ಅದೇ ಆತ್ಮ ಸೂರ್ಯನಲ್ಲೂ ಇದೆ. ಆದ್ದರಿಂದ ಸೋಹಮಸ್ಮಿ, ಅವನೇ ನಾನು ಅಂತ ಧೈರ್ಯವಾಗಿ ಹೇಳುವಂಥದ್ದು. ಈ ಮಂತ್ರದ ಸಾರ ಏನು ಅಂದರೆ, ಹೇ ಸೂರ್ಯ, ನೀನು ಏಕಾಂಗಿ ಸಂಚಾರಿ, ಪ್ರಜಾಪತಿಯ ಮಗ, ನಿಯಂತ್ರಣ ಮಾಡುವಂಥ ಯಮ, ನಿನ್ನನ್ನು ಸುಡುವ ಪ್ರತಿಭೆಯನ್ನು ಸ್ವಲ್ಪ ಒಗ್ಗೂಡಿಸಿ ಹಿಂದೆ ಸರಿಸು. ಯಾಕಂದರೆ ನಿನ್ನ ಕಲ್ಯಾಣತಮವಾದ ರೂಪವನ್ನು ನೋಡಬೇಕಾಗಿದೆ. ಆ ನಿನ್ನಲ್ಲಿ ಯಾವ ಪುರುಷನಿದ್ದಾನೋ ಅದು ನಾನೇ, ಇಬ್ಬರು ಒಂದೇ ಆಧ್ಯಾತ್ಮಿಕ ಸತ್ಯ ಅಂತ ಇಡೀ 17ನೇ ಮಂತ್ರ ಹೇಳುವಂಥದ್ದು. ಈಶೋಪನಿಷತ್ತಿನ ಭಕ್ತ ಏನಿದ್ದಾನೆ, ಈಗ ತುಂಬ ಹೆಚ್ಚು ದೈಹಿಕವಾಗಿ ದುರ್ಬಲನಾಗಿದ್ದಾನೆ, ತುಂಬ ಮರಣಕ್ಕೆ ಹತ್ತಿರ ಬಂದಿದ್ದಾನೆ, ದೇಹದಲ್ಲಿ ಯಾವ ಶಕ್ತಿಯೂ ಇಲ್ಲ, ಮೃತ್ಯುವಿನ ವಿಧಾನ ಕೂಡ ಗೊತ್ತಾಗಿದೆ ಅವನಿಗೆ, ಯಾವಾಗ ಎಳ್ಕೊಂಡು ಹೋಗ್ತದೋ ಗೊತ್ತಿಲ್ಲ ಅಂತ ಕಾಯ್ತಿದ್ದಾನೆ. ಆದರೆ ಯಾವ ಭವ್ಯತೆಯಿಂದ ಅವನು ಸಾವನ್ನು ಎದುರಿಸ್ತಾನೆ ಅನ್ನೋದು ಮುಖ್ಯ, ಅದು ಬಹಳ ಮುಖ್ಯ.
ಯಾವ ಭವ್ಯತೆ ಅಂತ ಹೆದರ್ಕೊಂಡು ಓಡ್ ಹೋಗೋದಿಲ್ಲ ಅವನು, ಭವ್ಯತೆಯಿಂದ ಎದುರಿಸ್ತಾನೆ. ಅವನು ಹೇಳೋ ಮಂತ್ರ ಹೇಗಿದೆ ನೋಡಿ, 17ನೇ ಮಂತ್ರ, ವಾಯುರ್ ಅನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಓಂ ಕೃತೋಸ್ಮರ ಕೃತಂ ಸ್ಮರ ಕೃತೋಸ್ಮರ ಕೃತಂ ಸ್ಮರ ಎರಡು ಸಲ ಹೇಳ್ತಾನೆ. ಈ ಮಂತ್ರ ಎಷ್ಟು ಆಳದ್ದು ಅಂತಂದರೆ, ಅವನು ಹೇಳ್ತಾನೆ, ಅದನ್ನು ಅನುವಾದ ಎಷ್ಟು ಚೆನ್ನಾಗಿದೆ ಡಿವಿಜಿ ಮಾಡಿದ್ದು, ಕಾಯವಿದನ್ ಅಗ್ನಿ ಕೃಪೆ ಬೂದಿ ಮಾಡಳ್ಕೆ, ಕಾಯವಿದನ್ ಈ ದೇಹವನ್ನು ಅಗ್ನಿ ಕೃಪೆ ಮಾಡಿ ಬೂದಿ ಮಾಡ್ತದೆ, ಬೂದಿ ಮಾಡಳ್ಕೆ ಎನ್ನುಸಿರ ವಾಯು ನನ್ನೊಳಗಿರುವಂಥ ಉಸಿರು ವಾಯು ಇದೆಯಲ್ಲ ಅದು ವಿಶ್ವದ ಅಮೃತಾನಿಲದಿ ಬೆರಗೆ, ವಿಶ್ವದ ಅಮೃತಾನಿಲ ಅಂತಿದೆಯಲ್ಲ ಅಮೃತವಾದಂಥ ಅನಿಲ ಹೊರಗಡೆ ಏನಿದೆಯೋ ಅದರೊಳಗೆ ನನ್ನ ಉಸಿರು ಸೇರ್ಕೊಂಡ್ಬಿಡ್ತದೆ. ಓಂ ಎನ್ನ ಮನವೇ ನೆನೆ ನಿನ್ನ ಕರ್ಮಗಳ ನೆನೆ, ಓ ಮನವೇ ನೆನೆ ನಿನ್ನ ಕರ್ಮಗಳನ್ನೆಲ್ಲ ನೆಲೆ, ಮನಸ್ಸು ನೆನೆಸ್ಕೋ ನಿನ್ನ ಕರ್ಮಗಳನ್ನೆಲ್ಲ ನೆನೆಸ್ಕೋ ಅಂತ ಹೇಳುವಂಥದ್ದು. ಈ ಮಂತ್ರ ಕರ್ಮಫಲದ ವಿಧಿಯ ಅನಿವಾರ್ಯತೆಯನ್ನು ತೋರಿಸ್ತದೆ, ವಿಧಿ ಅನಿವಾರ್ಯತೆ. ಎರಡನೇ ಮಂತ್ರದಲ್ಲಿ ಜಿಜೀವಿತೆ ಶತಕಂ ಶಮಃ ಅಂತ ಹೇಳಿದ್ವಿ ನಾವು, ಅಷ್ಟು ವರ್ಷ ಬದುಕಬೇಕು ಜಾಸ್ತಿ ಬದುಕಬೇಕು ಅಂತ ಕೇಳ್ಕೊಂಡ್ವಿ. 100 ವರ್ಷ ಆಗಲಿ 1000 ವರ್ಷ ಆಗಲಿ ಎಂದೋ ಒಂದು ದಿವಸ ಅದು ನಿಲ್ಲಬೇಕು, ಅಲ್ಲಿ ಮುಗಿಬೇಕು. ಅದು ಸೃಷ್ಟಿ ನಿಯಮ, ದೇಹದ ನಿಯಮ ಕೂಡ. ದೇಹ ಅಂದರೆ ಶರೀರ, ಪ್ರತಿ ಕ್ಷಣವೂ ಕ್ಷೀಣ ಆಗ್ತಾ ಹೋಗೋದೇ ಶರೀರ ನಿಯಮ. ಅದು ಒಂದು ದಿವಸ ನಿಂತ್ಕೊಂಡ್ಬಿಡ್ಬೇಕು, ಎಷ್ಟೋ ವರ್ಷ ಆಗಲಿ, 100 ವರ್ಷ 1000 ವರ್ಷ ಆದರೂ ಕೂಡ ಸಾವು ತಪ್ಪಿದ್ದಲ್ಲ. ಅದಕ್ಕೆ ಹೇಳ್ತಾನೆ ಅವನು, ನನ್ನಲ್ಲಿ ಮುಖ್ಯ ಶಕ್ತಿಗಳು ಅಮೃತವಾದ ಪ್ರಾಣದಲ್ಲಿ ವಿಶ್ವಶಕ್ತಿಯಲ್ಲಿ ಇನ್ನೇನು ಲೀನಾಗೋದಕ್ಕೆ ಬಂದಿದ್ದಾವೆ, ಹತ್ತಿರ ಬಂದಿದ್ದಾವೆ. ಆಗ ಈ ಮರ್ತ್ಯ ದೇಹ ಮಣ್ಣಿನಂಥ ದೇಹ ಬೂದಿಯಾಗಿ ಹೋಗ್ತದೆ. ಆದರೆ ಮನಸ್ಸೇ ನೆನಪಿರಲಿ, ನಿನ್ನ ಒಳ್ಳೆಯ ಕನಸುಗಳನ್ನು ನೆನಪಿಟ್ಕೋ. ರಿಪೀಟ್ ಮಾಡ್ತಾ ಇದ್ದೀನಿ ನಾನು, ಭಾಳ ಮುಖ್ಯ ಅದು. ಮನಸ್ಸಿಗೆ ಏನು ಹೇಳ್ತಾನೆ ಅನ್ನೋದು ಮುಖ್ಯ, ನಿನ್ನ ಒಳ್ಳೆಯ ಕೆಲಸಗಳನ್ನು ನೆನಪಿಟ್ಕೋ, ಒಳ್ಳೆಯ ಕೆಲಸ ನೆನಪಿಟ್ಕೋ. ತಾನು ಮೃತ್ಯುವಿನಲ್ಲಿ ಮುಳುಗ್ತಿದ್ದೇನೆ ಅನ್ನೋ ಅನುಭವ ಭಕ್ತನಿಗೆ ಬಂದಿದೆ. ಈಗ ಇಷ್ಟು ವರ್ಷಗಳ ಕಾಲ ದೇಹದಲ್ಲಿ ಪ್ರಾಣವಾಯು ಇತ್ತು, ಅದರಿಂದಾಗಿ ಅದು ತಾನು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದ, ಸಾಕಷ್ಟು ಸಂಪಾದನೆ ಮಾಡಿದ್ದ, ಸಾಮಾಜಿಕ ಜೀವನದ ಭಾರವನ್ನು ಹೊತ್ತಿದ್ದ, ಸುಖವನ್ನು ದುಃಖವನ್ನು ಅನುಭವಿಸಿದ್ದ. ಆದರೆ ಈಗ ಶಕ್ತಿ ಕರಗಿ ಹೋಗೋದು ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಇದು ಬಹಳ ವಿಚಿತ್ರ ಅನುಭವ, ನನ್ನ ಕಣ್ಣು ಮುಂದೆ ನನ್ನ ಜೀವನ ಸೋರಿ ಹೋಗೋದು ಕಾಣಿಸುತ್ತೆ. ನಹುಷ ಇಂದ್ರನಿಗೆ ಗೆದ್ದಂಥವನು, ಇಂದ್ರನ ಗೆದ್ದು ಜಯಪತ್ರ ಬರೆಸ್ಕೊಂಡವನು. ನಹುಷನಿಗೆ ನಾನು ಸೋತಿದ್ದೇನೆ ಅಂತ ಇಂದ್ರ ಜಯಪತ್ರ ಬರ್ಕೊಟ್ಟಿದ್ದಾನೆ. ಆದರೆ ಮಹುಷನ ಕೊನೆ ಕಾಲದಲ್ಲಿ ಹೇಗೆ ಬಂತು ಅಂದರೆ, ಒಂದು ದಿವಸ ಯಯಾತಿಯನ್ನು ಕರೀತಾನೆ, ಯಯಾತಿ ಬಾಯಿಲಿ ಅಂತ. ಏನು ಅಂದರೆ, ಆ ಗೂಡಲ್ಲಿ ಒಂದು ಪತ್ರ ಇದೆ ತೊಗೊಂಡ್ಬಾರೋ ಅಂತ ತೊಗೊಂಡ್ಬರ್ತಾನೆ ಯಯಾತಿ. ಏನದು ಅಂತ, ಇಂದ್ರ ನನಗೆ ಬರ್ಕೊಟ್ಟಂಥ ಜಯಪತ್ರ ಅದು, ಒಂದ್ಸಲ ಓದ್ತೀಯ ಮಗು ನನಗೆ ಅಂತ ಕೇಳ್ತಾನೆ. ಆವಾಗ ನಹುಷನ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಅಂತ ಯಯಾತಿ ಕೇಳಿದ್ರೆ ಹೇಳ್ತಾನೆ, ಯಾವ ಪೌರುಷದಿಂದ ಯಾವ ಶಕ್ತಿಯಿಂದ ಇಂದ್ರನನ್ನು ಹೆಡಮುರಿಗೆ ಕಟ್ಟಿ ಸೋಲಿಸಿದ್ದೋ ನಾನು, ಆ ದೇಹದ ಕಣ್ಣಿಗೆ ಜಯಪತ್ರ ಓದೋದು ಶಕ್ತಿ ಇಲ್ಲದಂಗಾಗಿದೆ. ಈಗ ಆ ಕಾಲ ಬಂದ್ಬಿಡುತ್ತೆ, ನಹುಷನಂಥ ಮನುಷ್ಯನಿಗೆ ಬಂದ್ಬಿಡ್ತು. ಅದಕ್ಕೆ ಹೇಳ್ತಾನೆ, ಕಣ್ಣು ಮುಂದೆ ಕರಗಿ ಹೋಗೋದನ್ನು ನೋಡ್ತಾನೆ, ಹೊರಗಿನ ವಿಶ್ವಶಕ್ತಿಯ ಸಮುದ್ರದಲ್ಲಿ ಇದೊಂದು ಈ ಸಣ್ಣ ಶಕ್ತಿ ಲೀನ ಆಗೋದನ್ನು ತೌಕಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ತನ್ನ ಭೌತಿಕ ಅಸ್ತಿತ್ವಕ್ಕೆ ಇನ್ನೇನು ಮಂಗಳ ಬರ್ತಾ ಇದೆ. ಜನನ ಸಮಯದಲ್ಲಿ ದೇಹದಲ್ಲಿ ಹಿಕ್ಕೊಂಡಿತ್ತಲ್ಲ ಶಕ್ತಿ, ಅದು ಮಗು ಹುಟ್ಟಿದಾಗ ಶಕ್ತಿ ಬಂದ್ಬಿಡ್ತು, ಅವಳ ದೇಹದೊಳಗೆ ಶಕ್ತಿ ಬಂತು. ಜಟಿಲವಾದ ದೇಹವನ್ನು ನಿಯಂತ್ರಕ ಶಕ್ತಿಯನ್ನಾಗಿ ಮಾಡಿದಂಥ ದೇಹ, ವ್ಯಕ್ತಿ ಬದುಕಿದ್ದಾನೆ ಅಂತ ಪ್ರೂವ್ ಮಾಡಿದಂಥ ಶಕ್ತಿ, ವಾಯು ಅಥವಾ ಪ್ರಾಣ ಅಮರವಾದ ಶಕ್ತಿ ಆ ದೊಡ್ಡ ಸಮುದ್ರವನ್ನು ಸೇರೋಕ್ಕೆ ಹೊರಟಿದೆ. ನದಿ ಸಮುದ್ರವನ್ನು ಸೇರೋಕ್ಕೆ ಹೋದರೆ ಹೇಗಿರುತ್ತೆ ಅಂತ ಅದಕ್ಕೆ ಹೇಳ್ತಾರೆ, ನೀರಿಗೆ ಒಂದೇ ಗುರಿಯಂತೆ. ಬೆಟ್ಟದ ಮೇಲೆ ಬಿದ್ದಂಥ ನೀರ ಹನಿ ಇದೆಯಲ್ಲ, ಅದರ ಜೀವನದ ಪರಮ ಉದ್ದೇಶ ಅಂದರೆ ಸಮುದ್ರವನ್ನು ಸೇರೋದು. ಹಾಗೆ ನನ್ನ ಜೀವನ ಹನಿ ಕೂಡ ಆ ವಿಶಾಲವಾದ ಸಮುದ್ರವನ್ನು ಸೇರಿಕೊಳ್ತಾ ಇದೆ. ಆಗ ದೇಹಕ್ಕೇನಾಗುತ್ತೆ? ದೇಹ ಸಾಯ್ತದೆ, ನಿರ್ಜೀವವಾಗ್ತದೆ, ಬದುಕಿದ ಲಕ್ಷಣಗಳನ್ನು ಕಳ್ಕೊಳ್ತದೆ. ಪಂಚಭೂತಗಳಿಂದ ಸೇರಿ ಆದಂಥ ದೇಹ ಇದು, ಮತ್ತೆ ಪಂಚಭೂತಗಳಿಗೆ ಹೋಗ್ತದೆ. ಅದಕ್ಕೆ ನಮ್ಮ ದೇಶದಲ್ಲಿ ದೇಹವನ್ನು ಕಾಪಾಡಿಕೊಂಡಿರುವಂಥ ಲಕ್ಷಣ ಇಲ್ಲ ನಮ್ಮಲ್ಲಿ. ಕೆಲವು ದೇಶಗಳಲ್ಲಿ ದೇಹಗಳನ್ನು ಇಡ್ತಾರೆ, ಎಷ್ಟೋ ವರ್ಷ ಹಾಗೆ ಇಡ್ತಾರೆ. ಮಮ್ಮಿಫಿಕೇಷನ್ ಮಾಡಿ ಈಜಿಪ್ಟಲ್ಲಿ ಇಡ್ತಾ ಇದ್ರು, ರಷ್ಯಾದಲ್ಲಿ ಕೂಡ ಭಾಳ ದೊಡ್ಡವರಿದ್ದರೆ ಅವ್ರನ್ನ ಕ್ಯಾಪ್ಸ್ಯೂಲಲ್ಲಿ ಹಾಕಿರ್ತಾರೆ, ದೇಹಗಳನ್ನು ಕಾಪಾಡಿಕೊಂಡಿರಬೇಕು ಅಂತ. ಆದರೆ ನಮ್ಮ ಭಾರತೀಯ ಅಧ್ಯಾತ್ಮ ಶಕ್ತಿಯ ನಾಯಕರು ಅಂತ ಯಾರಿದ್ದವ್ರಿಗೆಲ್ಲ ಗೊತ್ತಾಗಿದೆ, ಇದು ಅರ್ಥವಿಲ್ಲದ್ದು.
ಪಂಚಭೂತಗಳಿಂದ ಮಾಡಿದ್ದು ಪಂಚಭೂತಕ್ಕೆ ವಾಪಸ್ ಹೋಗ್ಬೇಕಾಗಿ ಇಟ್ಕೋಬೇಡಿ ಅದನ್ನು. ಅದಕ್ಕೆ ನೋಡಿ ನಮ್ಮಲ್ಲಿ ಎಂಥ ದೊಡ್ಡವರೇ ಆಗಲಿ ತೀರ್ಕೊಂಡು ಕೂಡಲೇ ಮುಂದೆ ಪ್ರಶ್ನೆ ಕೇಳೋದು ಯಾವಾಗ, ಮುಂದೆ ಯಾವಾಗ ಕಲ್ಪನೆ ಮಾಡಿ ನಾನು ನಗೆ ಅಂತೇಳಿ ಸೀರಿಯಸ್ ಎಷ್ಟು ತಮಾಷೆ ಇದೆ ಅಂದ ತಕ್ಷಣ ಬಾಡಿ ಯಾವಾಗ ಬರ್ತಂತೆ ಯಾವಾಗಂತ ಕ್ರಿಮೇಷನು. ದಟ್ ಮೀನ್ ನೆಕ್ಸ್ಟ್ ಸ್ಟೆಪ್ ಈಸ್ ಲಾಜಿಕಲ್, ಅದನ್ನು ಮುಗಿಸ್ಬಿಡ್ಬೇಕು, ಅದನ್ನು ಇರೋಂಗಿಲ್ಲ, ಕಟ್ಟಿಗೆ ಅದು ಅಂತ. ಒಂದ್ಸಲ ಒಳಗಿನ ಜೀವಶಕ್ತಿ ಹೋದ ತಕ್ಷಣ ಅದು ಮರ, ಅದನ್ನು ಕಳಿಸ್ಬಿಡು ಪಂಚಭೂತಗಳಿಗೆ. ಅದಕ್ಕೆ ಹೇಳ್ತಾರೆ ಪಂಚಭೂತಗಳಿಂದ ಆದಂಥ ದೇಹ ಪಂಚಭೂತಗಳಿಗೆ ಮರಳಿ ಹೋಗಬೇಕಾಗ್ತದೆ. ಇನ್ನೊಂದು ನಮ್ಮ ಆಧುನಿಕ ವಿಜ್ಞಾನವಾಗಲಿ ಭಾರತೀಯ ಅಧ್ಯಾತ್ಮವಾಗಲಿ ನಂಬಿರುವಂಥದ್ದು ಲಾ ಆಫ್ ಕಾನ್ಸರ್ವೇಷನ್ ಆಫ್ ಎನರ್ಜಿ. ನಮ್ಮಲ್ಲಿ ಯಾವುದೂ ಶಕ್ತಿ ನಾಶ ಆಗೋದಿಲ್ಲ, ರೂಪಾಂತರಗೊಳ್ಳುತ್ತದೆ, ಮತ್ತೊಂದು ರೂಪಾಂತರ ಆಗ್ತದೆ. ಹಾಗೆ ಹೇಳ್ತಾನೆ ಭಕ್ತ, ಆದ್ದರಿಂದ ಹೇಗಿದ್ರೂ ನನ್ನ ದೇಹ ಪಂಚಭೂತಗಳಿಗೆ ಹೋಗ್ತದೆ. ಅಲ್ಲಿಂದ ಬಂದು ತಾನೆ ಎರವಲು ಪಡ್ಕೊಂಬಂದಿದ್ದು, ಪಕ್ಕದ ಮನೆಯಿಂದ ಒಂದು ಗ್ಲಾಸ್ ಸಕ್ಕರೆ ತಂದಿದ್ದು, ವಾಪಸ್ ಸಕ್ಕರೆ ಕೊಡ್ತೀನಿ ವಾಪಸ್ ಅಷ್ಟೇ, ನಾನು ಪಡ್ಕೊಂಡಿದ್ದು ನನ್ನ ದೇಹ ಆದದ್ದು ವಾಪಸ್ ಕೊಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ ಇದಂ ಶರೀರಂ ಭಸ್ಮಾಕಂ ಭೂಯಾತ್, ಭಸ್ಮಾಗಿ ಹೋಗ್ಬಿಡ್ಲಿ ದೇಹ ಇದು, ಭಸ್ಮವಾಗಿ ಹೋಗ್ಲಿ. ಕಾಲದ ನಿಯಂತ್ರಣಕ್ಕೆ ಒಗ್ಗಿದಂಥ ದೇಹ, ಇಷ್ಟು ವರ್ಷ ನನ್ನ ಸೇವಕನಾಗಿ ಅನುಚರನಾಗಿದ್ದಂಥ ದೇಹ ಬಿಡೋ ಸುಲಭ ಅಲ್ಲ, ಅದು ಬಹಳ ಕಷ್ಟ ಇದೆ, ಬಹಳ ಕಷ್ಟ ಇದೆ. ದೇಹದ ಬಗ್ಗೆ ಇರುವಂಥ ಪ್ರೀತಿ ಬಹಳ ದೊಡ್ಡದು. ಇಷ್ಟು ವರ್ಷ ನನ್ನ ಜೊತೆಗಿದೆಯಲ್ಲಪ್ಪ, ಒಂದು ಕ್ಷಣ ಅದು ಇಲ್ಲ ಅಂದರೆ ಹೇಗೆ ಅನಿಸ್ಬಿಡುತ್ತೆ ಗೊತ್ತಾ, ಅಯ್ಯೋ ಕತೆ ಮುಂದೇನು ಗತಿ ಅನಿಸ್ಬಿಡುತ್ತೆ. ಅದಕ್ಕೆ ಕಾಲ ಬಂದದ್ರಿಂದ ಇದು ಬಳಲಿ ಹೋಗಿದೆ, ಸುಸ್ತಾಗಿದೆ, ದಣದ ಹೋಗಿದೆ, ಜೀರ್ಣ ಆಗಿ ಹೋಗಿದೆ, ಇನ್ನು ಯಾವ ಉಪಯೋಗಕ್ಕೂ ಬರೋಲ್ಲ ಇದು, ಇನ್ನು ಜಾಸ್ತಿ ಉಪಯೋಗ ಬರೋದಿಲ್ಲ ಅಂದಾಗ ಹೇಳ್ತಾರೆ. ಈ ಪ್ರಾಣ ಈ ದೇಹದಿಂದ ನಿರ್ಗಮಿಸಿದ ತಕ್ಷಣ ಅಗ್ನಿಯ ಮೂಲಕ ಅದು ತನ್ನ ಮೂಲ ವಸ್ತುಗಳಿಗೆ ಸೇರ್ಕೊಂಡ್ಬಿಡಲಿ, ಬೇಗ ಸೇರ್ಕೊಂಡ್ಬಿಡಲಿ. ದೇಹ ಬಿಡುವ ಮುನ್ನ ಭಗವಾನ್ ಬುದ್ಧ ಕೂಡ ಹಾಗೆ ಹೇಳಿದ್ದಂತೆ. ಬುದ್ಧ ಬಹಳ ಚಂದ ಹೇಳ್ತಾನೆ, ಆನಂದನೇ ಹೇಳ್ತಾನೆ, ಆನಂದ ನನ್ನ ದೇಹ ಜೀರ್ಣವಾಗಿದೆಯಪ್ಪ, ಮನಸ್ಸು ಕೂಡ ಹೆಚ್ಚು ಮುದಿ ಆಗ್ತಾ ಇದೆ. ಇದು ಬಹಳ ಮುಖ್ಯ, ಇದು ಕೆಲವರಿಗೆ ದೇಹ ಮುಖ್ಯ ಅಲ್ಲ, ಒಳಗಿನ ಮನಸ್ಸು ಮುದಿ ಆಗಬಾರ್ದೆಂದು. ದೇಹಕ್ಕೆ ಮುದಿತನ ಬಂದ್ಬಿಡ್ತದೆ, ಬೇಡ ಅನ್ನೋಕೆ ಆಗೋಲಿಲ್ಲ, ಆದರೆ ಒಳಗಿನ ಮನಸ್ಸಿಗೆ ಮುದಿತನ ಬರಬಾರ್ದು. ಅವನು ಹೇಳ್ತಾನೆ ನನಗೂ ಮನಸ್ಸು ಮುದಿ ಆಗ್ತಾ ಇದೆ, ನನ್ನ ಪ್ರಯಾಣ ಮುಗಿದಿದೆ, ಈಗ ಬದುಕು ಮುಗಿದಂಗೆ ಅನಿಸ್ತದೆ. 80 ವರ್ಷಗಳ ಕಾಲ ಪ್ರವಾಸ ಮಾಡಿದ್ದೇನೆ, ಸುತ್ತಿದ್ದೇನೆ, ಈ ಶಿಥಿಲವಾದ ಗಾಡಿಯನ್ನು ಅಲ್ಲಲ್ಲಿ ರಿಪೇರಿ ಮಾಡಿ ಬಳಸಿದ್ದೇನೆ. ಹಾಗೇನೆ ನಾವು ಹಾಗೆ ಮಾಡುತ್ತಾನೆ, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ, ಅದು ಮುಂದೆ ಹೋಗುವಂತೆ ಪ್ರಯತ್ನ ಮಾಡಿದ್ದೇನೆ. ಈ ತಥಾಗತನ ದೇಹವನ್ನು ತೇಪೆ ಹಚ್ಚಿ ಹಗಲು ರಾತ್ರಿ ಪ್ರಯತ್ನ ಮಾಡಿ ಉಳಿಸಿದ್ದೀರಿ ನೀವೆಲ್ಲರೂ. ಹೊರಗಿನ ಎಲ್ಲ ವಸ್ತುಗಳಿಂದ ಗಮನವನ್ನು ಒಳಗೆಳ್ಕೊಳ್ಳೋಕೆ ಶುರು ಮಾಡಿದ್ದೇನೆ ನಾನೀಗ. ಇದು ಬಹಳ ಮುಖ್ಯವಾದ ಮಾತು ಬುದ್ಧ ಹೇಳೋದು. ನನ್ನ ಮನಸ್ಸು ಹೊರಗಡೆ ಇತ್ತಲ್ಲ ಎಷ್ಟು ವರ್ಷ, ಈ ನಿಧಾನವಾಗಿ ಮನಸ್ಸನ್ನು ಒಳಗೆಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾಡಿ ಪ್ರತಿಯೊಂದು ಇಂದ್ರಿಯ ಅನುಭವವನ್ನು ನಿಲ್ಲಿಸಿ ಆ ಚೇತನ ಸಮಾಧಿ ಸ್ಥಿತಿಗೆ ಬರುವ ಹಾಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಭಾಳ ದೊಡ್ಡ ಮಾತು ಹೇಳ್ತಾನೆ ಅದು, ಅದದ್ದು ಹಾಗೆ ಕೊನೆಗೆ ಪ್ರತಿಯೊಂದು ಮನಸ್ಸು ಎಳ್ಕೋಬೇಕು, ಒಳಗೆ ಎಳ್ಕೋಬೇಕು, ಸಾಕೇನು ಹೊರಗಡೆ ಬೇಡ, ಒಳಗಡೆ ಎಳ್ಕೊಂಡು ನಿಲ್ಲಿಸಿ ಒಂದು ಸಮಾಧಿ ಸ್ಥಿತಿಗೆ ತರಬೇಕಾಗುತ್ತೆ. ಹೊರಗಿನ ವಸ್ತುಗಳ ಚಿಂತೆಯನ್ನು ಯಾವಾಗ ನಾನು ಬಿಡ್ತೇನೋ ಆಗ ತಥಾಗತನ ದೇಹ ಶಾಶ್ವತವಾದ ವಿಶ್ರಾಂತಿಯಲ್ಲಿದೆ ಅಂತ ತಿಳ್ಕೋ ಅಂತ ಹೇಳ್ತಾನೆ. ಅದು ತಮಾಷೆ, ನನಗೆ ಹೇಳಿದ್ದೆ ಅದನ್ನು ಒಂದು ಕಡೆ. ಯಾವಾಗಲೂ ಬುದ್ಧನ ಜೊತೆಗೆ ಮಹಾಕಾಶ್ಯಪ ಇದ್ದ, ಅವನ ಶಿಷ್ಯ. ಎಷ್ಟರ ಮಟ್ಟಿಗೆ ಅವ್ರ ತನ್ಮಯತೆ ಇತ್ತು ಒಬ್ಬರಲ್ವಿ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಕಮ್ಯುನಿಕೇಷನ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್, ದೇರ್ ಇಸ್ ಕಮ್ಯೂನಿಯನ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ಮಾತಿಲ್ಲದೆ ಆಗುವಂಥ ಸಂವಹನ ಅದು. ಮಹಾಕಾಶ್ಯಪ ಯಾವಾಗಲೂ ಪಕ್ಕದಲ್ಲೇ ಕೂಡೋನು. ಬುದ್ಧನಿಗೆ ಹಸಿವೆ ಆದರೆ ಅವನಿಗೆ ಗೊತ್ತಾಗ್ತಿತ್ತಂತೆ ಮೊದಲು, ಬುದ್ಧನಿಗೆ ಊಟ ಕೊಡಿ ಅಂತ ಹೇಳ್ತಿದ್ದ. ಬುದ್ಧನಿಗೆ ತಲೆನೋವು ಬಂದರೆ ಇವನಿಗೆ ಗೊತ್ತಾಗೋದಂತೆ. ಒಂದು ಸಲ ಬುದ್ಧನ ನೋಡೋದಕ್ಕೆ ಶ್ರಾವಸ್ತಿಯವರು ಬಂದರು. ತಥಾಗತ ನಮ್ಮ ಊರಿಗೆ ಬಂದಿಲ್ಲ ನೀನು, ಭಾಳ ವರ್ಷ ಆಯಿತು, ನಮ್ಮ ಊರಿಗೆ ಬರಬೇಕು ಅಂತ ಕೇಳಿದರು. ಬುದ್ಧ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂತ, ಆಯಿತು ಬರ್ತೇನೆ, ಸಮಯ ಸಿಕ್ಕಾಗ ಬರ್ತೇನೆ ಅಂದ. ತಕ್ಷಣ ಮಹಾಕಾಶ್ಯಪ ಜೋರು ಜೋರಾಗಿ ನಕ್ಕನಂತೆ. ಅಲ್ಲಿ ನಕ್ಕ ತಕ್ಷಣ ಮನಸ್ಸಿಗೆ ಎಂಥ ಉದ್ದಟ್ತಾನ ಅದು, ಬುದ್ಧನ ಎದುರು ನಗ್ತಾನೆ. ಬುದ್ಧನ ಮಾತು ಕೇಳಿ ಯಾಕೆ ನಗ್ತೀಯ ಅಂತ ಕೇಳಿದ್ರಂತ ಅವನಿಗೆ. ಅವನು ಹೇಳಿದ, ಬುದ್ಧ ನಿಮ್ಮ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿದ್ದಾನೆ, ಬರ್ತೀನಿ ಅಂತ ಬರೋಕ್ಕಾಗಲ್ಲ ಅವನಿಗೆ, ನಾಡಿದ್ದೇ ಮುಗೀತು ಅವನ ಆಯುಷ, ನಾಳಿಲ್ಲ ನಾಡಿದ್ದು ಅವನ ಆಯುಷ ಬೇಹ ಬಿಡ್ತಾನೆ ಎಂದಂತೆ. ಅವ್ರದ್ರು ಎಲ್ಲ ಇವನ ಹಿಂಗೆ ಮಾತಾಡ್ತಾನಲ್ಲ ಇವನು, ಬುದ್ಧನ ಎದುರಿಗೆ ನೀನು ಸತ್ತು ಹೋಗ್ತೀಯ ಅಂತಾನೆ 48 ತಾಸಿಗೆ. ಅವ್ರು ಹೋಗಿ ಬುದ್ಧನ ಹೇಳಿದ್ರಂತೆ ಹಿಂಗಂತಾನಲ್ಲ ಮಹಾಕಾಶ್ಯಪ್ಪ ಅಂತ. ಬುದ್ಧ ಹೇಳಿದಂತೆ ಅವನು ಹಂಗೆ ಹೇಳಿರ್ಬೇಕಾದ್ರೆ ಸತ್ಯನೇ ಅದು. ಜನ ಎಲ್ಲ ಉಳಿದ್ರಂತೆ ಅವನು, ಅವನು ದೇಹ ಬಿಡೋದು ಇದೆಯಲ್ಲ, ಬುದ್ಧಂದು ಒಂದು ದೊಡ್ಡ ದೊಡ್ಡ ಜಾತ್ರೆ ಆದಂಗಾಯ್ತು, ಸಹಸ್ರಾರು ಜನ ಬಂದುಬಿಟ್ರು ಬುದ್ಧ ನಿರ್ವಾಣ ಆಗ್ತಿದೆ ಅಂತ. ಬುದ್ಧ ಏನು ಹೇಳಿದ ಗೊತ್ತಾ ಆನಂದನಿಗೆ, ನನ್ನ ಪಕ್ಕದಲ್ಲೇ ಇರು, ನಿಮ್ಗೆ ಗೊತ್ತಿರಬೇಕು ಆನಂದನಿಗೆ ಜ್ಞಾನೋದಯ ಆಗಲಿಲ್ಲ, ಬುದ್ಧ ಬದುಕಿರುವವರೆಗೂ ಜ್ಞಾನೋದಯ ಆಗಲಿಲ್ಲ. ಯಾರ್ಯಾರಿಗೋ ಜ್ಞಾನೋದಯ ಆಯಿತು ಬುದ್ಧನ ಶಿಷ್ಯರಿಗೆ, ಆನಂದನಿಗೆ ಆಗಲಿಲ್ಲ. ಆನಂದ ಕೇಳ್ತಾನೆ, ಬುದ್ಧ ನನಗೊಂದು ಅಪೇಕ್ಷೆ ಇದೆ.
ಇನ್ನು 24 ತಾಸಲ್ಲಿ ನೀನು ಹೋಗ್ಬಿಡ್ತೀಯ ಅಂತ ಹೇಳ್ತಾನೆ ಮಹಾಕಾಶ್ಯಪ. ನೀನು ಹೌದು ಅಂತ ಇದ್ದೀಯ, ನನಗೆ ಯಾಕೆ ಜ್ಞಾನೋದಯ ಆಗಲಿಲ್ಲ? ಯಾರ್ಯಾರಿಗೋ ಜ್ಞಾನೋದಯ, ನನಗಿಂತ ಸಣ್ಣ ಸಣ್ಣವ್ರು ಈ ಮನೆ ಮನೆ ಬಂದವರು ಕೂಡ ಜ್ಞಾನೋದಯ ಆಯಿತು, ನನಗೆ ಯಾಕೆ ಆಗಲಿಲ್ಲ ಅಂತ ಬುದ್ಧ ಹೇಳ್ತಾನೆ. ನೀ ಕೇಳಿರಲಿಲ್ಲ ಇದುವರೆಗೂ, ಈಗ ಕೇಳಿದ್ಯಾ ನಾ ಹೇಳ್ತೀನಿ ಕೇಳು. ನಾನು ಬದುಕಿರೋವರೆಗೂ ನಿನಗೆ ಜ್ಞಾನೋದಯ ಆಗೋದಿಲ್ಲ, ನಾನು ಸತ್ತ ಮೇಲೆ ಆಗೋದು ನಿನಗೆ. ಯಾಕೆಂದರೆ ಎರಡು ತೊಂದರೆ ನಿನಗಿದೆ. ನನಗಿಂತ ವಯಸ್ಸಲ್ಲಿ ದೊಡ್ಡವನು ನೀನು, 1 ವರ್ಷದಿಂದ ವಯಸ್ಸಿನಲ್ಲಿ ದೊಡ್ಡವನು. ನಿನ್ನ ಮನಸ್ಸಲ್ಲಿ ಕೂತಿದೆ ಎಲ್ಲೋ ಒಂದು ಕಡೆ ಅದು ಬುದ್ಧ ನನಗಿಂತ ಸಣ್ಣವನು ಅಂತ. ಗುರು ವಯಸ್ಸು ಮುಖ್ಯ ಅಲ್ಲ, ಗುರು ಅಂತ ಒಪ್ಕೊಂಡ್ಮೇಲೆ ಯಾ ಗುರುತ್ವವನ್ನು ಒಪ್ಕೋಬೇಕು. ನೀನು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಮನಸ್ಸಲ್ಲಿದೆ ಹುಡುಗ ನಮ್ಮ ತಮ್ಮ ಅವನು ಅಂತ ತಲೆಗಿದೆ, ಅದು ಹೋಗೋ ತನಕ ನಿನಗೆ ಈ ದೇಹ ಇರೋ ತನಕ ಸಂಬಂಧ ಇದೆ, ಅಲ್ಲಿವರು ಬರಲ್ಲ. ಇನ್ನೊಂದು ನೀನು ಕಂಡೀಷನ್ ಹಾಕಿದ್ದೆ ನೆನಪಿದೆಯಾ ನನಗೆ? ನಾನು ಸನ್ಯಾಸಿಯಾಗಿ ನೀನು ಬರಬೇಕಾದ್ರೆ ನನ್ನ ಜೊತೆಗೆ ಒಂದು ಕಂಡೀಷನ್ ಹಾಕಿದ್ದೆ, ಗುರು ಒಪ್ಕೊಳ್ಳೋದು ಕಂಡೀಷನಲ್ ಅಲ್ಲ, ಯಾವತ್ತೂ ಕಂಡೀಷನಲ್, ಅನ್ಕಂಡೀಷನಲ್ ಸರೆಂಡರ್. ನೀನು ಕಂಡೀಷನ್ ಏನು ಹಾಕಿದ್ದೆ, ನಾನೇನು ತೊಂದರೆ ಕೊಡಲ್ಲ, ನೀನು ಎಲ್ಲಿರ್ತೀಯೋ ನಿನ್ನ ಜೊತೆಗಿರೋ ಹಂಗೆ ನನಗೆ ಅವಕಾಶ ಕೊಡಬೇಕು, ನೀನು ಯಾವ ಕೋಣೆಯಲ್ಲಿ ಇರ್ತೀಯೋ ಆ ಕೋಣೆಯಲ್ಲಿ ಇರೋದು, ನಿನ್ನ ಪಕ್ಕದಲ್ಲೇ ಇರ್ತೀನಿ ನಾನು, ಅದಕ್ಕೆ ಒಪ್ಕೊಂಡೆ ನಾನು. ಇನ್ನೊಂದು ಕಂಡೀಷನ್ನು ಹಾಕಿದ್ದೆ, ನಾನು ಯಾರನ್ನಾದರೂ ಕರ್ಕೊಂಬಂದರೆ ನೀನು ನೋಡಬೇಕು, ಒಂದು ಸ್ಟೇಜ್ ಪಾಸ್ ಅಂತ ಒಂದು ಇರ್ತದೆ, ಸ್ಪೆಷಲ್ ಪಾಸ್, ಅದು ಹಂಗೊಂದು ಪಾಸ್ ಇರಬೇಕು, ನಾ ಯಾರು ಕರ್ಕೊಂಬರ್ತೀನಿ ನೋಡಬೇಕು ಅಂತ. ಬುದ್ಧ ಒಪ್ಕೊಂಡಿದ್ದ. ಅವನು ಹೇಳ್ತಾನೆ, ನಿನ್ನ ಕಂಡೀಷನ್ ಹಾಕಿದೆಯಲ್ಲ, ಈ ನಿನ್ನ ಕಂಡೀಷನೇ ನಿನಗೆ ಬಂದು ಹಾಕಿ ಕೂತ್ಕೊಂಡಿದೆ. ಯು ಥಾಟ್ ಯು ಕುಡ್ ಕಂಟ್ರೋಲ್ ಯುವರ್ ಗುರು. ನನ್ನ ಗುರು ಅಂತ ಒಪ್ಕೊಳ್ಳೋದು ನಿನ್ನ ಮನಸ್ಸಲ್ಲಿ ಬಂದಿಲ್ಲ ಇನ್ನು, ಅದಕ್ಕೆ ಹಿಂಗಾಗ್ತದೆ ಅಂತ. ಅದು ಹಾಗೆ ಆಯಿತು, ಬುದ್ಧ ತೀರ್ಕೊಂಡು 48 ತಾಸಿನ ನಂತರ ಆನಂದಿಗೆ ಜ್ಞಾನೋದಯ ಆಯಿತು ಅಂತ. ಈ ಮಹಾಕಾಶ್ ಬಂದು ಹೇಳಿದ್ನಲ್ಲ ಇನ್ನೊಂದು ಮರುದಿವಸ ಹೋಗ್ಬಿಡ್ತಾನೆ ಅಂತ, ಬುದ್ಧ ಆನಂದನ ಹೇಳ್ತಾನೆ, ಪಕ್ಕದಲ್ಲೇ ಕೂತ್ಕೋ, ನಾನು ಜಪಮಣಿ ಎಣಿಸ್ತಾ ಇರ್ತೀನಿ, ಯಾವ ಹಂತಕ್ಕೆ ನನ್ನ ಕೈ ನಿಂತ್ಕೊಂಡ್ಬಿಡ್ತದೋ ಅಲ್ಲಿ ನನಗೆ ವಿಶ್ರಾಂತಿ ಆಯಿತು ಅಂತ ತಿಳ್ಕೊಂಬಿಡು ಅಂತ. ಸಹಸ್ರಾರು ಜನರ ಸಮ್ಮುಖದಲ್ಲಿ ಬುದ್ಧ ಹೀಗೆ ನಿರ್ವಾಣ ಹೊಂದಿದ ಅಂತ ಹೇಳ್ತಾರೆ. ತಮಾಷೆ ಅಂದರೆ, ಯಾವ ಕ್ಷಣಕ್ಕೆ ಬುದ್ಧ ಅಚಲ ಆದನೋ ಅದೇ ಕ್ಷಣಕ್ಕೆ ಮಹಾಕಾಶ್ಯಪ ಠಪ್ ಅಂತ ಬಿದ್ದ, ಅವನು ಪ್ರಾಣನೂ ಹೋಯಿತು. ಇಬ್ಬರು ಒಂದೇ ಕ್ಷಣದಲ್ಲಿ ಪ್ರಾಣ ಕಳ್ಕೊಂಡವರು, ಗುರು ಶಿಷ್ಯರಿಬ್ಬರು. ಇದು ಸಮನ್ವಯ, ಇದು ಒಂಥರ ಸಂವಹನ, ಮಾತಿಲ್ಲದ ಸಂವಹನ ಇದು, ಆ ಥರ ಆದ್ದು. ಅದಕ್ಕೆ ಹೇಳ್ತಾರೆ ಆ ಬುದ್ಧ ಹೇಳಿದ ಮಾತು, ಅದಕ್ಕೆ ಈ ಹಂತಕ್ಕೆ ಬಂದುಬಿಟ್ಟಿದ್ದಾನೆ ಈ ಭಕ್ತ ಕೂಡ. ಆಯಿತು, ದೇಹದ ಬಗ್ಗೆ ನನ್ನ ಪ್ರೀತಿ ಇಲ್ಲ, ಮುಗಿತೀನಿ, ಹೋಗಲಿ ಪಂಚಭೂತಕ್ಕೆ ಹೋಗ್ಬಿಡಲಿ ಅಂದ್ಕೊಂಡವನು, ಯಾವ ವಿಶ್ವಶಕ್ತಿಯಿಂದ ಮನೋಭೌತಿಕವಾದಂಥ ಈ ದೇಹವನ್ನು ಪಡ್ಕೊಳ್ತೋ ಅಲ್ಲಿಗೆ ನನ್ನ ಪ್ರಾಣ ವಾಪಸ್ ಹೋಗಲಿ, ಆದ್ದರಿಂದ ಇದಂ ಶರೀರಂ ಭಸ್ಮಾಂತಂ ಭೂಯಾತ್, ದೇಹ ಭಸ್ಮ ಆಗಿ ಹೋಗಲಿ ಅಂತ ಹೇಳಿದ. ಇದು ಕಾರಣ ಇಷ್ಟೇ, ದೇಹದ ಬಗ್ಗೆ ಅವನ ಪ್ರೀತಿ ಅಳೆದು ಹೋಯಿತು. ನೆಕ್ಸ್ಟ್ ಏನು ಹೇಳ್ತಾನೆ ನೋಡಿ, ಭಾಳ ಚಂದಿದೆ. ದೇಹಕ್ಕೊಂದು ಮಾತು ಹೇಳ್ದ, ನೀನು ಹೋಗ್ಬಿಡಿನ ಪಂಚಭೂತಗಳು ಸೇರ್ಕೊಂಡ್ಬಿಡು ಅಂದ. ಇನ್ನೊಂದಿದೆ ಒಳಗೆ, ಮನಸ್ಸೊಂದಿದೆ, ಆ ಮನಸ್ಸಿಗೊಂದು ಹೇಳಬೇಕಲ್ಲ. ಅವನೇನು ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ ಅದು. ಆನಂತರ ಮನಸ್ಸಿಗೆ ಹೇಳ್ತಾನೆ, ಓಂ ಕೃತೋಸ್ಮರ ಕೃತಂ ಸ್ಮರ, ಕೃತೋಸ್ಮರ ಕೃತಂ ಸ್ಮರ, ಎರಡು ಸಲ ಹೇಳ್ತಾನೆ. ಇದು ಸ್ವಲ್ಪ ಸೂಕ್ಷ್ಮವಾದ ಅರ್ಥ, ಇದು ನನಗೆ ಮೊದಲು ಗೊತ್ತಿರಲಿಲ್ಲ. ಶಂಕರ ಭಾಷ್ಯವನ್ನು ಸ್ವಲ್ಪ ಆಳವಾಗಿ ಓದಿ ನಮ್ಮ ಪರಮಾರ್ಥಾನಂದರದ್ದು ಒಂದು ಸ್ವಲ್ಪ ಅವ್ರಿಗೆ ಮಾತಾಡಿಸಿ ಇದು ಹೇಗೆ ವಿಷಯ ನನಗೆ ಅರ್ಥ ಆಗಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ನ ಸ್ವಲ್ಪ ಹೊಡೆದಿದ್ದು ಭಾಳ ಚೆನ್ನಾಗಿದೆ. ನಮಗೆ ಗೊತ್ತಿರುವಂಥ ವರ್ತ್ ಕೆಲವೊಂದಿದ್ದಾವೆ. ಕೃತಮ್ ಅಂದರೆ ಮಾಡಿದ್ದು, ನಾನು ಏನು ಮಾಡಿದ್ದೇನೋ ಅದು, ನಾನು ಮಾಡಿದಂಥ ಉಪಾಸನೆ ಆಗ್ಬೋದು, ಕೆಲಸ ಆಗ್ಬೋದು, ಯಾವುದೇ ಆಗಲಿ. ಆದ್ದರಿಂದ ಮನಸ್ಸಿಗೆ ಹೇಳ್ತಾನೆ, ನಾನು ಮಾಡಿದ್ದನ್ನು ನೆನೆಸ್ಕೋ. ಅಲ್ಲೊಂದು ಭಾಳ ಚಂದದ ಮಾತು ಅಂದರೆ, ಮಾಡಿದ್ದು ನೆನೆಸ್ಕೊಳ್ಬೇಕಂದ್ರೆ ಒಳ್ಳೇದನ್ನು ನೆನೆಸ್ಕೋ, ಕೆಟ್ಟದ್ದು ನೆನೆಸ್ಕೋಬೇಡ. ನನಗೆ ಟೈಮ್ ಇಲ್ಲ ಈಗ ಹಳೆದು ಹುಡ್ಕೊಂಡು ಹೋಗೋದಕ್ಕೆ. ಏನೇನು ಒಳ್ಳೇದು ಅನಿಸುತ್ತೋ ಅದನ್ನು ನೆನೆಸ್ಕೋ. ಒಳ್ಳೇದ ನೆನೆ ಮನಸ್ಸೇ, ನೀನು ಒಳ್ಳೆಯ ಕರ್ಮಗಳನ್ನು ನೆನೆ ಅಂತ ಹೇಳೋದು. ಇನ್ನೊಂದು ಅರ್ಥ ಕೃತ ಅಂತ, ಕೃತಮ್ ಅಂದರೆ ಇಷ್ಟ ದೇವತಾ ಅಂತ ಒಂದು ಅರ್ಥ ಇದೆ. ಇಷ್ಟ ದೇವತೆ ಮನಸ್ಸೇ, ಆ ಕ್ಷಣದಲ್ಲಿ ಇಷ್ಟ ದೇವತೆಯನ್ನು ನೆನೆಸ್ಕೋ. ಇಷ್ಟ ದೇವತೆ ಅಂತ ಇರ್ತದೆ ನಮಗೊಂದು ಯಾವುದು, ಆದ್ದರಿಂದ ಆ ಕ್ಷಣಕ್ಕಾದರೂ ನಾನು ಇಷ್ಟ ದೇವತೆಯನ್ನು ನೆನೆಸ್ಕೋ ಅಂತ ಎರಡು ಅರ್ಥ. ಒಂದು ಮಾಡಿದ್ದನ್ನು ನೆನೆ ಅಂತ, ಒಂದು ಒಳ್ಳೆಯದನ್ನು ಮಾಡಿದ್ದನ್ನು ನೆನೆ ಅಂತ, ಇನ್ನೊಂದು ನಾನು ಇಷ್ಟ ದೇವತೆಯ ನೆನೆ ಅಂತ. ಕೃತು ಅನ್ನೋದಕ್ಕೆ ಎರಡು ಅರ್ಥ ಇದೆ, ಭಾಳ ಚಂದದ ಅರ್ಥ ಅದು. ಕೃತು ಅನ್ನೋದಕ್ಕೆ ಎರಡು ಅರ್ಥ, ಒಂದು ಮನಸ್ಸು ಅಂತ ಒಂದು ಅರ್ಥ ಇದೆ, ಇನ್ನೊಂದು ಅಗ್ನಿ ಅಂತ ಒಂದು ಅರ್ಥ ಇದೆ. ಅಂದ್ರೆ ಏನರ್ಥ, ಒಂದು ಮನಸ್ಸೇ ಕರ್ಮಗಳನ್ನು ನೆನೆ ಅಂತ ಒಂದು ಹೇಳಿದ ಒಂದು ಅರ್ಥ ಆದರೆ, ಎರಡನೇ ಸಲ ಹೇಳುವಾಗ ಓ ಅಗ್ನಿ ನಾನು ಒಳ್ಳೆ ಮಾಡಿದ ಕೆಲಸಗಳನ್ನು ನೆನೆಯಪ್ಪ ದಯವಿಟ್ಟು, ಯಾಕಂದರೆ ನಿನ್ನಗೆ ಏನು ಮುಚ್ಚಿಟ್ಟಿಲ್ಲ ನಾನು, ನೀನು ಸಾಕ್ಷಿ, ಪ್ರತಿಯೊಂದಕ್ಕೂ ಸಾಕ್ಷಿ. ಆದ್ದರಿಂದ ನೀನು ಏನು ಮಾಡಿದ್ದೇನೆ ಗೊತ್ತಿದೆ. ನಾನು ಮಾಡಿದ ಕೆಟ್ಟ ಕೆಲಸ ಇರ್ಬೋದು, ಅದ್ರ ಬಗ್ಗೆ ನಂತರ ಮಾತಾಡ್ತೇನೆ, ನನ್ನ ಒಳ್ಳೆ ಕೆಲಸಗಳ ಬಗ್ಗೆ ದಯವಿಟ್ಟು ನೆನೆ. ದೇಹಕ್ಕೆ ಹೇಳ್ತಾನೆ ಪಂಚಭೂತಗಳಿಗೆ ಹೋಗ್ಬಿಡಿ ಅಂತ, ಮನಸ್ಸಿಗೆ ಹೇಳ್ತಾನೆ ಮನಸ್ಸೇ ನನ್ನ ಒಳ್ಳೆ ಕೆಲಸಗಳನ್ನ ನೆನೆಸ್ಕೋ. ಕೊನೆ ಹೊತ್ತಲ್ಲಿ ಈಗ ಲಾಸ್ಟ್ ಹೊತ್ತಿಗೆ ಕೆಟ್ಟದ ನೆನೆಸ್ಕೋಬೇಡ, ಒಳ್ಳೆಯದನ್ನೇ ನೆನೆಸ್ಕೋ. ಮೃತ್ಯು ಮುಖದಲ್ಲಿ ಮನಸ್ಸು ನೇತ್ಯಾತ್ಮಕವಾದಂಥ ಚಿಂತನೆಗಳನ್ನು ಮಾಡಬಾರ್ದು, ನೆಗೆಟಿವ್ ಥಾಟ್ಸ್ ಬರಬಾರ್ದು, ಯಾವಾಗಲೂ ಧನಾತ್ಮಕವಾದ ಚಿಂತನೆಗಳಿರಬೇಕು. ಭಾಳ ದೊಡ್ಡ ಮಾತದು ಹೇಳೋದು. ಸಾಯೋ ಕ್ಷಣಕ್ಕೆ
ಇನ್ನು ಪ್ರಾಣ ಹೋಗ್ತದೆ ಅಂದಾಗ ನಮ್ಮಲ್ಲಿ ಆದಷ್ಟು ಜೊತೆಯಿದ್ದವರೆಲ್ಲ ಜೋರು ಜೋರಾಗಿ ಮಾತಾಡ್ತಿರ್ತಾರೆ, ನಾರಾಯಣ ನಾರಾಯಣ ಅನ್ನು 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 ಅನ್ನು, ಯಾಕಂದರೆ ಆ ಹೊತ್ತಿ ಒಳ್ಳೆ ಮಾತು ಬರಲಿ, ಬಾಯಲ್ಲಿ ಗಂಗೆ ಹಾಕಿ, ಗಂಗೆ ಹಾಕಿ ಅಂದರೆ ಒಳ್ಳೆ ನೀರು ಹಾಕಿ ಅಂತ, ಪರಿಶುದ್ಧವಾದ ನೀರನ್ನು ಹಾಕಿ ಅಂದರೆ ಒಳ್ಳೆಯದು ಶುದ್ಧವಾದದ್ದು ಒಳ್ಳೆಯದು ಚೆನ್ನಾಗಿರೋದು ತೋರಿಸಿ ಯಾವಾಗ ಬರಬೇಕು ಅಂತ ಹೇಳ್ತಾರೆ. ಅದರಿಂದ ಹೇಳ್ತಾನೆ ಧನಾತ್ಮಕವಾಗಿ ಚಿಂತಿಸಬೇಕು, ಒಳ್ಳೆಯದನ್ನು ಚಿಂತಿಸಬೇಕು ಕೆಟ್ಟದ್ದನ್ನಲ್ಲ, ಪುಣ್ಯವನ್ನು ಕುರಿತು ಚಿಂತಿಸಬೇಕೇ ವಿನಃ ಪಾಪವನ್ನಲ್ಲ. ಆ ಕ್ಷಣದಲ್ಲಿ ಮರಣ ಸಮಯದಲ್ಲಿ ಭಕ್ತ ಭಗವಂತನನ್ನು ಕುರಿತು ಚಿಂತಿಸಬೇಕು, ಅವನ ನಾಮಸ್ಮರಣೆ ಮಾಡಬೇಕು ಅಂತ ಎಲ್ಲ ಧರ್ಮಗಳು ಹೇಳ್ತಾರೆ. ಮರಣ ಅನ್ನೋದು ಜೀವನದ ಕೊನೆ ಅಲ್ಲ ಅಂತ ನಮ್ಮ ಹಿಂದೂ ಧರ್ಮ ಹೇಳ್ತದೆ. ಇದು ಮತ್ತೊಂದು ಹುಟ್ಟಿನ ಪ್ರಾರಂಭ. ಇದು ಎಷ್ಟು ಅದ್ಭುತವಾದ ಕಲ್ಪನೆ. ಇನ್ನೊಂದು ದೇಹವನ್ನು ಧರಿಸಲಿಕ್ಕೆ ಈ ದೇಹ ಮಾಡುವಂಥ ಪ್ರಯತ್ನ ಇಲ್ಲಿಂದಾನೇ ಶುರು. ಇದು ಮುಗೀತು ಅಂತಿಲ್ಲ, ಫುಲ್ ಸ್ಟಾಪ್ ಇಲ್ಲ, ಅಲ್ಲಿ ಬರೀ ಕಾಮ ಇದೆ. ಇದು ಮುಗಿದ ತಕ್ಷಣ ಮತ್ತೊಂದು ಟ್ರಾನ್ಸ್ಫರ್ ಸೀನ್ರಿ, ಅದು ಬೇರೆ ಕಡೆ ಹೋಗಬೇಕು. ಇದನ್ನು ಓದ್ತಿರ್ಬೇಕಾದ್ರೆ ನನಗೆ ತಕ್ಷಣ ಅಪ್ರಯತ್ನವಾಗಿ ಗೀತಾಂಜಲಿ, ಟ್ಯಾಗೋರ್ ಗೀತಾಂಜಲಿ ಮನಸ್ಸಿಗೆ ಬಂತು. ಎಷ್ಟು ಸಮಾಂತರವಾದಂಥ ಚಿಂತನೆ ಇದೆ. ಅದಕ್ಕೆ ಎಲ್ಲ ದಾರ್ಶನಿಕರು ಒಂದೇ ರೀತಿ ವಿಚಾರ ಮಾಡೋದು. ಇಷ್ಟು ಚೆಂದ ಇದೆ ಇದು. ಕನ್ನಡದಲ್ಲಿ ಯಾರ್ಯಾರೋ ಪ್ರಯತ್ನ ಮಾಡಿದ್ದಾರೆ, ನನಗೆ ಯಾವುದು ಹಿಡಿಸ್ಲಿಲ್ಲ. ಅನುವಾದ ಮಾಡೋದು ಬಹಳ ಕಷ್ಟ, ಅದು ಟ್ಯಾಗೋರ್ನ ಅನುವಾದ ಮಾಡೋದು ತುಂಬ ಕಷ್ಟದ ಕೆಲಸ. ಆ ಪದ್ಯ ಹೇಗಿದೆ ನೋಡಿ. ಐ ವಾಸ್ ನಾಟ್ ಅವೇರ್ ಆಫ್ ದಿ ಮೊಮೆಂಟ್ ವೆನ್ ಐ ಫಸ್ಟ್ ಕ್ರಾಸ್ ದ ಥ್ರೆಶೋಲ್ಡ್ ಆಫ್ ದಿಸ್ ಲೈಫ್. ಐ ವಾಸ್ ನಾಟ್ ಅವೇರ್ ಆಫ್ ದ ಮೊಮೆಂಟ್ ವೆನ್ ಐ ಫಸ್ಟ್ ಕ್ರಾಸ್ ದ ಥ್ರೆಶೋಲ್ಡ್ ಆಫ್ ಹಿಸ್ ಲೈಫ್. ನಾನು ಯಾವಾಗ ಈ ದೇಹದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ್ತಿಲನ್ನು ದಾಟಿ ಈ ಜೀವಕ್ಕೆ ಕಾಲಿಟ್ಟೆ ಅದು ನನ್ನ ನೆನಪಿಲ್ಲ. ನಾವು ಮಗುವಾಗ ಹುಟ್ಟಿದಾಗ ಹುಟ್ಟಿದ ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, ಗೋ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ರಿಯಲೈಸ್, ಆ ಕ್ಷಣ ಹುಟ್ಟಿದ ಕ್ಷಣಕ್ಕೆ ನಾನು ಎಲ್ಲಿ ಬಂದೆ ಅನಿಸಿರ್ಬೇಕಲ್ಲ ಮಗುಗೆ. ಎಲ್ಲಿದ್ನೋ, ಎಲ್ಲಿ ಬಂದಪ್ಪ ನಾನು, ಎಲ್ಲಿ ಸಿಕ್ಕಾಕೊಂಡೆ, ಹೊಸ ವಾತಾವರಣ, ಉಸಿರುಗಟ್ಟದಂಗೆ ಆಗಿರ್ಬೇಕು ಮಗುದಕ್ಕೆ, ಎಲ್ಲ ಹೊಸದು. ಅದಕ್ಕೆ ಹೇಳ್ತಾನೆ ಐ ವಾಸ್ ನಾಟ್ ಅವೇರ್ ಆಫ್ ದ ಮೊಮೆಂಟ್, ನನಗೆ ಯಾವ ಕ್ಷಣ ಗೊತ್ತಿರಲಿಲ್ಲ. ವೆನ್ ಐ ಫಸ್ಟ್ ಕ್ರಾಸ್ ದ ಥ್ರೆಶೋಲ್ಡ್ ಆಫ್ ದಿಸ್ ಲೈಫ್, ಈ ಜೀವನದ ಹೊಸ್ತಿಲನ್ನು ದಾಟಿ ನಾನು ಯಾವಾಗ ಬಂದೆ ನನಗೆ ಗೊತ್ತಿರಲಿಲ್ಲ. ವಾಟ್ ವಾಸ್ ದ ಪವರ್ ದಟ್ ಮೇಡ್ ಮೀ ಓಪನ್ ಇನ್ ಟು ದಿಸ್ ವಾಸ್ಟ್ ಮಿಸ್ಟ್ರಿ ಲೈಕ್ ಎ ಬರ್ಡ್ ಇನ್ ದ ಫಾರೆಸ್ಟ್ ಎಟ್ ಮಿಡ್ ನೈಟ್. ಏನು ಭಾಷೆ ಟ್ಯಾಗೋರ್ದು. ಮಧ್ಯರಾತ್ರಿಯೊಳಗೆ ಕಾಡಿನೊಳಗೆ ಯಾವುದೋ ಒಂದು ಮೊಗ್ಗು ಅರಳುತ್ತಾ ಇದೆ ಕತ್ಲೆಯೊಳಗೆ. ಅದು ಯಾರು ಗಮನಿಸಿದ್ರು? ಆ ಮೊಗ್ಗಿ ಗಾಬರಿ ಆಗಿರ್ಬೇಕಲ್ರಿ. ಒಂದು ಸಣ್ಣ ಮೊಗ್ಗು ಗಾಢಾಂಧಕಾರದ ಕಾಡಿನೊಳಗೆ ಒಂದೇ ಮೊಗ್ಗು ಅರಳುತ್ತಾ ಇದೆ, ಅದಕ್ಕೆ ಭಯ ಆಗಿರ್ಬೇಕು. ಎಲ್ಲಿ ಬಂದೆ ನಾನು ಅಂತ ಅನಿಸಿರ್ಬೇಕು. ನನಗೂ ಹಾಗೆ ಅನಿಸಿತ್ತು. ವಾಟ್ ವಾಸ್ ದ ಪವರ್ ದಟ್ ಮೇಡ್ ಮೀ ಓಪನ್ ಇನ್ ಟು ದಿ ವಾಸ್ಟ್ ಮಿಸ್ಟ್ರಿ ಲೈಕ್ ಎ ಬರ್ಡ್ ಇನ್ ದಿ ಫಾರೆಸ್ಟ್ ಎಟ್ ಮಿಡ್ ನೈಟ್. ವೆನ್ ಇನ್ ದ ಮಾರ್ನಿಂಗ್ ಐ ಲುಕ್ಡ್ ಅಪಾನ್, ಬೆಳಗಾಯಿತು, ಯಾವಾಗಲೂ ಕತ್ಲೆ ಇರಲ್ಲ ಜೀವನಕ್ಕೆ, ಬೆಳಗಾಯಿತು. ವೆನ್ ಇನ್ ದ ಮಾರ್ನಿಂಗ್ ಐ ಲುಕ್ಡ್ ಅಪಾನ್ ದ ಲೈಟ್ ಐ ಫೆಲ್ಟ್ ಇನ್ ಎ ಮೊಮೆಂಟ್ ದಟ್ ಐ ವಾಸ್ ನೋ ಸ್ಟ್ರೇಂಜರ್ ಇನ್ ದಿಸ್ ವರ್ಲ್ಡ್. ಬೆಳಗಾಯಿತು, ಬೆಳಗಾದ ಸುತ್ತಲೂ ನೋಡ್ತೀನಿ, ಓ ಈ ಪ್ರಪಂಚಕ್ಕೆ ನಾನು ಹೊಸಬ ಅಲ್ಲ ಅನಿಸ್ಬಿಡ್ತು, ಅಪರಿಚಿತ ಅಲ್ಲ ಅನಿಸ್ಬಿಡ್ತು. ಯಾಕಂದರೆ ದ್ಯಾಟ್ ಇನ್ಸ್ಕ್ರಿಟಿಬಲ್ ವಿದೌಟ್ ನೇಮ್ ಆ್ಯಂಡ್ ಫಾರ್ಮ್ ಹ್ಯಾಡ್ ಟೇಕನ್ ಮೀ ಇನ್ ಇಟ್ಸ್ ಆರ್ಮ್ಸ್ ಇನ್ ದಿ ಫಾರ್ಮ್ ಆಫ್ ಮೈ ಓನ್ ಮದರ್. ಯಾವ ನಾಮ ರೂಪಗಳಿಲ್ಲದಂಥ ಶಕ್ತಿ ಇದೆಯಲ್ಲ ಭಗವತ್ ಶಕ್ತಿ ಅಂತಿದೆಯಲ್ಲ, ಯಾವ ಶಕ್ತಿ ನನಗೆ ಯಾಕೆ ಹೊಸಬ ಅನಿಸ್ಲಿಲ್ಲ, ನನಗಿಲ್ಲಿ ಅಪರಿಚಿತ ಅನಿಸ್ಲಿಲ್ಲ ಅಂದರೆ ಕಣ್ಣು ತೆಗೆದು ನೋಡಿದೆ ಬೆಳಕಾದಾಗ. ಯಾವುದು ನಾಮ ರೂಪವಿಲ್ಲದಂತಹ ಪರಾತ್ಪರ ವಸ್ತು ಇದೆಯಲ್ಲ ಅದು ತಾಯಿ ರೂಪದಲ್ಲೇ ನೆತ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಪರಾತ್ಮ ರೂಪ ನನಗೆ ಮೊದಲಿಂದ ಗೊತ್ತು, ಆದರೆ ನನಗೆ ಹೊಸಬ ಅನಿಸ್ಲಿಲ್ಲ, ಅಪರಿಚಿತ ಅನಿಸ್ಲಿಲ್ಲ. ಮುಂದೆ ಹೇಳ್ತಾನೆ, ಈವನ್ ಸೋ ಇನ್ ಡೆತ್ ದ ಸೇಮ್ ಅನ್ನೋನ್ ವಿಲ್ ಅಪಿಯರ್ ಆ್ಯಸ್ ಎವರ್ ನೋನ್ ಟು ಮೀ. ಇದು ನನಗೆ ಸಾವಿನ ಬಗ್ಗೆ ಯಾಕೆ ಹೆದರಿಕೆ ಇಲ್ಲ ಅಂದರೆ, ಯಾವ ಅಪರಾತ್ಪರ ವಸ್ತು ನಾನು ಎತ್ಕೊಂಬಂದು ಈ ಪ್ರಪಂಚಕ್ಕೆ ಹೊಸಬ ಅಲ್ಲ ಅನ್ನೋ ಹಾಗೆ ಮಾಡ್ತೋ, ಅದೇ ಪರಾಸ್ಪರ ವಸ್ತು ಈಗ ನನ್ನ ಸಾಯೋ ಕ್ಷಣಕ್ಕೆ ಬಂದು ನನ್ನ ಹಾಗೆ ಕಾಪಾಡ್ತದೆ ಅಂತ ಗೊತ್ತಿದೆ. ಈವನ್ ಸೋ ಇನ್ ಡೆತ್ ದ ಸೇಮ್ ಅನ್ನೋನ್ ವಿಲ್ ಅಪಿಯರ್ ಆ್ಯಸ್ ಎವರ್ ನೋನ್ ಟು ಮೀ. ನನಗೆ ಸದಾ ಪರಿಚಿತನಾಗಿರುವಂತಹ ಪರಾಸ್ಪರ ವಸ್ತು ನನ್ನ ಸಾವಿನ ಕ್ಷಣದಲ್ಲೂ ಮುಂದೆ ನಿಂತ್ಕೊಳ್ಳುತ್ತದೆ, ನನಗೆ ಅಪರಿಚಿತ ಭಾವನೆಯನ್ನು ಬರದಂಗೆ ನೋಡ್ಕೊಳ್ತದೆ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಆ್ಯಂಡ್ ಬಿಕಾಸ್ ಐ ಲವ್ ದಿಸ್ ಅ ಮಾಸ್ಟರ್ ಸ್ಟೇಟ್ಮೆಂಟ್ ಆ್ಯಂಡ್ ಬಿಕಾಸ್ ಐ ಲವ್ ದಿಸ್ ಲೈಫ್ ಐ ನೋ ಐ ಶಲ್ ಲವ್ ಡೆತ್ ಆ್ಯಸ್ ವೆಲ್. ನಾನು ಈ ಜೀವನವನ್ನು ತುಂಬ ಗಟ್ಟಿಯಾಗಿ ಪ್ರೀತಿಸಿದ್ದೇನೆ, ಆದ್ದರಿಂದ ಸಾವನ್ನು ಅಷ್ಟೇ ಗಟ್ಟಿಯಾಗಿ ಪ್ರೀತಿಸ್ತೇನೆ ಅಂತ. ಈ ಮಾತನ್ನು ಬಹಳ ಗಟ್ಟಿಯಾಗಿ ಹೇಳಬೇಕಾಗ್ತದೆ. ಜೀವನವನ್ನು ಪ್ರೀತಿ ಮಾಡೋದು ಬಹಳ ಸುಲಭ, ಸಾವು ಹೆದರಿಸ್ತದೆ ಜನ ಮನುಷ್ಯನ. ಆದರೆ ಅವ ಹೇಳ್ತಾನೆ, ಜೀವನವನ್ನು ಎಷ್ಟು ಪ್ರೀತಿ ಮಾಡಿದ್ದೇನೆ ಅಂದರೆ ನನಗೆ ಸಾವಿನ ಬಗ್ಗೆನೂ ಪ್ರೀತಿ ಇದೆ. ಆ್ಯಂಡ್ ಬಿಕಾಸ್ ಐ ಲವ್ ದಿಸ್ ಲೈಫ್ ಐ ನೋ ಐ ಶಲ್ ಲವ್ ಡೆತ್ ಆ್ಯಸ್ ವೆಲ್. ಅಷ್ಟೇ ಪ್ರೀತಿಯಿಂದ ಸಾವನ್ನು ಸ್ವಾಗತಿಸ್ತೇನೆ ನಾನು. ಒಂದು ಉದಾಹರಣೆ ಕೊಡ್ತಾನೆ, ಅದ್ಭುತವಾದ ಉದಾಹರಣೆ.
And because, the child cries out when from the right breast the mother takes it away in the very next moment to find the left one in consolation. ಜೀವದಿಂದ ಜೀವಕ್ಕೆ ಹೋಗೋದನ್ನು ಎಂಥ ಉದಾಹರಣೆ ಕೊಡಬೇಕ್ರಿ? ಆತ ಮಗುವಿಗೆ ತಾಯಿ ಹಾಲು ಓಡಿಸುವಾಗ ತನ್ನ ಬಲಗಡೆ ಮೊಲೆಯಿಂದ ತೆಗೆಸ್ತಾಳೆ ಮಗುವನ್ನು, ಬಿಚ್ಚಿದಾಗ ಅಳೋಕೆ ಶುರು ಮಾಡ್ತದೆ. ಅಯ್ಯೋಯ್ಯೋ ನನಗೆ ಜೀವದ ಆಧಾರ ತಪ್ಪೋಯ್ತಲ್ಲ ಅಂತ ಮಗು ಅಳೋಕೆ ಶುರು ಮಾಡ್ತದೆ. ಆದರೆ ಮರುಕ್ಷಣದಲ್ಲಿ ತನ್ನ ಎಡಮೊಲೆಯನ್ನು ಕೊಟ್ಟು ಹಾಲಿಗೆ ಕೊಡ್ತಾಳಲ್ಲ ತಾಯಿ, ಆ ಕ್ಷಣ ಮಾತ್ರದ ಅಂತರ ಮಾತ್ರ ಅಷ್ಟೇ ಇರೋದು. ಆದರೆ ತಾಯಿ ಹಾಲು ಕೊಡ್ತಾಳೆ ಅನ್ನೋ ಸತ್ಯ ಅದು. ಅದಕ್ಕೆ ಹೇಳ್ತಾನೆ, ಈ ಜೀವ ಹೋಯಿತು ಅಂತ ನನಗೆ ಭಯ ಇಲ್ಲ, ಯಾಕಂದರೆ ಮತ್ತೊಂದು ಜೀವ ಬರ್ತದೆ ಅಂತ ಗೊತ್ತಿದೆ. ಒಂದು ಕ್ಷಣದ ಬದಲಾವಣೆ ಅಷ್ಟೇ ಇದು, ಅದರಿಂದ ಬದಲಾವಣೆಗೆ ಸಿದ್ಧ ಆಗಿದ್ದೇನೆ ಅಂತ ಅದನ್ನು ಹೇಳ್ತಾರೆ ಇಲ್ಲಿ ಚಂದ. ಇನ್ನೊಂದು ದೇಹವನ್ನು ಧರಿಸಲು ಮಾಡುವಂಥ ಪ್ರಯತ್ನದ ಪ್ರಾರಂಭವೇ ನನ್ನ ಸಾವು ಅಂತ ಅನಿಸಿದೆ. ವ್ಯಕ್ತಿಯ ಮರಣಾನಂತರದ ಬದುಕಿಗೆ ಅವನು ಸಾಯೋ ಕ್ಷಣದಲ್ಲಿ ಮಾಡಿದಂಥ ಚಿಂತನೆಗಳು ಬಹಳ ಪ್ರಭಾವ ಮಾಡ್ತವೆ ಅಂತ ಹೇಳ್ತಾರೆ. ನೀವೇನು ಚಿಂತೆ ಮಾಡ್ತೀರೋ ಹಾಗಾಗ್ತೀರಿ ಅಂತ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳೋದು, ಎಂ ಎಂ ವಾಪಿ ಸ್ವರನ್ಭವಂ ತ್ಯಜತ್ಯಂತೆ ಕಲೇವರಂ ತಂ ತ್ವಮೇ ವೈತಿ ಕಾಂತೇ ಕೌಂತೇಯ ಸದಾ ತದ್ಭಾವ ಭಾವಿತ ತದ್ಭಾವ ಭಾವಿತ. ಬಹಳ ಮುಖ್ಯ ಅದು. ಸಾಯೋ ಕ್ಷಣದಲ್ಲಿ ನಿಮಗೆ ಏನು ಭಾವನೆಗಳು ಬರ್ತಾವೋ ಅದೇ ನಿಮ್ಮ ಮುಂದಿನ ಜೀವನಕ್ಕೂ ಕಾರಣ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ನಾವೆಲ್ಲ ಜಡಭರ್ತನ ಕಥೆಗಳನ್ನು ಕೇಳಿದ್ದೇವೆ. ಅವನು ಸಾಯುವಾಗ ಜಿಂಕೆ 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 ಅಂದ್ಕೊಂಡು ನೆನೆಸ್ಕೊಂಡು ಸತ್ತವನು ಜಿಂಕೆಯಾಗಿ ಹುಟ್ಟಿದ ಅಂತ. ಅದು ಕತೆ ಇರ್ಬೋದು, ಆದರೆ ನಂಬಿಕೆ ಹೇಗಿರೋದಂದರೆ ಸಾಯೋ ಕ್ಷಣದಲ್ಲಿ ಈ ಜೀವನ ಮುಗಿತು, ಅಧ್ಯಾಯ ಮುಗಿತು, ಇಲ್ಲಿಗೆ ಮುಗಿಯುವಾಗ ಅದು ಒಳ್ಳೆಯದರಲ್ಲಿ ಮುಗಿಬೇಕು ಅಂತ. ಒಳ್ಳೆಯದರಲ್ಲಿ ಮುಗಿಬೇಕಾದ್ರೆ ಹೇಗೆ ಮುಗಿಬೇಕು? ನಾಮಸ್ಮರಣೆ ಇರಬೇಕು, ಪಾಸಿಟಿವ್ ಆಗಿರಬೇಕು, ದೈವದ ಚಿಂತನೆ ಮಾಡ್ಕೊಂಡು ಮುಗಿಸಿದ್ರೆ ಈ ಜೀವ ಶಾಶ್ವತವಾಯಿತು, ಚೆನ್ನಾಗಾಯಿತು ಅಂತಂದಾಗಿ. ಅದಕ್ಕೆ ಅರ್ಥ, ಸಾವಿನ ಸಮಯದಲ್ಲಿ ಮನುಷ್ಯ ಯಾವ ಭಾವವನ್ನು ಚಿಂತಿಸುತ್ತಾ ಇರುತ್ತಾನೋ ದೀರ್ಘಕಾಲ ಅದನ್ನೇ ಚಿಂತಿಸಿದ್ದರಿಂದ ಅವನು ಅದನ್ನೇ ಪಡೆಯುತ್ತಾನೆ ಅಂತ ಅರ್ಥ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಮಧುರು ಅದನ್ನೇ ಹೇಳ್ತಾರೆ. ಬಹಳ ಅದ್ಭುತ ಮಾತದು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಬಹಳ ಮುಖ್ಯ ಅದು. ಸಂತತಂ ಚಿಂತೆಯೇನಂತಂ, ಈ ಅನಂತನನ್ನು ಸದಾಕಾಲ ಚಿಂತೆ ಮಾಡಬೇಕು ನಾನು. ಸಂತತಂ ಚಿಂತೆಯೇನಂತಂ, ಈ ಅನಂತನನ್ನು ಸದಾಕಾಲ ಚಿಂತೆ ಮಾಡಬೇಕು. ಅದರೊಳಗೆ ಮುಖ್ಯ ಅಂದರೆ ಅಂತಕಾಲೇ ವಿಶೇಷತಃ, ನನ್ನ ದೇಹ ಬಿಡೋ ಕಾಲಕ್ಕೆ ಇನ್ನೂ ಹೆಚ್ಚು ಗಟ್ಟಿಯಾಗಿ ನೆನೆಸಬೇಕು ಅವನ್ನ ಅಂತ ಹೇಳ್ತಾನೆ. ಮುಂದೆ ಅಜಾಮಿಳನ ಕಥೆಯನ್ನು ಇದೆಯಲ್ವಾ? ಅಜಾಮಿಳ ದಾರಿ ತಪ್ಪಿ ಹೋದ, ಆದರೆ ತಪ್ಪೋದಕ್ಕಿಂತ ಮೊದಲು ತುಂಬ ಸಾತ್ವಿಕ ಜೀವನ ಮಾಡಿದವನು, ತುಂಬ ಚೆನ್ನಾಗಿ ಬದುಕಿದವನು, ಧರ್ಮಿಷ್ಠವಾದಂಥ ಜೀವನ ಬದುಕಿದಂಥವನು. ಯಾವುದೋ ಒಂದು ಕ್ಷಣಕ್ಕೆ, ಯಾವುದೋ ಆಕರ್ಷಣೆಗೆ ಬಲಿಯಾಗಿ ಜೀವನ ಬದಲಾಗಿ ಹೋಯಿತು, ಕೆಟ್ಟೋದ ಅಂತ ಹೇಳ್ತೀವಿ. ಆದರೆ ನನಗನ್ಸೋದು ಹೀಗೆ, ಆ ಕಥೆಯನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡ್ಕೊಳ್ಳಿಲ್ಲ ನಾವು ಅನಿಸುತ್ತೆ. ಅವನು ಕೊನೆ ಕ್ಷಣದಲ್ಲಿ ಅವನು ನಾರಾಯಣ ಅಂದ. ನಾವು ಕಥೆಗಳನ್ನೇ ಕೆಡಿಸ್ಬಿಡ್ತೀವಿ, ಮಗನ ಕರೆದ ನಾರಾಯಣ ಅಂತ ಹೇಳಿ ಅಂತ. ಅದೆಷ್ಟು ಇರಲಾರ್ದು, ಕೆಲವು ಪ್ರಯತ್ನ ಮಾಡಿದ್ರು ನಾರಾಯಣನ ಬಾಯಿಗೆ ಬರಲ್ಲ. ಎಲ್ಲ ಮಕ್ಕಳು 24 ಹೆಸರು ಮಕ್ಕಳಿಗೆ ಅದೇ ಇಟ್ಟಿರ್ತಾರೆ, ಆದರೆ ಅದು ಬಾಯಿಗೆ ಬರೋದು, ಇನ್ನೇನೋ ಬಾಯಿಗೆ ಬರ್ಬಿಡ್ತೀವಿ. ಆದರೆ ಆ ಹೊತ್ತಿಗೆ ಅದು ಬಾಯಿಗೆ ಬರಬೇಕು ಅಂದರೆ ಇದರ ವಿಷ್ಣು ದೂತ್ರ ಬಂದರು, ಯಮದೂತ್ರ ಬಂದರು, ಕಥೆ ಎಲ್ಲ ಕೇಳಿದ್ದೀವಿ ನಾವು ಅಜಾಮಿಳನ ಕಥೆನ. ಕಡೆಗೆ ಹೇಳ್ತಾರೆ, ಕೊನೆ ಕ್ಷಣಕ್ಕೆ ನಾರಾಯಣ ಹೆಸರು ಬಂದಿರೋದ್ರಿಂದ ಅವನು ಸ್ವರ್ಗಕ್ಕೆ ಹೋಗಬೇಕು ಅಂತಾಯಿತು. ಅಲ್ಲ, ಅವನು ಇಷ್ಟು ಕೆಟ್ಟವನು ಇದೆಲ್ಲ ಅದೆಲ್ಲ ಇರ್ಬೋದು, ಆದರೆ ಲಾಸ್ಟ್ ವರ್ಷನ್ ಏನಿದೆ, ಅವನು ಲಾಸ್ಟ್ ಪಾಯಿಂಟ್ ಅವನು ಹೇಳಿದ್ದು ನಾರಾಯಣ ಹೆಸರು ಹೇಳ್ತಾನೆ ಅಂತ. ಅಷ್ಟು ಸುಲಭವಾಗಿ ಅಲ್ಲ ಅದು. ಆ ಕ್ಷಣಕ್ಕೆ ದೇವರ ಹೆಸರು ಬಾಯಿಗೆ ಬರಬೇಕಾದ್ರೆ ಮನಸ್ಸಲ್ಲಿ ಅದು ಯಾವಾಗಲೂ ತುಡಿತಾ ಇರಬೇಕು, ಇಲ್ದಿರ ಬರೋಲ್ಲ ಅದು. ಅಂದರೆ ಬಹುತೇಕ ಅಜಾಮಿಳ ದಾರಿ ತಪ್ಪಿದ್ದು ಗೊತ್ತಿದೆ ಅವನಿಗೆ, ಪಶ್ಚಾತ್ತಾಪ ದಗ್ಧನಾಗಿ ಹೋಗಿದ್ದಾನೆ. ಪ್ರತಿ ಕ್ಷಣಕ್ಕೂ ಭಗವಂತ ತಪ್ಪು ಮಾಡಿದ್ದೀನಿ, ಕ್ಷಮಿಸು ನನ್ನ ಅಂತ ಹೇಳಿ ಪ್ರತಿನ ಉಸಿರು ಉಸಿರಲ್ಲೇ ದೇವರನ್ನ ಇಟ್ಕೊಂಡಿರ್ಬೇಕು ಅವನು. ಇದರ ವಿಷ್ಣುದೂತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅರ್ಥ ಇಷ್ಟೇನೆ, ನನ್ನ ಕೊನೆಯ ಘಳಿಗೆಯಲ್ಲಿ ಭಗವಂತನ ಹೆಸರು ಬಾಯಿಗೆ ಬರಬೇಕು ಅಂದರೆ ಅದು ಅಭ್ಯಾಸ ಆಗಿರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎನಿಥಿಂಗ್ ಡನ್ ಕಂಟಿನ್ಯೂಸ್ಲಿ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆ್ಯಟಿಟ್ಯೂಡ್. ಯಾವುದನ್ನು ಪುನಃ ಪುನಃ ಮಾಡ್ತಾ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲದಂತೆ ಅದು ಅಭ್ಯಾಸ ಆಗಿಬಿಡ್ತದೆ, ಅಭ್ಯಾಸ ಮನೋಧರ್ಮ ಆಗ್ತದೆ. ಮನೋಧರ್ಮ ಆದರೆ ಮಾತ್ರ ಕೊನೆಗೆ ಬಾಯಿಗೆ ಬರುವಂಥದ್ದು. ಅದಕ್ಕೆ ಹೇಳ್ತಾನೆ, ಬದುಕಿನದ್ದಕ್ಕೂ ತಾನು ಮಾಡಿದ ಪುಣ್ಯಕಾರ್ಯವನ್ನು ನೆನೆಸ್ಕೊಳ್ಳೋದಕ್ಕೆ ಮನಸ್ಸಿಗೆ ಎಚ್ಚರಿಕೆ ಕೊಡ್ತಾನೆ. ಮತ್ತು ಆ ಕಾರ್ಯಗಳಿಗೆ ಸಾಕ್ಷಿಯಾದಂಥ ಅಗ್ನಿಗೂ ಹೇಳ್ತಾನೆ, ದಯವಿಟ್ಟು ನಾನು ಮರೆತರು ನೀನು ಮರಿಬೇಡ, ನೆನೆಸು ನನಗೆ, ನಾನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನೆನೆಸ್ಕೋ. ಈ ಹಂತದಲ್ಲಿ ಈ ಸಾಧಕನ, ಈ ಭಕ್ತನ ಮನಸ್ಸು ಒಂದು ಬಹುದೊಡ್ಡ ಆಧ್ಯಾತ್ಮಿಕ ಸಾಧನೆಗೆ ಕೈ ಹಾಕ್ತದೆ, ಅದ್ಭುತ ಸಾಧನೆ. ಅದೇ ಈಶಾವಾಸ್ಯೋಪನಿಷತ್ತನ್ನು ಕಿರೀಟ ಅಂತ ಕರೆಯೋದು ನಾನು. ಇದುವರೆಗೂ ಚಿಂತೆ ಮಾಡದಿದ್ದಂಥ ದೊಡ್ಡ ಸಾಹಸಕ್ಕೆ ಅವನು ಭಕ್ತ ಕೈ ಹಾಕ್ತಾನೆ. ಹಾಕಿ ಆ ಕೊನೆಯ 18ನೇ ಮಂತ್ರ, ಕೊನೆ ಮಂತ್ರ ಈಶಾವಾಸ್ಯದ ಈ 18ನೇ ಮಂತ್ರ, ಆ ಮಂತ್ರದಲ್ಲಿ ಭಗವಂತನನ್ನು ಹೇಗೆ ಬೇಡ್ಕೊಳ್ತಾನೆ, ಒಂದು ದೊಡ್ಡ ಕ್ವಾಂಟಮ್ ಜಂಪ್ ಇದು, ಒಂದು ದೊಡ್ಡ ನಡಿಗೆ ಅದು.
ಇಲ್ಲಿವರೆಗೂ ಅವನು ಏನು ಕೇಳ್ಕೊಂಬಂದಿದ್ದ ಬೇರೆ, ಒಂದು ಹಂತ ಹೇಗೆ ಬೆಳ್ಕೊಂಡು ಹೋಗ್ತಾನೆ ನೋಡಿ. ಮೊದಲು ಸೂರ್ಯ ನಿನ್ನ ದರ್ಶನ ಕೊಡು ಅಂತ ಕೇಳಿದ, ಕೊನೆಗೆ ಹೇಳ್ತಾನೆ ನಿನ್ನ ಹಿಂದಿದ್ದ ಶಕ್ತಿ ನಾನು ಒಂದೇ ಅಂತ ಹಂತಕ್ಕೆ ಬಂದ. ಈಗ ಮುಂದಿನ ಹಂತಕ್ಕೆ ಹೋಗ್ತಾನೆ. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮದ್ ಜುಹುರಾಣ ಏನೋ ಭೂಯಿಷ್ಠಾಂತೇ ನವ ಉಕ್ತಿ ವಿಧೇಮ ಅಂತ. ಅರ್ಥ ಸುಲಭ ಇದೆ, ಡಿ ವಿ ಜಿ ಇನ್ನೂ ಚಂದ ಮಾಡಿದ್ದಾರೆ. ಓ ಯಜ್ಞಪತಿ ನಡೆಸು ನಮ್ಮನ್ನು ಒಳದಾರಿಯಲಿ. ಇದು ಅರ್ಥ ಸರಿಯಾಗಿ ಮಾಡ್ಕೋಬೇಕು, ಒಳದಾರಿ ಅಲ್ಲ ಒಳ್ದಾರಿ. ಒಳ್ಳಂದ್ರೆ ಒಳ್ಳೆಯದು, ಒಳ್ಳಂದ್ರೆ ಪದ ಕನ್ನಡ ಪದ ಒಳ್ಳಂದ್ರೆ ಒಳ್ಳೆಯದು ಅಂತ ಅರ್ಥ. ಯಜ್ಞಪತಿ ನಡೆಸು ನಮ್ಮನ್ನು ಒಳ್ದಾರಿಯಲಿ, ಒಳ್ಳೆ ದಾರಿಯಲ್ಲಿ ನಡೆಸು. ಆಯ ಭಕ್ತಿಗೆ ನಮ್ಮ ನಮ್ಮ ಕರ್ಮವನ್ನು ಅರಿತವನು ನೀನು, ನನ್ನ ಕರ್ಮವನ್ನು ಅರಿತವನು ನೀನು. ಸಾಯಿ ಸೆಮ್ಮಯ್ಯ ವಕ್ರ ಪಾಪಗಳನ್ನೆಲ್ಲವಂ ಶ್ರೇಯವಂ ತೋರು ನಂಬಿಪೆವು ಮರಳಿ ಮರಳಿ. ನಿನಗೆ ಭೂಯ ಭೂಯ ಮೇಲೆ ಮೇಲೆ ನಮಸ್ಕಾರ ಮಾಡಿ ಹೇಳ್ತೀನಿ ಮರಾಯ, ನನ್ನನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗು, ನನ್ನ ಪಾಪಗಳನ್ನೆಲ್ಲ ನಾಶ ಮಾಡು, ನನ್ನ ಕರ್ಮಗಳನ್ನೆಲ್ಲ ಅರಿತವು ನೀನು ಅಂತ ಮೇಲರ್ಥ, ಒಳಗಿನ ಅರ್ಥ ನೋಡೋಣ. ಓ ಅಗ್ನಿ ನನ್ನ ಸತ್ಕರ್ಮಗಳ ಫಲವಾದ ಐಶ್ವರ್ಯವನ್ನು ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು. ಇಷ್ಟೆಲ್ಲ ಸಾಧನೆ ಮಾಡಿದ್ದೇನೆ, ಒಳ್ಳೆ ಕೆಲಸನೂ ಮಾಡಿದ್ದೇನೆ, ನನ್ನ ಕೆಲಸಕ್ಕೆ ಫಲ ಇದೆ ಅಂತೇಳಿದ್ಯಾ. ಕರ್ಮ ಭಾಗ ಮಾಡಿದಾಗ ಕರ್ಮ ಫಲ ಬರ್ತದೆ, ಉಪಾಸನ ಮಾಡಿದ್ರೆ ಉಪಾಸನಾ ಫಲ ಬರ್ತದೆ. ಅದೇನೋ ಮಾಡಿದ್ದೇನೆ ಒಂದಿಷ್ಟು ನಾನು, ಆ ಫಲ ಕೊಡಬೇಕಲ್ಲ ನನಗೆ, ಕೊಡೋದಕ್ಕೆ ನನ್ನ ಒಳದಾರಿಯಲ್ಲಿ ಕರ್ಕೊಂಡು ಹೋಗು ಒಳ್ಳೆ ದಾರಿಯಲ್ಲಿ. ಮೋಸದಿಂದ ಕೂಡಿದಂಥ ನನ್ನ ಪಾಪಗಳನ್ನು ನಾಶ ಮಾಡು ನನ್ನ ಪ್ರಾರ್ಥನೆಯಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಮಾತದು. ನಮ್ಮ ಕಡೆಯ ನಮಸ್ಕಾರಗಳನ್ನು ನನಗೆ ಪುನಃ ಪುನಃ ಕೊಡ್ತೇನೆ, ಆದರೆ ಪ್ರಾರ್ಥನೆಯಿಂದ ಮಾತ್ರ, ಪ್ರಾರ್ಥನೆಯಿಂದ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾನೆ. ನಮ್ಮ ಪ್ರಾಚೀನ ವೈದಿಕ ಸಾಹಿತ್ಯದಲ್ಲಿ ಆತ್ಮ ಮರಣದ ನಂತರ ಎರಡು ಹಾದಿಗಳಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂತ ನಂಬ್ಕೋತೀವಿ. ಒಂದು ಧೂಮಾದಿ ಮಾರ್ಗ ಅಂತ, ಅದನ್ನು ಪಿತೃಯಾನ ಅಂತ ಕರಿತೇವೆ, ಅಥವಾ ಕೃಷ್ಣಗತಿ ಅಂತ ಕರೀತಾರೆ. ಇದು ಹೊಗೆಯಿಂದ ಪ್ರಾರಂಭವಾಗಿ ಕತ್ತಲಿಂದ ಕೂಡಿದಂಥದ್ದು ಅಂತ, ಕಪ್ಪು ಪಥ ಅಂತ ಒಂದು ಹೆಸರದು. ಎರಡನೇದು ಅರ್ಚಿರಾದಿ ಮಾರ್ಗ ಅಥವಾ ದೇವಯಾನ, ಅಥವಾ ಅದನ್ನು ಶುಕ್ಲಗತಿ ಅಂತ ಕರೀತಾರೆ. ಅದು ಜ್ವಾಲೆಯಿಂದ ಪ್ರಾರಂಭವಾಗಿ ಬೆಳಕಿನ ಹಾದಿ ಅಂತ, ಒಂದು ಬೆಳಕಿನ ಹಾದಿ, ಇನ್ನೊಂದು ಕತ್ತಲೆಯ ಹಾದಿ. ಒಂದು ಪಿತೃಗಳ ಹಾದಿ, ಮೊದಲೇದು ಧೂಮಾದಿ ಮಾರ್ಗ ಅಂದರೆ ಪಿತೃಗಳ ಮಾರ್ಗ ಅಂತ. ಇನ್ನೊಂದು ಮಾರ್ಗ ಇದೆಯಲ್ಲ, ಅದು ಶುಕ್ಲಗತಿ ಅಂತ ಹೇಳ್ತೀವಿ, ಅದು ದೇವತೆಗಳ ಮಾರ್ಗ ಅಂತ. ಅಂದರೆ ಯಾವ ಮನುಷ್ಯ ತನ್ನ ಜೀವನದುದ್ದಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬರ್ತಾನೋ, ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರಸ್ತಾನೋ, ಪ್ರಯತ್ನ ಮಾಡ್ತಾನೋ, ಅಂಥವನು ಹೋಗೋದು ಶುಕ್ಲಗತಿಯಲ್ಲಿ ಹೋಗ್ತಾನೆ, ಬೆಳಕಿನ ಮಾರ್ಗಕ್ಕೆ ಹೋಗ್ತಾನೆ ಅಂತ. ಶುಕ್ಲಗತಿಯವರು ಹೋದವರಿಗೆ ಮತ್ತೆ ವಾಪಸ್ಸು ಜೀವ ಇಲ್ಲ, ಅವರು ಮುಕ್ತಿ ಮೋಕ್ಷ ಪಡ್ಕೊಂಡು ಹೋಗ್ತಾರೆ ಅಂತ. ಈ ಧೂಮಾದಿ ಮಾರ್ಗದಲ್ಲಿ ಹೋಗೋರು ಯಾರು ಅಧ್ಯಾತ್ಮಗಳನ್ನು ಅರಸದೇನೆ, ದೇಹವೇ ಮುಖ್ಯ, ದೇಹ ತೃಪ್ತಿಯೇ ಜೀವನದ ಪರಮ ಗುರಿ ಅಂತ ಅಂದ್ಕೊಂಡು ಹೋಗ್ತಾರೋ ಅವರೆಲ್ಲ ಈ ಧೂಮಾದಿ ಮಾರ್ಗದಲ್ಲಿ ಹೋಗ್ತಾರೆ. ಅವರು ಮತ್ತೊಂದು ಜೀವನಕ್ಕೆ ಸೇರ್ಕೋತಾರೆ, ಮತ್ತೊಂದು ದೇಹಕ್ಕೆ ಹೋಗ್ತಾರೆ. ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ, ಅದು ಹಾಕ್ಕೊಂಡು ಹೋಗುವಂಥದ್ದು, ಅದಾಗುವಂಥದ್ದು ಮಾರ್ಗ. ಎರಡು ಮಾರ್ಗ ಇದೆ. ಯಾರು ಒಳ್ಳೆಯ ಜೀವನ ನಡೆಸಿದವರು, ಧ್ಯಾನದ ಮೂಲಕ ಉಪಾಸನೆಗಳ ಮೂಲಕ ಉನ್ನತವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಂಬಿಕೊಂಡಿದ್ದಾರೋ ಅವರು ಹೋಗೋದು ಉತ್ತರಾಯಣ ಕಾಲದಲ್ಲಿ ಅಂತ. ಈ ಮಾರ್ಗ ಇದೆಯಲ್ಲ, ಸೂರ್ಯನ ಉತ್ತರಗತಿಗೆ ಬರುವಂಥದ್ದು ಉತ್ತರಾಯಣ ಕಾಲ ಅಂತ. ಇನ್ನೊಂದು ದಕ್ಷಿಣಾಯಣ ಕಾಲ ಅಂತ. ಯಾರು ದಕ್ಷಿಣದ ಗತಿಗೆ ಹೋಗ್ತಾರೋ, ಧೂಮಾದಿ ಮಾರ್ಗಕ್ಕೆ ಹೋಗ್ತಾರೋ ದಕ್ಷಿಣಾದಿ ಮಾರ್ಗ ಅಂತ. ಈ ಛಾಂದೋಗ್ಯದ ಐದನೇ ಅಧ್ಯಾಯದಲ್ಲಿ ಈ ಪಥಗಳ ಬಗ್ಗೆ ತುಂಬ ವರ್ಣನೆ ಬರ್ತದೆ. ಭಗವದ್ಗೀತೆ ನಾಲ್ಕನೇ ಅಧ್ಯಾಯದಲ್ಲಿ 23ರಿಂದ 25ನೇ ಶ್ಲೋಕದವರೆಗೂ ಇದ್ರ ಬಗ್ಗೆನೇ ಹೇಳ್ಕೊಂಡು ಹೋಗಿ ಕೊನೆಗೆ 26ರಲ್ಲೊಂದು ಮಾತು ಹೇಳ್ತಾರೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೇ ಮತೆ ಏಕಯ ಯತ್ತಿನ ವೃತ್ತಿಂ ಅನ್ಯಯ ವರ್ತತೆ ಪುನಃ. ಎರಡೇ ಹಾದಿ ಇರೋದು ನಮಗೆ ಪ್ರಾಣ ಹೋದ್ಮೇಲೆ, ಒಂದು ಶುಕ್ಲಗತಿ, ಇನ್ನೊಂದು ಕೃಷ್ಣಗತಿ. ಅದನ್ನು ಹೇಳ್ತಾರೆ, ಈ ಕಪ್ಪು ಮತ್ತು ಬಿಳುಪು, ಶುಕ್ಲ ಮತ್ತು ಕೃಷ್ಣ ಅಂತ ಹೇಳ್ತೀವಿ, ಜಗತ್ತಿನ ಶಾಶ್ವತ ಪಥಗಳು ಅಂತ ಕರೀತಾರೆ. ಎರಡು ಪಥಗಳು, ಒಂದು ಪುನರ್ಜನ್ಮವನ್ನು ನಿಲ್ಲಿಸಿಬಿಡ್ತದೆ. ಯಾವುದು? ಬೆಳಕಿನ ಗತಿ, ಶುಕ್ಲಗತಿ ಪುನರ್ಜನ್ಮವನ್ನು ನಿಲ್ಲಿಸಿಬಿಡ್ತದೆ, ಸಾಕು ಇಲ್ಲಿಗೆ ಅಂತ. ಇನ್ನೊಂದು ಇದೆಯಲ್ಲ, ಅದು ಪುನರ್ಜನ್ಮೆ ಕರ್ಕೊಂಡು ಹೋಗ್ತದೆ ಅಂತ. ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ಶರಪಂಜರ ಮೇಲೆ ಬಲ್ಕೊಂಡ್ರೂ ಕೂಡ ಭೀಷ್ಮರು ಉತ್ತರಾಯಣ ಪರ್ವಕಾಲ ಬರುವವರೆಗೂ ಕಾಯ್ತಾ ಇದ್ರು. ಅವರು ಇಚ್ಛಾಮರಣಿ ಆದ್ದರಿಂದ ಕಾಯ್ತಿದ್ರು, ನಮಗೆ ಅವಕಾಶ ಇಲ್ಲ. ಆದ್ದರಿಂದ ನಾವೇನು ಮಾಡೋದು, ಆ ಹಾದಿ ಯಾವುದು ಅಂತ ನಾವು ವಿಚಾರ ಮಾಡೋದಕ್ಕಿಂತ ನಮ್ಮ ಜೀವನವನ್ನು ಸರಿ ಮಾಡಿಕೊಂಡು ಹೋದರೆ ಸಾಕು. ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಆದಷ್ಟು ಧ್ಯಾನವನ್ನು, ಆದಷ್ಟು ತಪಸ್ಸನ್ನು, ಆದಷ್ಟು ಒಳ್ಳೆಯ ಚಿಂತನೆಯನ್ನು ಆದಷ್ಟು ಮಾಡ್ತಾ ಹೋದರೆ
ಇಟ್ ಇಸ್ ಅ ಪಾಸಿಬಲ್ ದಟ್ ಯು ಮೇ ಚೂಸ್ ದ ರೈಟ್ ಪ್ಯಾತ್. ಆ ಒಳ್ಳೆ ಹಾದಿ ಸಿಗ್ಬೋದು ಅಂತ ಅನಿಸುತ್ತೆ, ಅದು ಕೇಳ್ಕೋಬೇಕು ಅಂತ. ಈಶೋಪನಿಷತ್ತಿನ ಈ ಸಾಧಕ ತಾನು ಉತ್ತರ ಪಥದಲ್ಲಿ ಹೋಗಬೇಕು, ಬೆಳಕಿನ ಪಥದಲ್ಲಿ ಹೋಗಬೇಕು, ಯಾವ ಪಥದಿಂದ ಹೋದರೆ ನಾವು ಹುಟ್ಟಬೇಕಾಗಿಲ್ಲವೋ ಅಂತಹ ಹಾದಿ ತೋರಿಸು ಅಂತ ಕೇಳ್ಕೊತಿದ್ದಾನೆ. ಈಗ ಭಾಳ ಚಂದದ ಮಾತು. ಇವನು ಉನ್ನತವಾದ ಅಧ್ಯಾತ್ಮಗಳನ್ನು ಸತ್ವಗಳನ್ನು ಹಿಡ್ಕೊಳ್ಳದೆ ಹೋದರೂ ಆ ದಾರಿಯಲ್ಲಿದ್ದಾನೆ. ತನಗಿನ್ನೂ ಆ ಶಕ್ತಿ ಇಲ್ಲ ಅಂತ ಅನಿಸಿದೆ ಅವನಿಗೆ, ಆದರೂ ಪ್ರಯತ್ನ ಮಾಡ್ತಿದ್ದಾನೆ. ಆದ್ದರಿಂದ ಹೇಳ್ತಾನೆ, ಅಗ್ನೇ ನಯ ಸುಪತಾರಾಯೇ, ಓ ಅಗ್ನಿಯೇ, ನನ್ನ ಕರ್ಮ ಫಲಗಳನ್ನು ಕಡಿಯೋದಕ್ಕೆ ನನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು. ಉತ್ತರಾಯಣ ಪರ್ವದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳೋ ಧೈರ್ಯ ಇಲ್ಲ ಅವನಿಗೆ. ಆದಷ್ಟು ನನ್ನ ಒಳ್ಳೆಯ ದಾರಿ ಕರ್ಕೊಂಡು ಹೋಗಪ್ಪ. ನಿನಗೆ ಗೊತ್ತು ಯಾವುದು ಒಳ್ಳೆಯದು ಅಂತ? ಅಗ್ನಿ. ಅಗ್ನಿ ಅಂದರೆ ಇಲ್ಲಿ ಮಾತೇನು ಹೇಳಬೇಕು, ಅಗ್ನಿ ಅಂದರೆ ಬೆಂಕಿ ಅಲ್ಲ, ಅಗ್ನಿ ಅಂದರೆ ಬೆಂಕಿ ಅಲ್ಲ, ಅದು ವಿಶ್ವವನ್ನು ಪೋಷಿಸುವಂಥ ಸರ್ವಕ್ಕೂ ಸಾಕ್ಷಿಯಾಗಿರುವಂಥ ಒಂದು ದಿವ್ಯ ಶಕ್ತಿ ಅದು. ಅದಕ್ಕೆ ಬೇಡ್ಕೋತಾನೆ, ನೋಡಪ್ಪ ನೀನು ಅಗ್ನಿ ನನ್ನ ಸಾಕ್ಷಿಯಾಗಿದ್ದೀಯ, ಯಾವಾಗಲೂ ನಾನು ಒಳ್ಳೆಯ ದಾರಿ ಕರ್ಕೊಂಡು ಹೋಗು. ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನಾನು ಏನೇನೋ ತಪ್ಪು ಕೆಲಸಗಳನ್ನು ಮಾಡಿದ್ದೇನೆ, ಪಾಪ ಕೆಲಸಗಳನ್ನು ಮಾಡಿದ್ದೇನೆ, ಅದನ್ನು ದಯವಿಟ್ಟು ನಾಶ ಮಾಡಿಬಿಡು. ನನ್ನ ಪಾಪಗಳನ್ನು ನಾಶ ಮಾಡು, ಯಾಕಂದರೆ ನಾನು ಉತ್ತರಾಯಣಕ್ಕೆ ಹೋಗೋದಕ್ಕೆ ಅರ್ಹ ಆಗಿಲ್ಲ ಅಂತ ನಿನಗೆ ಅನಿಸೋದಾದರೆ ದಯವಿಟ್ಟು ನನ್ನ ಪಾಪಗಳನ್ನು ಕಮ್ಮಿ ಮಾಡಿ ಹೋಗು. ಯಾಕಂದರೆ ಪಾಪ ಹೆಚ್ಚಾದವು ಲಗೇಜ್ ಜಾಸ್ತಿ, ಅದು ಭೂಮಿ ಕಡೆಯೇ ಎಳೀತದೆ. ಈ ಬಲೂನ್ ಕಲ್ಲು ಕಟ್ಟಿ ಮೇಲೆ ಹೋಗದಂಗೆ, ಬಲೂನ್ ಕಲ್ಲು ಬಿಟ್ಟರೆ ಮೇಲೆ ಹಾರ ಹೋಗ್ತದೆ ಅದು, ಆದರೆ ಕಲ್ಲು ಕಟ್ಟರಿಂದ ಭೂಮಿಗೆ ಎಳೀತದೆ. ಹಾಗೆ ನಮ್ಮ ಪಾಪಗಳು ಕೂಡ ಕಲ್ಲಿದ್ದ ಹಾಗೆ, ಹೆಚ್ಚು ಪಾಪಗಳು ಹೆಚ್ಚಾದ ಹಾಗೆ ನಮ್ಮನ್ನು ಭೂಮಿಗೆ ಎಳಿತವೆ, ಮತ್ತೊಂದು ಜೀವಕ್ಕೆ ಎಳಿತವೆ. ಅದು ಬರಿತಾನೆ ಅವನು, ಪಾಪ ಭಾರದಿಂದ ಕೂಡಿದಂಥ ನನ್ನ ದೇಹ ಇದ್ದರೆ ಅದು ಭೂಮಿಯತ್ತಾನೆ ಬರ್ತದೆ. ಆದ್ದರಿಂದ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದು ಸಾಧ್ಯ ಇಲ್ಲ ನನಗೆ. ಅದನ್ನು ಕಳ್ಕೊಳ್ಳದೆ ಆತ್ಮದ ಇರುವಿನ ಉನ್ನತೋನ್ನತ ದೃಶ್ಯಗಳು ನನ್ನ ಕಣ್ಣಿಗೆ ಕಾಣಿಸೋಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಅವನು ಹೇಳ್ತಾನೆ, ಅಂತರಂಗದ ನಮನದಲ್ಲಿ ಭಗವಂತನಿಗೆ ಆತ್ಮವನ್ನು ಸಮರ್ಪಣೆ ಮಾಡ್ತಾನೆ. ಕೊನೆ ಮಾತು ಬಹಳ ಚಂದ, ಭೂಯಿಷ್ಠಾಂ ತೇ ನಮ ಮುಕ್ತಿ ವಿಧೇಮ. ನಿನಗೆ ಪುನಃ ನಮಸ್ಕಾರ ಮಾಡ್ತೀನಿ, ಮೇಲೆ ಮೇಲೆ ನಮಸ್ಕಾರ ಮಾಡ್ತೀನಿ, ಆದರೆ ಮಾತಿನಲ್ಲಿ ಮಾತ್ರ ಮಾಡ್ತೀನಿ. ಯಾಕೆಂದರೆ ಕ್ರಮವಾಗಿ ನಮಸ್ಕಾರ ಮಾಡಲಿಕ್ಕೆ ನನ್ನ ದೇಹ ಸಾಧ್ಯ ಆಗಿಲ್ಲ. ಈಗ ದೇಹ ಎಷ್ಟು ಕುಗ್ಗಿ ಹೋಗಿದೆ, ಎಷ್ಟು ದುರ್ಬಲ ಆಗಿದೆ, ಅಶಕ್ತವಾಗಿದೆ, ಯಾವ ಶಕ್ತಿಯೂ ಇಲ್ಲ. ನಿನಗೆ ನಾನು ಪ್ರಾಂತವಾಗಿ ಪ್ರಯತ್ನಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರ ಹಾಕಲಾರೆ, ದೈಹಿಕವಾಗಿ ಹಾಕಲಾರೆ. ಆದ್ದರಿಂದ ಬರೀ ನಿನಗೆ ಬಾಯಿಯಿಂದ ಮಾತ್ರ, ಮಂತ್ರದಿಂದ, ವಾಚ್ಯದಿಂದ ಮಾತ್ರ ನೀನು ಪ್ರಾರ್ಥನೆ ಮಾಡ್ಕೋಬಲ್ಲೆ. ಅದನ್ನು ಶಂಕರಾಚಾರ್ಯರು ಎಷ್ಟು ಚೆಂದ ಹೇಳ್ತಾರೆ ಅದರಲ್ಲಿ. ಕಿಂತು ವಯಂ ಇದಾನೀಂ ತೇನ ಶಕ್ನುಂ ಪರಿಚರ್ಯಾ ಕೃತಂ, ನಮಸ್ಕಾರ ವಚನಂ ವಿಧೇಯ ನಮಸ್ಕಾರೇಣ ಪರಿಚರೇಮ. ಇದು ವ್ಯಾಖ್ಯೆ ಈ ಶೋಧಕ ಮೇಲೆ ಬರೆದು ಹೇಳ್ತಾರೆ, ವ್ಯಾಖ್ಯೆ ಬರೀತಾರೆ. ನಾನು ನಿನಗೆ ಸೇವೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಪ್ರಭುವೇ, ಸೇವೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ ನಾನೀಗ. ನಿನಗೆ ಮಾತಿನಿಂದ ನಮಸ್ಕಾರಗಳನ್ನು ಮಾಡ್ತೇನೆ, ನಮಸ್ಕಾರಗಳಿಂದಲೇ ನಿನಗೆ ಪರಿಚರ್ಯ ಮಾಡ್ತೇನೆ. ವಿನಯದಲ್ಲಿ ಮನಸ್ಸನ್ನು ಉನ್ನತಿಗೆ ಏರಿಸೋದು, ನಮಸ್ಕರಿಸೋದು ಇಷ್ಟನ್ನು ಮಾತ್ರ ನಾನು ಮಾಡಬಲ್ಲೆ. ಈ ಹಂತದಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಹೇಳಿ ಕೇಳಿ ಕೊನೆಗೆ ಹೇಳ್ತಾನೆ, ನಿನಗೆ ಬಿಟ್ಟಿದ್ದೇನೆ. ನಾನು ಏನೇನೋ ತೊಂದರೆಗಳನ್ನು ಅನುಭವಿಸಿದ್ದೇನೆ, ಏನು ಸಾಧನೆಗಳನ್ನು ಮಾಡಿದ್ದೇನೆ, ಪಟ್ಟಿ ನಿನ್ನ ಮುಂದಿದೆ. ನಿನಗೆ ಒಂದೇ ಬೇಡಿಕೊಳ್ಳು, ನಮ್ಮೆಲ್ಲ ಮಂತ್ರಗಳಲ್ಲೂ ಹಾಗೆ ತಾನೆ, ಪೂಜೆ ಮುಗಿದ ಮೇಲೆ ಒಂದು ಕರೆಕ್ಟ್ ಒಂದು ಸರೆಂಡರ್ ಮಾಡಿಬಿಡ್ತೀವಿ ಕೊನೆಗೊಂದು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ, ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತುವೆ. ನೀನು ಹಣೆಬಾರದು, ಅದು ಚೆನ್ನಾಗಾಯ್ತು ತಿಳ್ಕೊಬೇಕು ನೀನು. ನಾನು ಶಕ್ತಿ ಇದ್ದಾಗ ಮಾಡ್ಕೊಂಡಿದ್ದೀನಿ, ಮೊದಲು ಹೇಳ್ಕೊ ಕ್ವಾಲಿಫಿಕೇಷನ್ ಹಾಕೊಂಡು. ಮಂತ್ರಹೀನಂ ಕ್ರಿಯಾಹೀನಂ, ಮಂತ್ರನೂ ಬರಲ್ಲ ಕ್ರಿಯಾನೂ ಬರಲ್ಲ ನನಗೆ, ಭಕ್ತಿನೂ ಇಲ್ಲ, ಭಕ್ತಿಹೀನಂ ರಮಾಪತೆ, ಯತ್ಕೃತಂತು ಮಯಾದೇವ. ನಾ ಏನೇನೋ ಮಾಡಿದ್ದೇನೆ ಪೂಜೆ ಅಂತ ಅಂದ್ಕೊಂಡಿದ್ದೇನೆ, ಅದು ಪೂರ್ತಿ ಆಯಿತು ಅಂತ ನೀನೇ ಭಾವಿಸ್ಕೊಳ್ಳಪ್ಪ, ಯಾಕಂದ್ರೆ ಅವನಿಗೆ ಮಾತ್ರ ಶಕ್ತಿ ಇರೋದು. ಅದಕ್ಕೆ ಹೇಳ್ತಾ ಇಲ್ಲೂ ಹಾಗೆ ಹೇಳ್ತಾನೆ, ನಾನೀಗ ನಮಸ್ಕಾರ ಮಾಡೋ ಶಕ್ತಿಯಲ್ಲಿ ಇಲ್ಲ, ಆದ್ದರಿಂದ ಇಲ್ಲಿಂದಾನೇ ನಿನಗೆ ನಮಸ್ಕಾರ ಮಾಡ್ತೀನಿ, ನಾನು ಆಗಿದೆ ಅಂತ ತಿಳ್ಕೊಂಡು ನಾನು ಪಾರು ಮಾಡು ಈ ಜೀವನದಿಂದ ಅಂತ ಕೇಳ್ಕೊತಾನೆ. ಎಲ್ಲಿಂದ ಎಲ್ಲಿಗೆ ಪಯಣ ಒಬ್ಬ ವ್ಯಕ್ತಿ ಇದು ಅಂತ. ಮೊದಲಿಗೆ ಸ್ಟಾರ್ಟಿಂಗ್ ಡೆಫಿನಿಷನ್, ಈಶಾವಾಸ್ಯಮಿದಂ ಸರ್ವಂ, ಇಡೀ ಜಗತ್ತಿನಲ್ಲೇ ಈಶ ಇಲ್ಲದಂಥ ಜಾಗ ಇಲ್ಲ. ಪ್ರತಿಯೊಂದು ಈಶನ ವಾಸಸ್ಥಾನ ಅಂತ ಶುರು ಮಾಡಿದ್ದು, ಎರಡು ಮಾರ್ಗಗಳನ್ನು ನೋಡಿಕೊಂಡು ಕೊನೆಗೆ ಇಲ್ಲಿ ಬಂದು ಈ ಪಥ ಹೇಗಿದೆ ಒಂದು ಸಣ್ಣ ಸಮಾವಲೋಕನ ಮಾಡೋಣ. ಕೊನೆಗೆ ಏನಾಯಿತು ಇದರೊಳಗೆ, ಉಪನಿಷತ್ತೊಳಗೆ ಒಂದು ಗ್ಲಾನ್ಸ್ ಅಂತೀವಲ್ಲ, ಬಹಳ ಸೂತ್ರವಾಗಿ ಹೋಗಬೇಕು. ಉಪನಿಷತ್ತಿನ ಸಂದೇಶ ಏನು ಅಂತ ನೋಡ್ಕೊಂಡು ಹೋದರೆ ನಾಲ್ಕು ಭಾಗಗಳಲ್ಲಿ ಇದನ್ನು ಗಮನಿಸ್ಬೋದು. ಮೊದಲು ಜ್ಞಾನಯೋಗದ ಸಾರ ಇದರೊಳಗಿದೆ, ಕರ್ಮಯೋಗದ ಸಾರ ಇದರೊಳಗಿದೆ, ಮುಂದೆ ಜ್ಞಾನಯೋಗದ ವಿಸ್ತಾರ ಮಾಡ್ತಾರೆ, ಕರ್ಮಯೋಗದ ವಿಸ್ತಾರ ಮಾಡ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಅನ್ನೋದು ಜ್ಞಾನಯೋಗದ ಡೆಫಿನಿಷನ್ ಮೊದಲು ಹೇಳೋದು, ಅಲ್ಲಿಂದ ಶುರು ಆಗ್ತದೆ. ಮೋಕ್ಷಕ್ಕಾಗಿ ಏನು ಬದಲಾಯಿಸಬೇಕಾಗಿಲ್ಲ ಅನ್ನೋದನ್ನು ಬಹಳ ಚೆಂದ ತಿಳ್ಕೋಬೇಕು. ಉಪನಿಷತ್ತಿನ ಸಂದೇಶ ತಗೋಬೇಕಾದ್ರೆ
ನಾವೇನೋ ಬದಲಾಯಿಸಬೇಕು ಜಗತ್ತನ್ನು ಅಂತ ಹೋಗಬೇಡಿ. ಮೋಕ್ಷಕ್ಕಾಗಿ ಏನನ್ನು ಬದಲಾಯಿಸಬೇಕಾಗಿಲ್ಲ, ದೇಹವನ್ನು ಬದಲಾಯಿಸೋದು ಬೇಕಾಗಿಲ್ಲ, ಜಗತ್ತನ್ನು ಬದಲಾಯಿಸೋದು ಬೇಕಾಗಿಲ್ಲ, ಬಾಹ್ಯದಲ್ಲಿ ಯಾವುದನ್ನು ಬದಲಾಯಿಸಬೇಕಾಗಿಲ್ಲ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡ್ರೆ ಸಾಕು, ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಈ ಬದಲಾವಣೆ ಜ್ಞಾನದಿಂದಲೇ ಬರುವಂಥದ್ದು. ಮೊದಲು ನಾನು ಕಾಣ್ತಿರೋದು ವಿಶ್ವ ಕಾಣಿಸ್ತಾ ಇತ್ತು, ಅದು ಬರೀ ವಿಶ್ವ ಅಲ್ಲ, ಅದು ಭಗವಂತನ ಲೀಲೆ ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಅಧ್ಯಾತ್ಮ ಸಾಧನೆ ಮಾಡಬೇಕು. ಮೊದಲು ಜಗತ್ತು ಮಾತ್ರ ಕಾಣಿಸ್ತಾ ಇತ್ತು, ನಂತರ ಜಗತ್ತು ಮತ್ತು ಭಗವಂತ ಎರಡೂ ಕಾಣಿಸೋಕೆ ಶುರು ಆಯಿತು, ನಂತರ ಕೊನೆಯಲ್ಲಿ ಬಂದಾಗ ಈ ಜಗತ್ತೇನಿಲ್ಲ ಅದು ಭಗವಂತ ಮಾತ್ರ ಅಂತ. ಅದಕ್ಕೆ ತುಂಬ ಚೆನ್ನ ಮನಸ್ಸಲ್ಲಿ ಉಳ್ಕೊಳ್ಬಹುದಾದದ್ದು ಅಂದರೆ ಯಶೋಧೆ ಚಿತ್ರ, ಅದು ಭಾಳ ಸುಲಭವಾಗಿ ನೆನಪಿಟ್ಕೊಳ್ಳುವಂಥದ್ದು. ಮೊದಲು ಕೃಷ್ಣ ತನ್ನ ಪುಟ್ಟ ಮಗು ಪ್ರಪಂಚದಲ್ಲಿದ್ದಾನೆ ಅಂತ ಅಂದ್ಕೊಂಡಂಥ ಯಶೋಧೆಗೆ ಆ ಮಗು ಬಾಯಿ ತೆಗೆದಾಗ ಕೃಷ್ಣ ಪ್ರಪಂಚದಲ್ಲಿಲ್ಲ, ಪ್ರಪಂಚ ಕೃಷ್ಣದಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಬೆಳೆದಾಗ ಪ್ರಪಂಚ ಅನ್ನೋದಿಲ್ಲ, ಅದು ಕೃಷ್ಣಂದೇ ಲೀಲೆ ಅಂತ ಅನಿಸುತ್ತೆ. ಕೊನೆಗೆ ಆ ಹಂತ ಬದಲಾಗಬೇಕು, ಆಭರಣದಿಂದ ಬಂಗಾರಕ್ಕೆ ಹೋಗಬೇಕು. ಆಭರಣ ಬಂಗಾರದ ಒಂದು ರೂಪ, ಹತ್ತಾರು ಬಂಗಾರದ ಆಭರಣಗಳು ಬರ್ಬೋದು, ಅದರ ಮೂಲ ರೂಪ ಬಂಗಾರ ಅಂತ ಗೊತ್ತಾಗಬೇಕು. ಅಂದರೆ ಉಪನಿಷತ್ತು ಜ್ಞಾನ ಮಾರ್ಗ ಮುಖ್ಯವಾಗಿ ಕಲಿಸೋದು ಗೋ ಫ್ರಮ್ ಪೆರಿಫೆರಲ್ ಟು ದ ಸೋಲ್ ಟು ದ ನ್ಯೂಕ್ಲಿಯಸ್. ನಾವು ಹೊರಗಿನ ಬೌಂಡ್ರಿ ಹಿಡ್ಕೊಂಡು ಕೂತಿದ್ದೀವಿ, ನಾವು ಆಭರಣ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ, ಅದರ ಮೂಲ ಬಂಗಾರ ಅಂತ ಅರ್ಥ ಆಗಬೇಕು, ಮೂಲಕ್ಕೆ ಹೋಗಬೇಕು. ಅದೇ ರೀತಿ ಅಲೆಯಿಂದ ನೀರು, ಅಲೆ ಕಾಣಿಸ್ತಾ ಇತ್ತು ಕಣ್ಣಿಗೆ, ಅದರ ಮೂಲ ಇರೋದು ನೀರು. ಮಡಕೆ ಕಾಣಿಸ್ತಾ ಇತ್ತು, ಮಣ್ಣು ಅಂದಾಗ ಮಡಕೆ ಮಾಯ ಆಗ್ತದೆ, ಆದ್ದರಿಂದ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂತ ಕರ್ಮಯೋಗದ ಸಾರ ಎರಡನೇ ಮಂತ್ರದಲ್ಲಿ ಹೇಳಿದ್ದು. ಮುಖ್ಯವಾದ ಮಂತ್ರ, ಕರ್ಮ ಬೇಕು ಆದರೆ ಕರ್ಮವನ್ನೇ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಚೆಂದ ಮಾತು, ಕರ್ಮ ಇರಬೇಕು, ಕರ್ಮ ಬಿಡಬೇಕು ಅಂತ ಯಾರೂ ಹೇಳಿಲ್ಲ, ಆದರೆ ಕರ್ಮನೇ ಪೂಜೆ ಆಗಬೇಕು. ಮಾಡೋದೆಲ್ಲ ಭಗವಂತನ ಸೇವೆ ಅಂದ್ಕೊಂಡು ಮಾಡಬೇಕು. ಬರೀ ಕರ್ಮ ಇದ್ದದ್ದು ಮೊದಲು, ಕರ್ಮದೊಂದಿಗೆ ಪೂಜೆ ಆಯಿತು, ಕೊನೆಗೆ ಮಾಡೋದೆಲ್ಲ ಪೂಜೆ. ಯತ್ಕರೋಷಿ ಯದಸ್ನಾಶಿ ಯಜ್ಜಿಹೋಷಿ ತಪ ಯದ್ದಿಶೋ ಜಾಸ್ತಿತ ತಸ್ಸಪಸ್ಯಸಿ ಕೌಂತೇಯ ಯತ್ಕರುಷ್ವ ಮದರ್ಪಣಂ. ನಾನು ಏನು ಮಾಡಿದ್ದೆಲ್ಲ ನಿನ್ನ ಪೂಜೆನೆ ಅಂತ ಒಪ್ಪಿಸ್ಬೇಕು. ಇದು ಕೊನೆಗೆ ಬರುವಂಥದ್ದು. ಬದುಕೇ ಒಂದು ಪವಿತ್ರವಾದ ಸಮರ್ಪಣೆ ಆಗಬೇಕು ಅಂತ, ಬದುಕಿನ ಪ್ರತಿಯೊಂದು ಕರ್ತವ್ಯ ಕೂಡ ಭಗವಂತನ ಸೇವೆ ಅಂತ ಆಗಬೇಕು. ಇದು ಜ್ಞಾನ ನಮಗೆ ಕರ್ಮ ಮಾರ್ಗದಲ್ಲಿ ಹೇಳಿದ್ದು. ಮೂರರಿಂದ ಎಂಟನೇ ಶ್ಲೋಕದವರೆಗೂ ಆ ಜ್ಞಾನ ಮಾರ್ಗದ ಜ್ಞಾನ ವಿಸ್ತಾರ ಹಾಕ್ಕೊಂಡು ಹೋಗುತ್ತೆ. ಮೊದಲನೇ ಮಂತ್ರ ಏನಿತ್ತು ಅದರ ವಿಸ್ತರಣೆ ಆಯಿತು. ಎಲ್ಲವೂ ಆತ್ಮೆ, ಎಲ್ಲವೂ ಆತ್ಮಗಳೇ, ಅಂತರ ಇದ್ದರೆ ಅವು ನೋಡೋ ರೀತಿಯಲ್ಲಿ ಮಾತ್ರ ಇದ್ದಾವೆ, ಸಮುದ್ರ ಮತ್ತು ಅಲೆಗಳಿದ್ದ ಹಾಗೆ ಅಂತ. ಒಂಬತ್ತರಿಂದ ಹದಿನಾಲ್ಕರವರೆಗೂ ಕರ್ಮಯೋಗದ ವಿಸ್ತಾರ, ಅವು ಎರಡನೇ ಮಂತ್ರದ ವಿವರಗಳು. ಕರ್ಮ ಉಪಾಸನಾ ಸಮುಚ್ಚಯದ ಬಗ್ಗೆ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಬಹುದಾದದ್ದು ಇದು ಅಂತ ಅನಿಸುತ್ತೆ. ಕರ್ಮ ಮತ್ತು ಉಪಾಸನೆ ಪರಸ್ಪರ ವಿರೋಧಿಗಳಲ್ಲ, ಅವೆರಡೂ ಸಮನ್ವಯ ಮಾತ್ರ ಮುಖ್ಯ. ಅದಕ್ಕೊಂದು ಎಷ್ಟೊಂದು ಎಕ್ಸಾಂಪಲ್ ಕೊಟ್ಕೊಂಬಂದ್ವಿ ನಾವು. ಕರ್ಮ ಉಪಾಸನ ಎರಡೂ ಸಮುಚ್ಚಯ ಆದರೆ ಮಾತ್ರ ಸಾಧ್ಯ. ಕರ್ಮನೂ ಶ್ರೇಷ್ಠ, ಉಪಾಸನೆಯೂ ಶ್ರೇಷ್ಠ, ಆದರೆ ಕರ್ಮ ಉಪಾಸನೆಗಳ ಸಂಯೋಗ ಇದೆಯಲ್ಲ ಅದೆಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಬೇಕಾದ್ದು. ಕರ್ತವ್ಯವನ್ನು ಮಾಡು ಆದರೆ ಭಗವಂತನ ಮರ್ಯಾದೆ ಮಾಡಬೇಕು. ಓರು ಧೀರತೆಯಿಂದ ಮಂಡುತನದೆಂಬೇಡ, ವೈರ ಹಗೆತನ ಬೇಡ, ಹಿರಿನೇಮ ಇರಲಿ. ಆ ಹಿರಿನೇಮ ಒಂದು ಬಿಡಬಾರದು, ಹಿರಿನೇಮ ಇದೆ ಅಂತ ತಿಳ್ಕೋಬೇಕು. ಕೊನೆಗೆ 15-18 ಮಾತ್ರ ಅದ್ಭುತ ಪದ್ಯಗಳು. 15-18 ಮನುಷ್ಯ ತನ್ನ ಮರಣ ಸನ್ನಿಹಿತನಾಗಿದ್ದಾನೆ. ಆಗ ಅವನ ಜೀವನದ ದೃಶ್ಯಗಳು ಬಂದು ನಾನು ಹೇಗೆ ಬದುಕಬೇಕು, ಬದುಕಿದ್ದಾಯಿತು, ಇನ್ನು ಹೋಗಬೇಕಾದ್ರೆ ಏನು ಮಾಡಬೇಕು. ಮೊದಲು ಜ್ಞಾನಯೋಗ, ಆಮೇಲೆ ಕರ್ಮಯೋಗ, ಕೊನೆಗೆ ಪ್ರಾರ್ಥನೆ. 15-18 ಪ್ರಾರ್ಥನೆ, 15-16 ಸೂರ್ಯನ ಪ್ರಾರ್ಥನೆ, 17-18 ಅಗ್ನಿ ಪ್ರಾರ್ಥನೆ ಮಾಡುವಂಥದ್ದು. ಸೂರ್ಯನ ಪ್ರಾರ್ಥನೆ, ಅಗ್ನಿ ಪ್ರಾರ್ಥನೆ ಜೀವನ್ ಮುಕ್ತಿಗಾಗಿ ಮಾಡುವಂಥದ್ದು. ಸಮನ್ವಯತೆ ಅನ್ನುವಂಥದ್ದು ಈಶಾವಾಸ್ಯೋಪನಿಷತ್ತಿನ ಹೆಗ್ಗುರುತು. ಸಮನ್ವಯತೆ, ಬ್ಯಾಲೆನ್ಸ್, ಬಹುದೊಡ್ಡ ಕಾಣಿಕೆ. ಕರ್ಮ ಮತ್ತು ಜ್ಞಾನಗಳು ಪರಸ್ಪರ ವಿರೋಧಗಳಲ್ಲ, ಒಂದು ಇನ್ನೊಂದಕ್ಕೆ ತಡೆಯೂ ಅಲ್ಲ, ಎರಡೂ ಸಮಸಮವಾಗಿ ನಡೀಬೇಕು ಅನ್ನುವಂಥದ್ದು ಈ ಉಪನಿಷತ್ತಿನ ಸಂದೇಶ. ಇಹವನ್ನು ಬಿಟ್ಟು ಪರ ಇಲ್ಲ, ಪರವಿಲ್ಲದೆ ಇಹದಲ್ಲಿ ಸುಖ ಇಲ್ಲ, ಅವೆರಡೂ ಇರಬೇಕು. ಅದಕ್ಕೆ ನಾವು ಹೇಳೋದು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಆ ನಮ್ಮನೆ ಸುಮ್ಮನೆ ಎರಡನ್ನು ನಡೆಸ್ಕೊಂಡು ಹೋಗುವಂಥದ್ದು, ಅವೆರಡರಲ್ಲೂ ಸಮನ್ವಯತೆ ಸಾಧಿಸುವಂಥದ್ದು ಬದುಕಿನ ಸಾರ್ಥಕತೆ ಅಂತ ಹೇಳಿ ಉಪನಿಷತ್ತುಗಳು ನಮಗೆ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡ್ತವೆ. ಮನುಷ್ಯನಿಗೆ ನೀಡಬೇಕಾದಂಥ, ಬೇಡಬೇಕಾದಂಥ ವರಗಳು ಯಾವುದು ಅಂತ ಕಲಿಸ್ಕೊಡ್ತವೆ. ಇದಕ್ಕಿಂತ ಸತ್ಯವಾದ ಮಾತುಗಳನ್ನು ಇದುವರೆಗೂ ಯಾರೂ ಹೇಳಿಲ್ಲ, ಹೇಳುವ ಅಗತ್ಯವೂ ಇಲ್ಲ. ಉಪನಿಷತ್ತು ಯಾಕೆ ನಮಗೆ ದೊಡ್ಡದು, ಈ ಉಪನಿಷತ್ತು ದೊಡ್ಡದು ಅಂತಂದರೆ, ನಾನು ಮನುಷ್ಯನಾಗಿ ತುಂಬ ಸಣ್ಣ ಕ್ಷುದ್ರ ವ್ಯಕ್ತಿಯಾಗಿರ್ಬೋದು, ತೀರ ಸಣ್ಣ ಜೀವ ಆಗಿರ್ಬೋದು,
ಆದರೆ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದಂಥ ವಸ್ತುವಿನಲ್ಲಿರುವಂಥದ್ದು ಅದೇ ಮೂಲಸತ್ವ ಇದೆ ಅಂತ ಅಹಂಕಾರ ಅಲ್ಲ, ಅಭಿಮಾನದಿಂದ ಆತ್ಮವಿಶ್ವಾಸದಿಂದ ಹೇಳುವಂಥದ್ದು. ಮನುಷ್ಯನಿಗೆ ಆತ್ಮವಿಶ್ವಾಸವನ್ನು ಉಪನಿಷತ್ತುಗಳು ಕೊಟ್ಟ ಹಾಗೆ ಇನ್ಯಾರೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅಲ್ಲೂ ಈಶ ಇದ್ದಾನೆ, ಆ ಪ್ರಪಂಚದ ಮೂಲ ಪುರುಷ ಆದ ಸೂರ್ಯನಲ್ಲೂ ಈಶ ಇದ್ದಾನೆ. ಆದ್ದರಿಂದ ಇದು ಈಶಾವಾಸ್ಯ ಉಪನಿಷತ್, ಎಲ್ಲೆಲ್ಲೂ ಈಶಾವಾಸ್ಯ ಆಗಿದೆ. ಎಲ್ಲಿರುವಂಥ ಈಶ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ.